ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿ ಕಳೆದ ಒಂದು ಅನೇಕ ದಿನಗಳಿಂದ ನಾವು ಯೇಸು ಕೃಷ್ಣನ ಎರಡನೇ ಬೆರಕ್ಕೆ ಬಗ್ಗೆ ಅನೇಕ ವಿಚಾರಗಳನ್ನ ಏನ್ಮಾಡ್ತರಿ ನಾವು ನೋಡ್ತಾ ಬಂದರೆ ಸೊ ಅದ್ರ ಮುಖಾಂತರ ಏನಪ್ಪ ತಿಳ್ಕೊಂಡ್ರಿ ಅಂತಂದ್ರೆ ಯೇಸು ಕೃಷ್ಣ ಎರಡನೇ ಬೆರಕ್ಕೆ ಏನ್ರಿ ಆಯ್ತಾ ಆಗ್ಬೇಕಾ ಇಲ್ಲ ಆಗ್ತದ ಏನ ತಿಳ್ಕೊಂಡ್ರಿ ಹೇಳ್ರಿ ಏಸು ಕೃಷ್ಣ ಎರಡನೇ ಬರಕೆ ಬಗ್ಗೆ ಏನ್ ತಿಳ್ಕೊಂಡ್ರಿ ಆಗ್ಬೇಕು ಅಂತ ತಿಳ್ಕೊಂಡ್ರ ಅದು ಆಗ್ತದೆ ಅಂತ ತಿಳ್ಕೊಂಡ್ರಾ ಅಲ್ಲ ಆಗ್ಬಿಡೀಜಿ ಅಂತ ತಿಳ್ಕೊಂಡ್ರಾ ಆರಂಭ ಆಗಿಲ್ಲ ಹಾಗಾದ್ರೆ ಕೃಷ್ಣ ಎರಡನೇ ಮೇರಿಕೆ ಬಂದಿಲ್ಲ ಅಂತ ತಿಳ್ಕೊಂಡ್ರಾ ಬಂದಿದೆ ಬಂದಿದೆ ಸರ್ ಬಂದಿದು ಸರ್ ಅಲ್ವಾ ಸೋ ಬಂದಾಯ್ತು ಹಾಗರಾ ಸೋ ಆ ಆಗಿದ ನಂತರ ಅವರ ಅನೇಕ ಕೆಲಸಗಳನ್ನು ಮಾಡುತ್ತೆ ಅಂತ ಅಂದು ಅದ್ರ ಬಗ್ಗೆ ನಮಸ್ ಸ್ಪಷ್ಟವಾಗಿ ನೋಡಿದ್ರೆ ಅದರ ಸರಿ ಆಗಿರ್ಬೇಕಾದ್ರೆ ಇವಾಗ ಯೇಸು ಕ್ರಿಸ್ತು ಬಂದಿದ ನಂತರ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಪಾಠ ನಾವೇನು ಮಾಡೋಣ ನೋಡೋಣ ಇದು ಯೇಸು ಕ್ರಿಸ್ತು ಬಂದು ಅವರು ಸಾವಿರ ವರ್ಷದಲ್ಲಿ ಮಾಡುವಂಥ ಕೆಲಸ ಆ ಪಾಠ ನೋಡ್ಬೇಕಾದ್ರೆ ಹತ್ತು ಕ್ಲಾಸ್ಗಿಂತ ಮೇಲೆ ಇದೆ ಅದೆಲ್ಲ ದೇವಸ್ಥಿತ ಇದ್ರೆ ಮುಂದೆ ಬರೋ ಅವಾಗ ಡಿಟೇಲ್ ಆಗಿ ನೋಡೋಣ ಆಯ್ತಾ ಆದರೆ ಅದರಲ್ಲಿ ಒಂದೇ ಒಂದು ಭಾಗ ನಾವೇನು ಮಾಡೋಣ ಇವತ್ತು ನೋಡೋಣ ಅದು ಯಾವುದಪ್ಪ ಅಂತಂದರೆ ಏನ್ರಿ ನಮಗೆ ಏನು ರೀ ತುಂಬ ಬೇಕಾಗಿರಂತ ಒಂದ್ ರಾಜ್ಯದ ಬಗ್ಗೆ ನಾವ್ ಮಾಡೋಣ ನೋಡೋಣ ಅದ್ ಯಾವ ರಾಜ್ಯ ಅಂತಂದ್ರೆ ಇಸ್ರೇಲ್ ರಾಜ್ಯ ಅದ್ರ ಯಾಕಂದ್ರೆ ಯೇಸು ಕ್ರಿಸ್ತು ಒಂದು ಸಾಮ್ಯ ಹೇಳ್ತಾರೆ ಮತ್ತೆ ಮತ್ತೆ ಇಪ್ಪತ್ನಾಲ್ಕನೇ ಅಂತೇಳಿ ಹೇಳ್ಬೇಕಾರೆ ಅಂಜರೂರ್ ಮರ ದೃಷ್ಟಾಂತ ನೀವು ಮಾಡಿ ನೀವು ನೀವು ಪಾಠ ಕಲೀರಿ ಏನ್ರಿ ಅದರ ಎಳೆಗಳು ಚಿಗುರ್ತಾ ಇರ್ಬೇಕಾರೆ ನೀವೇನ್ರೀ ವಸಂತ ಕಾಲ ಸಮೀಪವಾಗಿದೆ ಅಂತ ನೀವ್ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ನೋಡಿ ಹೋದನಾ ಮತ್ತೆ ಇಪ್ಪತ್ನಾಲ್ಕು ಮೂವತ್ತೆರಡು ಓದಿ ಮ್ಯಾಥ್ಯೂ ಟ್ವೆಂಟಿ ಫೋರ್ ತರ್ಟಿ ಟು ಹ್ಮ್ ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಳೆ ಬಿಡುವಾಗ ಬೇಸಿಗೆಯು ಹತ್ತರವಾಯಿತೆಂದು ತಿಳ್ಕೊಳ್ಳುತ್ತಿರಲ್ಲ ನೋಡ್ರ ಬೇಸಿಗೆ ಹತ್ತರವಾಯಿತೆಂದು ತಿಳ್ಕೊಂತೀರಲ್ಲ ಅಂತ ಹೇಳ್ತಾರ ಅಂದ್ರೆ ಅಂಜೂರ ಮರ ನೋಡ್ಬಿಟ್ಟು ಪಾಠ ಕಲಿರಿ ಅಂತ ಹೇಳ್ತಾರೆ ಇವಾಗ ಸತ್ಯವೇದಲ್ಲಿ ಅಂಜೂರ ಮರನೇನೋ ಹೇಳ್ರಿ ಇಸ್ರೇಲ್ ರಾಜ್ಯ ಇಸ್ರೇಲ್ ರಾಜ್ಯ ಪರ ಇಲ್ಲಪ್ಪ ನಾವ್ ಲಾಸ್ಟ್ ಟೈಮ್ ನೋಡ್ಬೇಕಾರೆ ಯೇಸು ಕಸ ನೆಡೆ ನಿಮ್ಗೆ ನೋಡ್ಸಿದ್ರಲ್ಲ ವಾಕ್ಯ ಇಸ್ರೇಲ್ ರಾಜ್ಯ ಅಂತಂದ್ರೆ ಅಂಜುರ್ ಮರ ಅದಕ್ಕೆ ಯೇಸುಕಸ್ಸು ಅಂಜುರ್ ಮರ ಶಪಿಸಿದ್ದು ಬಾಪ ಯೇಸುಕಸ್ ಯಾವತ್ತ ಯಾರಿಗೂ ಶಾಪ ಕೊಟ್ಟಿಲ್ಲ ನೋಡಿದ್ರೆ ಯಾರಿಗೂ ಶಾಪ ಕೊಟ್ಟಿಲ್ಲ ಅಂಜುರ್ ಮರಿಗೆ ಕೊಟ್ಟಿರೋದು ಅದು ದೃಷ್ಟಾಂತ ಅದಕ್ಕೆ ಹೇಳ್ತಾರೆ ಆ ಒಣಗೋಗಿರ ಅಂಜುರ್ ಮರ ಬೇಕಾರೆ ದೇವರಾಜ್ಯ ಸಮೀಪವಾಗಿರ್ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಅದರ ನೋಡಿ ಬೇಕಾದ್ರೆ ಮಾದೇ ವಾಕ್ಯ ಬಿಡೋಣ ಓಸಿಯಾದಲ್ಲಿ ಬರುವಂತಹ ಪತ್ರಿಕೆ ಅಧ್ಯಾಯ ಕಾಡಿನಲ್ಲಿ ದ್ರಾಕ್ಷೆಯ ಹಣ್ಣು ಸಿಕ್ಕಿದಂತೆ ಇಸ್ರಾಯೇಲು ನನಗೆ ಸಿಕ್ಕಿತು ಹೊಸದಾಗಿ ಫಲಕ್ಕೆ ಬಂದ ಅಂಜೂರದ ಗಿಡದಲ್ಲಿ ಮೊದಲು ಮಾಗಿದ ಹಣ್ಣನ್ನು ಕಂಡ ಹಾಗೆ ನಿಮ್ಮ ಪಿತೃಗಳನ್ನು ಕಂಡೆನು ಆದರೆ ಅವರು ಬಾಳ್ ಪೆಗೋರಿಗೆ ಬಂದು ಬಾಳ್ ದೇವತೆಯ ಭಕ್ತರಾಗಿ ದೀಕ್ಷೆಗೊಂಡು ತಾವು ಪ್ರೀತಿಸಿದ ದೇವತೆಯ ಹಾಗೆ ಅಸಹ್ಯರಾದರು ನೋಡ್ರ ನಿಮ್ಮ ಪಿತೃಗಳ್ನ ಏನ್ರಿ ಆ ಮೊಲದ ಮೊದಲಾಗಿ ಮಾಗಿರಂತ ಫಲಗಳಾಗಿ ಕಂಡೆ ಅಂತ ಹೇಳ್ತಾರೆ ಅಲ್ವರ ಆ ಅಂಜೂರದ ಹಣ್ಣುಗಳ ತರ ಕಂಡೆ ಅಂತ ಹೇಳ್ತಾರೆ ಹಂಗಾರೆ ಅಂಜೂರ ಮರ ಅಂತ ಏನಪ್ಪಾ ಅಂದ್ರೆ ಏನ್ರ ಪಿತೃಗಳು ಬಿಟ್ಟಿರಂತ ಒಂದ್ ಮರ ಅಂಜೂರದ ಮರ ಅಂದ್ರೆ ಇಸ್ರೇಲ್ ರಾಜ್ಯ ಅಲ್ವರ ಸರಿ ಅಂಗ್ರಿ ಇಸ್ರೇಲ್ ರಾಜ್ಯ ಏನ್ರಿ ಚಿಗಿರ್ತರದ್ ನಮ್ ಕಣ್ಣ ಮುಂದೆ ನಾವೇನ್ ಮಾಡೋದು ನೋಡಬಹುದು ಯಾಕಪ್ಪ ವರ್ಲ್ಡ್ ಅಲ್ಲಿ ಟಿವಿಯಲ್ಲಿ ಎಲ್ಲಾರು ನೋಡ್ತಾವ್ರಿ ಇಸ್ರೇಲ್ನ ಯಾಕೆ ಏನಕ್ಕೆ ಇಸ್ರೇಲ್ ಗರಾಟೆ ಗೊತ್ತಾ ಹೋಗ್ಲಿ ಇಸ್ರೇಲ್ ಏನಕ್ಕೆ ಗರಾಟೆ ಅಂತಂದ್ರೆ ಜರುಸಲಂ ಏನ್ರಿ ಪಂಗಡ ಜನಕ್ಕೆ ಇಂಪಾರ್ಟೆಂಟ್ ಯಹುದ್ಯರಿಗೆ ಏನ್ರಿಗೂ ಮುಸ್ಲಿಮರ್ಗು ಕ್ರೈಸ್ತರಿಗೂ ಯಾಕೆ ಅಂತಂದ್ರೆ ಮೂರ್ ಜನನು ಅಬ್ರಾಹಮು ನಂಬ್ತಾರೆ ಅದರ ಮೂರ್ ಜನ ನಂಬೋದ್ ಏನಂತಂದ್ರೆ ಆ ಪರ್ವತದ ಮೇಲೆ ಅಲ್ಲಿ ಟೆಂಪಲ್ ಗೊತ್ತಾ ಅಲ್ಲಿ ಅಬ್ರಾಹಮು ಹಾಂ ಐಸಾಕ ಸ್ಯಾಕ್ರಿಫೈಸ್ ಕೊಟ್ಟಿದ್ದು ಅಂತ ಇವ್ರು ಹೇಳಿದ್ರೆ ಅವರು ಇಶ್ಮೇಲ್ನ ಕೊಟ್ಟಿದ್ದು ಅಂತ ಅವ್ರು ಹೇಳ್ತಾರೆ ಯರುಸಲೇಮು ನಮ್ಮ ಪಿತೃಗೆ ಅಬ್ರಾಂಗೆ ಮಗ್ದ ಮಾಗ್ದ ಭೂಮಿ ಇದು ನಮ್ದು ಅಂತ ಏನು ಮಾಡ್ತಾರೆ ಅವರು ಅವರು ಈ ಭೂಮಿ ನಮ್ಗೆ ಬೇಕು ಅಂತ ಯಾವ್ದರು ಇಲ್ಲ ನಮಗೆ ಬೇಕು ಅಂತ ನೋಡಿ ಒಂದು ಭೂಮಿಯಿಂದ ಎಷ್ಟು ಜಗಳಾರಿ ರೀ ಇಸ್ರೇಲ್ ಜನಗಳಿಗೆ ನೋಡ್ರಿ ಪಾಠದಲ್ಲಿ ಹೇಳ್ತೀನಿ ನಿಮ್ಗೆ ನೋಡ ನಿ ನೋಡ್ಬೇಕ್ರೆ ಅಲ್ದಾರ ಅದಕ್ಕೆ ಏನ್ರಿ ನಮಗೆ ಹೆಂಗ್ ಅಂದ್ರೆ ಯೇಸು ಕ್ರಿಸ್ತು ಅಂಜುರು ಮರ ನೋಡ್ ದೃಷ್ಟ ಅಂತಂದ್ರೆ ಪಾಠ ಏನು ಮಾಡುವ ಕಲ್ತ್ಕೊಂತ ನಮಗೆ ಹೇಳೋದು ಹಾಗೆ ನಾವೇನ್ ಮಾಡ್ಬೇಕು ಅಂದ್ರೆ ಇಸ್ರೇಲ್ ರಾಜ್ಯನ ಸ್ಟಡಿ ಮಾಡ್ಬೇಕು ದೇವ ರಾಜ್ಯಕ್ಕೆ ಎಷ್ಟು ಸಮೀಪವಾಗಿದ್ದೀರಿ ಭೂಲೋಕದಲ್ಲಿ ಕಣ್ಣು ಕಾಣಂತ ರೀ ರಾಜ್ಯ ಭೂಲೋಕದಲ್ಲಿ ಕ್ರಿಸ್ತನ ಯಾವಾಗ ಸ್ಥಾಪನೆ ಮಾಡ್ತಂತ ಕಣ್ಣಿಡಿಬೇಕು ಅಂತಂದ್ರೆ ನಾವ್ ಹೆಂಗ್ ನಮಗೆ ನಮ್ಗೆ ಒಂದು ಗಡಿಯಾರ ಇಟ್ಟವ್ರ ಲೋಕದಲ್ಲಿ ಆ ಗಡಿಯಾರ ಯಾವ್ದಪ್ಪ ಅಂದ್ರೆ ಇಸ್ರೇಲ್ ರಾಜ್ಯ ಇಸ್ರೇಲ್ ಏನ್ಮಾಡ್ತಾರೆ ಬೇಕು ನಾವು ನೋಡ್ತಾನೇ ಇರಬೇಕು ಟಕ ಟಕ ವಾಚಿಂಗ್ ಓಡ್ತಾ ಇದೆ ಅಂತ ನಾವು ನಮ್ಗೆ ಏನು ಗೊತ್ತಾಗ್ತಂದ್ರೆ ನಾವೆಷ್ಟು ರಾಜಕೀಯಕ್ಕೆ ಇದ್ರಿ ಸಮೀಪವಾಗಿದ್ದೀರಿ ಗೊತ್ತಾಗ್ತದೆ ಅದರ ಅದರಿಂದ ಕರ್ತಾನೆ ಈ ಪ್ರೀತಿ ಅಂತ ಸೋರಗಳೇ ಏನ್ರಿ ದೇವರು ಇಸ್ರೇಲ್ ಜನಗಳನ್ನ ಕೈ ಬಿಟ್ಬಿಟ್ರ ಅಂತಂದ್ರೆ ದೇವರು ಇಸ್ರೇಲ್ ಜನಗಳನ್ನ ಏನ್ ಮಾಡ್ಲಿಲ್ಲ ಕೈ ಬಿಡ್ಲಿಲ್ಲ ರೀ ಇಸ್ರೇಲ್ ಜನಗಳನ್ನ ಶಿಕ್ಷೆ ಕೊಟ್ರು ಅವ್ರು ಮಾಡಿದ ತಪ್ಪಕ್ಕೆ ಮಾಡ್ತಾರೆ ಅವ್ರಿಗೆ ದೇವರು ಅವ್ರು ದಂಡನೆ ಕೊಡ್ತಾರೆ ಆದ್ರೆ ಇಸ್ರೇಲ್ನ ದೇವ್ರು ಏನ್ ಮಾಡಿಲ್ಲ ಯಾವತ್ತೋ ಕೈ ಬಿಡ್ಲಿಲ್ಲ ಇಸ್ರೇ ಜನಗಳು ಕ್ರಿಸ್ತನ್ ಏನ್ ಮಾಡ್ತಾರೆ ಶಿಲ್ಬೆಗೆ ಹಾಕ್ತಾರೆ ಆದ್ರೆ ಏನ್ರಿ ಇಸ್ರೇ ಜನಗಳನ್ನ ದೇವ್ರ ಮಾಡ್ಲಾ ಕೈ ಬಿಡ್ಲಿಲ್ಲ ಆಮೋಸ್ ಮೂರು ಎರಡು ಹೇಳ್ತಾರೆ ಏನ್ ಹೇಳ್ತಾರೆ ಓದಿ ನೋಡಿ ಆಮೋಸ್ ಮೂರು ಎರಡು ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ ಆದ ಕಾರಣ ಹ್ಮ್ ಹ್ಮ್ ಓದಿ 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 ಕಾರಣ ನಿಮ್ಮ ಎಲ್ಲಾ ಪಾಪಗಳ ಫಲವನ್ನು ನಿಮಗೆ ತಿನ್ನಿಸುವೇನು ನೋಡ್ರ ಏನ್ ಹೇಳ್ತಾರೆ ಭೂಮಿಯ ಸಕಲ ಕುಲದಲ್ಲಿ ಮಾತ್ರ ಮಾತಾಡ್ಕೊಂಡು ಅದ್ರಿಂದ ನಿಮಗೆ ಸೆರೆಗೆ ಹೊಡಿತೀನಿ ಅಂತ ಹೇಳ್ತಾರೆ ಅಲ್ದರ ದೇವ್ರು ಬೇರೆ ನಾಯಕ ಮಾಡ್ಕೊಂಡಿದ್ರ ಇಲ್ಲ ಇಸ್ರೇಲ್ ಜಂಗ್ ಅದಕ್ಕೆ ಏನ್ ಮಾಡ್ತೀನಿ ನಿಮ್ಗೆ ಎಲ್ಲಾ ತಪ್ಪಗಳಿಗೆ ನಿಮಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ ಅಲ್ದರ ಅದಕ್ಕೆ ನೋಡ್ಬೇಕ್ರೆ ಇಸ್ರೇಲ್ ಅಂತಾನೆ ಪದ ಅರ್ಥ ಏನಪ್ಪಾ ಅಂತ ನೋಡಿದ್ರೆ ಅದು ಯಾಕೋ ಒಬ್ಬನ ಕೊಟ್ಟಂತ ಹೆಸರು ಯಾಕೋ ಯಾವಾಗ ಕೊಡ್ತಾರೆ ಇಸ್ರೇಲ್ ಅಂತ ಹೆಸರು ಅಂತಂದ್ರೆ ಏನ್ ಯಾಕೋಬು ಒಬ್ಬ ದೂತ ಜೊತೆಗೆ ರಾತ್ರಿ ಎಲ್ಲ ಹೋರಾಡ್ತಾನೆ ಆಶೀರ್ವಾದ ಮಾಡ ತನಕ ಬಿಡೋದಿಲ್ಲ ಅವಾಗ ದೇವತೆ ಏನ್ ಮಾಡ್ತಾರೆ ಇನ್ಮೇಲಿಂದ ನೀನ್ ಯಾಕೋ ಒಬ್ಬಲ್ಲ ಇಸ್ರೇಲ್ ಅಂತ ಕಡೆಯಲ್ಪಡ್ತೇನೆ ಅಂತ ಹೇಳ್ತಾರೆ ಇಸ್ರೇಲ್ ಅನ್ನೋ ಪದ ಅರ್ಥ ಏನಪ್ಪಾ ಅಂದ್ರೆ ನೀನ್ ಏನ್ರಿ ದೇವ್ರ ಸಂಗಡ ಮನುಷ್ಯ ಸಂಗಡ ಏನ್ ಮಾಡ್ತೇನೆ ಓಡಾಡಿಯೇ ಗೆದ್ದಿದ್ಯಾರ ಹ್ಮ್ ಅಲ್ವಡ ಅದ್ಕೆ ನೋಡ್ಬೇಕ್ರೆ ಇಸ್ರೇಲ್ ಅಂತ ಹೆಸರಿಡ್ತಾರ ಅವನ್ಗೆ ಹರ ಅದ್ಗೆ ಏನ್ರಿ ಯಾಕೋ ಒಬ್ಬ ಸಾಯ್ಬೇಕಾರೆ ಹನ್ನೆರಡು ಜನ ಮಕ್ಳಿಗ್ನ ಕರ್ಬಿಟ್ಟು ಆಶೀರ್ವಾದ ಮಾಡ್ಬೇಕ್ರಿ ಇಸ್ರೇಲ್ ಗೋತ್ರ ಇಸ್ರೇಲ್ ರಾಜ್ಯವಾಗಿ ಕಲಿ ಆರಂಭ ಆಯ್ತು ಅವ್ರು ದೇಶದಲ್ಲಿ ಇರ್ತಾರೆ ಐ ದೇಶನ ಬಿಡುಗಡೆ ಮಾಡಿ ದೇವರೇ ಮಾಡ್ತಾರೆ ಕನ್ನಡ ದೇಶಕ್ಕೆ ಏನು ಮಾಡ್ತಾರೆ ಕರ್ಕೊಂಡ್ಬಿಡ್ತಾರೆ ಅಲ್ಲಿ ನ್ಯಾಯಸ್ಥಾಪಕ ಕೊಡ್ತಾರೆ ನಾನೂರ ವರ್ಷಗಳು ಇದೇ ರಾಜ್ಯಗಳು ಕೇಳ್ತಾರೆ ಐನೂರ ಹದಿಮೂರು ವರ್ಷ ದೇವ್ರ ರಾಜರುಗಳನ್ನ ಏನು ಮಾಡ್ತಾರೆ ಅವ್ರಿಗೆ ಒಪ್ಪಿಸ್ಕೊಡ್ತಾರೆ ಆದರೆ ಇವೆಲ್ಲ ಕೃಪೆಗಳು ಇಸ್ರೇಜನ್ಮ ಇರೋದು ಎಲ್ಲ ಅಂತ್ಯ ಆಗ್ಬಿಡ್ತಾರೆ ಯಾವಾಗ ಅಂತಂದ್ರೆ ಯಾವಾಗ ಯೇಸು ಕ್ರಿಸ್ತನ ಪಿಲಾತ್ ಮುಂದೆ ಅವರು ನಿರಾಕರಿಸ್ಕೊಡ್ತಾರೋ ಅಂದ್ರೆ ಆ ಪಿಲಾತ್ ಕೈ ತೊಳ್ಕೊಂಡ್ಬಿಡ್ತಾರೆ ನನಗೂ ಈ ಮನುಷ್ಯನ್ ಏನಿಲ್ಲ ಇಲ್ಲಪ್ಪ ಇಲ್ಲ ಅಪ್ಯೋ ನೀವ್ ರಕ್ತಕ್ಕೂ ನನಗೂ ಸಂಬಂಧನೇ ಇಲ್ಲ ಈ ಮನುಷ್ಯ ನನಗೆ ತರಸ್ಸು ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ ಅವಾಗ ಯಾವ್ದೇನ್ ಹೇಳ್ತಾರೆ ಇವನು ರಕ್ತಕ್ಕೆ ನಾವು ಏನ್ ಜವಾಬ್ ಕೊಡ್ತೀವಿ ನೀವು ಹಾಕಿ ಅಂತ ಹೇಳ್ತಾರೆ ನೋಡಿ ಟ್ವೆಂಟಿ ಸೆವೆನ್ ಟ್ವೆಂಟಿ ಫೈವ್ ಜನರೆಲ್ಲ ಅವನನ್ನು ಕೊಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು ನೋಡುದ್ರ ಹೇಳ್ತಾರೆ ನಾವು ನಮ್ಮ ಮಕ್ಳಿಗೆ ಉತ್ತರ ಕೊಡ್ತೀರಿ ಇಂಗ್ಲಿಷ್ ನೋಡಬೇಕ್ರೆ ಲೆಟ್ ಇಸ್ ಲೆಟ್ ಇಸ್ ಬ್ಲಾಟ್ ಬಿ ಅಪ ಚಿಲ್ಡ್ರೆನ್ ಅಂತ ಹೇಳ್ತಾರೆ ಅವ್ರ ರಕ್ತದ ಹೊಣೆ ನಾ ಒತ್ ಅಂತ ಹೇಳ್ತೀರಿ ಹಿಂಗೆ ಆಗೋಯ್ತ್ರಿ ವಿನಾಕಾರಣ ಮಾತು ಮಾತೇಳ್ಬಿಟ್ರು ಇಸ್ರೇಲ್ ಜನಗಳು ದೇವ್ರು ಹಂಗೆ ಕೊಟ್ಬಿಟ್ರಿ ನೋಡ್ರಿ ಅಂತಿನಿ ಹೆಂಗೆ ಹೊಡೆದ್ರು ಇಸ್ರೇಲ್ ಜನಗಳಿಗೆ ಅಂತಂದ್ರೆ ಎಪ್ಪತ್ತನೇ ಶತಮಾನದಲ್ಲಿ ಇಸ್ರೇಲ್ ರಾಜ್ಯ ಏನ್ರಿ ನಾಶ ಮಾಡಿದ್ರು ನೋಡ್ರಿ ಅಂತೀನಿ ಯಹೂದ್ಯರನ್ನ ದೇವ್ರ ಎಲ್ಲಾ ಕಡೆ ಹೋಗ್ತಾ ಚಿದ್ರಸ್ಬಿಟ್ರಿ ಲೋಕ್ ತನ್ನ ಮೂಲೆ ಮೂಲೆ ಗೆಲ್ಬಿಟ್ರು ದೇವ್ರನ್ನ ಚದ್ರಸ್ಬಿಟ್ರು ಯಾಕಂದ್ರೆ ತನ್ನ ಮಗನ ಏನ್ ಬಿಡ್ರು ಶಿಲ್ಬೆಗ ಹಾಕ್ಬಿಟ್ರು ಎಲ್ಲಾ ಪ್ರವಾದನೆ ಮಾತುಗಳು ನೆರವೇರಿಕೆ ಎಲ್ ಕೊಟ್ಟವ್ರೆ ಓದ ನೋಡುತ್ತೀರಿ ಹದಿನಾರನೇ ಅಧ್ಯಾಯ ಹದಿಮೂರು ಓದೋಣ ಆಮೇಲೆ ಹದಿನೈದು ಓದಿ ಆಮೇಲೆ ಹದಿನೆಂಟು ಓದಿ ಹ ಹೆಚ್ಚು ಕೇಳನ್ನು ಮಾಡಿದ್ದರಿಂದಲೂ ನೀವಾಗಲಿ ನಿಮ್ಮ ಪಿತೃಗಳಾಗಲಿ ನೋಡದ ದೇಶಕ್ಕೆ ನಿಮ್ಮನ್ನು ಈ ದೇಶದೊಳಗಿಂದ ಎಸೆದು ಬಿಡುವೆನು ಎಸೆದು ಬಿಡುವೆನು ನೀವಾಗ್ಲಿ ನಿಮ್ ಪಿತೃಗಳು ಗೊತ್ತಿಲ್ದಿರ ದೇಶ ಯಾವ್ದೋ ಪಿತೃಗಳ ಬರೋದು ಅಬ್ರಾಮ್ ಬಂದಿರೋದು ಉರ್ ಚಾಲ್ಡಿಯಾ ಅಲ್ಲ ಯಾವ್ದೋದ ಬ್ಯಾಬಿಲೋನ್ ಇರಾಕ್ ಅಲ್ಲೆಲ್ಲ ಹಾಕಲ್ವಂತೆ ಗೆ ಸರಿಯಾಗಿ ಹೋಗಲ್ವಂತೆ ಇವರು ನಿಮಗೆ ಗೊತ್ತಿಲ್ದಿರ ದೇಶ ಯಾವ ದೇಶ ರಷ್ಯಾ ಯುರೋಪ್ ಇಲ್ಲ ಯೋಧಿರ್ ಗೊತ್ತಿತ್ತ ಅಲ್ಲಿಗೆ ಅಟ್ಟು ಬಿಡ್ತೀನಿ ಅಂತಂದ್ರು ಹಂಗೆ ಆಯ್ತು ನೋಡಿ ಆಮೇಲೆ ಅಲ್ಲಿ ಹಗಲಿರುಳು ಅನ್ಯ ದೇವತೆಗಳನ್ನು ಸೇವಿಸುವಿರಿ ನಾನು ನಿಮಗೆ ದಯ ತೋರಿಸೇನು ನೋಡುದ ನಾ ನಿಮ್ಗೆ ದಯೆ ತೋರಿಸೇನು ಎಷ್ಟು ವರ್ಷ ದಯ ತೋರಿಸಿಲ್ಲ ಯಾತಕ್ ದಯ ತೋರಿಸಿಲ್ಲ ವಾಕ್ಯದಲ್ಲಿ ಇದೆ ನೋಡೋಣ ಆಮ್ ನೋಡಿ ಹದಿನೈದು ವಾಕ್ಯ ಓದಿಬಿದಾರ ಇಸ್ರಾಯೇಲರನ್ನು ಬಡಗಣ ದೇಶದಿಂದಲೂ ತಾನು ಅವರನ್ನು ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಉದ್ಧರಿಸಿದ ಯಹೋವನ ಜೀವದಾಣೆ ಎಂದು ಪ್ರಮಾಣ ಮಾಡುವರು ನಾನು ಅವರ ಪಿತೃಗಳಿಗೆ ದಯಪಾಲಿಸಿದ ದೇಶಕ್ಕೆ ಅವರನ್ನು ಹಿಂದಿರುಗಿಸುವಷ್ಟೇ ನೋಡ್ರ ಏ ಹೇಳ್ತಾರೆ ನಾನ್ ಶಿಕ್ಷೆ ಕೊಟ್ಟೆ ಅರೆ ಹಂಗೆ ಬಿಡೋದಿಲ್ಲ ಏನ್ರಿ ಜೀವದಾಣೆ ಆಣೆ ಇಟ್ಕೊಂಡು ಹೇಳ್ತಾರೆ ವಾಪಸ್ ನಿಮ್ ಏನ್ ಮಾಡ್ತೀವಿ ಇದೇ ಭೂಮಿಗೆ ಸೇರಿಸಿ ಅಂತ ನಿಜವಲ್ಲ ಅದು ಇವತ್ತು ನೆರವೇರ್ದಿರಿ ಅದರ ನಮ್ಮ ಕಣ್ಮುಂದೆ ನೋಡಬಹುದು ಅಂದ್ರೆ ಇಸ್ರೇಲ್ ಜನಗಳಿಗೆ ದೇವ್ರು ವಾಪಸ್ ತಿರುಗಿ ಅದೇ ಭೂಮಿಗೆ ಅದೇ ತರ ಬಂದು ಸೇರ್ಸೋ ಇದು ಗ್ರೇಟೆಸ್ಟ್ ರೀ ಅದರ ಯಾಕೆ ಹದಿನೆಂಟಾವಕ್ಕೆ ಬದ್ರ ಏಟೀನ್ತ್ ವರ್ಸ್ ಅವರ ಅಧರ್ಮಕ್ಕೂ ಪಾಪಕ್ಕೂ ಎರಡರಷ್ಟು ಶಿಕ್ಷೆಯನ್ನು ಮೊದಲು ಕೊಡುವೆನು ಫಸ್ಟ್ ಏನ್ ಮಾಡ್ತೀನಿ ಅವ್ರಿಗೆಲ್ಲ ಕೊಡ್ತೀನಿ ಆಶ್ವಾದ ಮಾಡ್ತೀನಿ ಇಲ್ಲ ಅಂತಿಲ್ಲ ಆದ್ರೆ ಎರಡರಷ್ಟು ಏಟ್ ಕೊಡ್ತೀನಿ ನೋಡ್ರಿ ಅಂತ ಹೇಳ್ತಾರೆ ಎರಡರಷ್ಟು ಏನ್ ಇಲ್ಲ ಓದೋಣ ಸರಿ ಈ ವಾಕ್ಯದ ಪ್ರಕಾರ ದೇವರು ಯೋಜನೆ ಎಲ್ಲೆಲ್ಲೆಲ್ಲ ಚಿದ್ರಿಸಿದ್ರು ವಾಪಸ್ ಅದೇ ಭೂಮಿ ಸೇರಿಸ್ರು ಬಂದ್ ಸೇರಿಸ್ತಾವಾಗ ಮೇ ಫೋರ್ಟೀನ್ ನೈನ್ಟೀನ್ ಫಾರ್ಟಿ ಏಟ್ ಇಸ್ರೇಲ್ಗೆ ಏನ್ ಮಾಡ್ತಾರೆ ಸ್ವಾತಂತ್ರ್ಯ ಬಂತರಿ ದ ಗ್ರೇಟೆಸ್ಟ್ ಮಿರ್ಯಾಕಲ್ ಯಾರಪ್ಪ ಅಂತ ನೋಡೋದಂದ್ರೆ ದ ರೀ ಗ್ಯಾದರಿಂಗ್ ಆಫ್ ಇಸ್ರಾಯಲ್ ಮನುಷ್ಯ ಚಂದ್ರಮಂಡ್ಲಕ್ಕೆ ಹೋದ್ನಲ್ಲ ಅದೆಲ್ಲ ಏನಿಲ್ಲ ರೀ ಅದಕ್ಕಿಂತ ದೊಡ್ಡದಾಗಿರಂತ ಅದ್ಭುತ ಏನಪ್ಪಾ ಅಂತಂದ್ರೆ ಯಹೂದ್ಯರು ಅದೇ ನಂಬಿಕೆಯಿಂದ ಅದೇ ವಿಶ್ವಾಸದಿಂದ ಅದೇ ಭೂಮಿಗೆ ತಿರ್ಗಾ ಬಂದಿರೋದ್ ಏನ್ರಿ ದೊಡ್ಡ ಗ್ರೇಟೆಸ್ಟ್ ಮಿರ್ಯಾಕಲ್ ಯಾಕಪ್ಪಾ ಹಂಗೆ ಹೇಳ್ತಾರೆ ಅಂತಂದ್ರೆ ಏನ್ರಿ ಯಾರೋ ಒಬ್ರು ದೇಶನ ಬಿಟ್ಟು ಬೇರೆ ದೇಶಗೋಗಿ ಸೆಟ್ಲ್ ಆಗ್ಬಿಟ್ರೆ ಆ ಧರ್ಮಗಳು ಆ ಕಲಾಚಾರಕ್ಕೆ ಅಜ್ಜಸ್ಟ್ ಆಗ್ಬಿಡ್ತಾರೆ ನೋಡಿ ಫಾರ್ ಇಂಡಿಯಾಗೆ ಇಂಡಿಯಾಗ ಬಂದು ಏನ್ ಮಾಡ್ತಾರೆ ಅವ್ರ ದೇವ್ರುಗಳನ್ನ ಬಿಟ್ಬಿಟ್ಟು ಬೇರೆ ದೇವ್ರುಗಳನ್ನ ಆರಾಧನೆ ಮಾಡೋಕೆ ಶುರು ಮಾಡ್ತಾರೆ ನಮ್ಮವರಲ್ಲಿ ಹೋದ್ರೆ ಏನ್ರಿ ಐ ಇವ್ರು ದೇವ್ರುಗಳನ್ನ ಬಿಟ್ಬಿಟ್ಟು ಆ ದೇವ್ರುಗಳನ್ನ ಏನ್ ಮಾಡ್ತಾರೆ ಆರಾಧನೆ ಮಾಡಿಬಿಟ್ಟು ಅವ್ರ ತಕ್ಕಂತ ಅಡ್ಜಸ್ಟ್ ಆಗಿಬಿಡ್ತಾರೆ ಆದ್ರೆ ಯಹೂದ್ಯರು ಒಬ್ರೇ ರೀ ಅವ್ರ ದೇವ್ರನ್ನಾಗ್ಲಿ ಅವ್ರ ದೇಶನಾಗ್ಲಿ ಇದುವರೆಗೂ ಮರೆತಿಲ್ಲ ರೀ ಮರೆಯೋದು ಇಲ್ಲ ರೀ ಮರೆಯೋಕೆ ಸಾಧ್ಯನೂ ಇಲ್ಲರಿ ಅದರ ಅದರಿಂದ ಯಹೂದ್ಯರು ತಿರ್ಗಾ ರೀಗಾದೆ ಶುರು ಆಗಿದ್ದು ಯಾವಾಗನ್ನ ಏಯ್ಟೀನ್ ಸೆವೆಂಟಿ ಏಟ್ ನಾವು ಲಾಸ್ಟ್ ಟೈಮ್ ಮಾಡಲ್ಲ ಏಯ್ಟೀನ್ ಸೆವೆಂಟಿ ಫೋರ್ ಕಿಸು ಬಂದು ಅಂತ ಕರೆಕ್ಟಾಗಿ ಏಯ್ಟೀನ್ ಸೆವೆಂಟಿ ಏಟೆ ಇಸ್ರೇಲ್ ಜನ್ಗಳು ರೀಂಗ್ ಅದಾರೇನ್ ಮಾಡೋರೆ ಅಲ್ಲಿ ಶುರು ಮಾಡೋರಿ ಅಲ್ವರ ಏನಪ್ಪಾ ಇಸ್ರೇಲ್ ಜನಗಳು ಯಾವಾಗಪ್ಪ ಬಂದರು ಅಂತಂದ್ರೆ ಏಯ್ಟೀನ್ ಸೆವೆಂಟಿ ಏಟಲ್ಲಿ ಏನ್ರಿ ತಿರ್ಗಾ ವಾಪಸ್ ಏನಾದರೂ ಅದೇ ರಾಜ್ಯಕ್ಕೆ ಅದೇ ಭೂಮಿಗೆ ಅದೇ ನಂಬಿಕೆ ಏನ್ರಿ ಅವರು ಬಂದಿ ಅಲ್ಲಿ ಇರೋದಕ್ಕೆ ಶುರು ಮಾಡು ಇದಕ್ಕೆ ಗ್ರೇಟೆಸ್ಟ್ ಮಿನಾಕಲ್ರಿ ಅಲ್ರಿ ಅಲ್ವಾರ ಅದರಿಂದ ಕರ್ತಂದಿ ಪ್ರೀತಿ ಅಂತ ಸೌರಸಗಳೇ ಇದು ಇಸ್ರೇಲು ಯಾಕೆ ಏಯ್ಟೀನ್ ಸೆವೆಂಟಿ ಬಂದರು ಏನಾಯಿತು ಆ ಜನಗಳಿಗೆಲ್ಲ ಏನಾಯಿತು ಅಂತ ನೋಡ್ಬೇಕು ಎಲ್ಲಿಂದ ಶುರು ಆಯ್ತು ಅಂತಂದ್ರೆ ಏನ್ರಿ ರಷ್ಯಾ ಟರ್ಕಿ ವಾರ್ ಅಂತ ಏನಾಯಿತು ಏಯ್ಟೀನ್ ಸೆವೆಂಟಿ ಸೆವೆನ್ ಏಯ್ಟೀನ್ ಸೆವೆಂಟಿ ಏಟಲ್ಲಿ ಏನಾಯಿತು ಅಲ್ಲಿ ಶುರು ಆಯಿತು ಆ ಯುದ್ಧದಲ್ಲಿ ಇವಾಗ ಟರ್ಕಿ ಅಂತಂದ್ರೆ ಏನು ಇವಾಗ ನಾವು ತುರ್ಕುರು ಅಂತ ಹೇಳ್ತೀವಿ ಗೊತ್ತಾ ತುರ್ಕೀಸ್ ಅಂತ ತುರ್ಕೀಸ್ ಏನಿ ಟರ್ಕಿ ಟರ್ಕಿಲಿರೋ ಜನಗಳಿಗೆ ತುರ್ಕೀಸ್ ಅಂತ ಏನು ಮಾಡೋದು ಹೇಳೋದು ಹೇಳ ಸರಿ ಈ ಒಂದು ಟರ್ಕಿ ಲ್ಯಾಂಡ್ ಟರ್ಕಿ ಲ್ಯಾಂಡ್ ಅನ್ ಯಾರಪ್ಪ ಇವತ್ತು ಏನೆಲ್ಲಾ ಇದೆ ಯಾವ ಲ್ಯಾಂಡ್ ಇದೆ ಆ ಈ ಇರಾಕು ಇರಾನು ಸೌದಿ ಅರೇಬಿಯಾ ಅಬುದಾಬಿ ದುಬೈ ಕುವೈಟ್ ಇವೆಲ್ಲ ಯಾವ್ದು ಇರ್ಲರಿ ಫಸ್ಟ್ ಟರ್ಕಿ ಲ್ಯಾಂಡ್ ಆಫ್ ಟರ್ಕಿ ಅಂತ ಇತ್ತು ಫುಲ್ ಲ್ಯಾಂಡ್ ಏನ್ರಿ ಇಂದ ಹಿಡಿದಿ ಮೆಡಿಟೇರಿಯನ್ ಸೀ ಅವ್ರಿಗೂ ಇದ್ರಿ ಟರ್ಕಿ ಅಂತ ಅಲ್ಲಿ ಏನಾಗ್ತಾರೆ ಈ ಟರ್ಕಿ ಅವ್ರಿಗೂ ರಷ್ಯಾಗ ಏನಾಯ್ತಿ ಯುದ್ಧ ಶುರು ಆಗ್ತಾರೆ ಅವಾಗ ಬ್ರಿಟಿಷರ್ಸ್ ಅವರು ಟರ್ಕಿಗೆ ಸಪೋರ್ಟ್ ಅನ್ನು ನಿಂತ್ಕೊಂಡು ಯುದ್ಧದಲ್ಲಿ ಜಯ ಒಂದು ಕೊಡ್ತಾರೆ ಏನ್ರಿ ಅವಾಗ ಏನಾಗ್ತಾರಪ್ಪ ಅಂತಂದ್ರೆ ಆ ಲ್ಯಾಂಡ್ ಎಲ್ಲ ಏನ್ರಿ ಬ್ರಿಟಿಷಸ್ ಕೈಗೆ ಬರ್ತಾರೆ ಅವಾಗ ಬ್ರಿಟಿಷಲ್ಲಿ ಒಬ್ಬ ಇದ್ದಿದ್ದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಬರ್ಲಿನ್ ಕಾಂಗ್ರೆಸ್ ಆಫ್ ನೇಷನ್ ಅಂತ ಇತ್ತು ಏನಿದು ಬರ್ಲಿನ್ ಕಾಂಗ್ರೆಸ್ ಆಫ್ ನೇಷನ್ ಅಂದ್ರೆ ಇವತ್ತು ಯುನೈಟೆಡ್ ನೇಷನ್ಸ್ ಹೇಗಿದೆಯೋ ಅದೇ ರೀತಿ ಏಯ್ಟೀನ್ ಸೆವೆಂಟೀಸ್ ಅಲ್ಲಿ ಇದ್ದು ಬರ್ಲಿನ್ ಕಾಂಗ್ರೆಸ್ ಆಫ್ ನೇಷನ್ ಅಂತ ಆ ಬರ್ಲಿನ್ ಕಾಂಗ್ರೆಸ್ ಆಫ್ ನೇಷನ್ ಗೆ ಬಂದ್ಬಿಟ್ಟು ಹೆಡ್ ಯಾರಪ್ಪ ಲೀಡರ್ ಯಾರಪ್ಪ ಅಂದ್ರೆ ಬೆಂಜಮಿನ್ ಡಿ ಇಸ್ರಾಯಲ್ ಅಥವಾ ಅವ್ರಿಗೆ ಲಾರ್ಡ್ ಬಿಕಿನ್ಸ್ ಫೀಲ್ಡ್ ಅಂತ ಕರಿತಾ ಇದ್ರು ಯೂರೋಬ್ರು ಏನ್ರಿ ಒಬ್ಬ ಯಹುದ್ಯನ್ರಿ ಅವನೇನ್ ಮಾಡ್ತಾನೆ ಅಂತಂದ್ರೆ ಆ ಲ್ಯಾಂಡ್ ಅನ್ನ ಬಂದ ತಕ್ಷಣ ಫಸ್ಟ್ ಏನ್ ಮಾಡ್ತಾನೆ ಏಯ್ಟೀನ್ ಸೆವೆಂಟಿ ಏಟ್ ಅಲ್ಲಿ ಯಹುದಿಯರಿಗೆ ಆ ಭೂಮಿ ಕೊಡಿ ಅಂತ ಏನ್ ಮಾಡ್ತಾರೆ ಫಸ್ಟ್ ವ್ಯವಸಾಯಕ್ಕೆ ಅಂತ ಚಿಕ್ಕದಾಗ ಸ್ವಲ್ಪ ಜಾಗ ಏನ್ ಮಾಡ್ತಾರೆ ಕೊಡ್ತಾರೆ ಅವಾಗ ಯಹುದಿಯಲ್ಲಿಂದ ಫಸ್ಟ್ ಜನ ಬಂದ್ಬಿಟ್ಟು ಪೆಟ್ಟಾ ಟಿಕ್ವಾ ಅಂದ್ಬಿಟ್ಟು ಏನ್ರಿ ನಿರೀಕ್ಷೆಯ ದ್ವಾರ ಅಂತ ಅಂದ್ಬಿಟ್ಟು ಒಂದು ಚಿಕ್ಕದಾಗಿರೋ ಲ್ಯಾಂಡಲ್ಲಿ ಬಂದ್ಬಿಟ್ಟು ಸೆಟ್ಲ್ ಆಗಿಬಿಟ್ಟು ವ್ಯವಸಾಯ ಮಾಡೋಕೆ ಶುರು ಮಾಡಿದ್ರಿ ಆ ಭೂಮಿ ಹೆಂಗಿತ್ತು ಅಂತಂದ್ರೆ ಕಂಪ್ಲೀಟ್ಲಿ ಮಲೇರಿಯಾ ಇನ್ಫೆಕ್ಟರ್ ರೀ ಯಾರೋ ಬಂದ್ಬಿಟ್ರೆ ಏಳೇ ದಿನದಲ್ಲಿ ಮಲೇರಿಯಲ್ಲಿ ಖಂಡಿತವಾಗಿ ಸತ್ತೋಗ್ತಾರೆ ಅಂಥ ವರ್ಷ ಆಗಿರೋ ಭೂಮಿನ ಯಹುದಿಯರು ದುಡ್ಡು ಕೊಟ್ಟು ತಗೊಂಡು ಕೊಂಡುಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ಅಗ್ರ ಅರಬ್ ಸತ್ತಿರ ಅಗ್ರಿಮೆಂಟ್ ಮಾಡಿಕೊಂಡು ಏನ್ರಿ ವ್ಯವಸಾಯ ಮಾಡಕ್ಕೆ ಏನ್ ಮಾಡ್ತಾರೆ ಅವ್ರು ಶುರು ಮಾಡ್ತಾರೆ ಅಲ್ವರ ನೋಡಿ ಬೈಬಲ್ ಐದೇ ವಾಕ್ಯ ಓದೋಣ ಓಸಿಯ ಎರಡನೇ ಅಧ್ಯಾಯ ಹದಿನೈದನೇ ವಾಕ್ಯ ಓಸಿಯ ಟೂ ಫಿಫ್ಟಿ ನೋಡಿ ಅವಳ ದ್ರಾಕ್ಷೆಯ ತೋಟಗಳನ್ನು ಅಲ್ಲಿರುವಾಗಲೇ ಅವಳಿಗೆ ಹಿಂದಕ್ಕೆ ಕೊಡುವೆನು ಆಕೋರಿನ ತಗ್ಗನ್ನೇ ಅವಳ ಸುಖ ನಿರೀಕ್ಷೆಗೆ ದ್ವಾರವನ್ನಾಗಿ ಮಾಡುವೆನು ಯೌವನದಲ್ಲಿ ಆಕೋರಿನ ತಗ್ಗು ಇದು ಆ ತಗ್ಗಿಗೆನೆ ನಿಜವಾಗ್ಲೂ ಇವತ್ತು ಕೂಡ ಎಸಿದೆ ಆ ಕೋರಿನ ತಗ್ಗಂತ ಇಸ್ರೇಲ್ ಜಾಗ ಇದೆ ಅದನ್ನ ನಿಮಗೆ ನಿರೀಕ್ಷೆ ದ್ವಾರವಾಗಿ ಮಾಡ್ತೀನಿ ಅಂತ ಹೇಳ್ತಾರೆ ಕರೆಕ್ಟಾಗಿ ಆಗಿ ಆ ದ್ವಾರ ಅಂತಿರ್ಬಿಟ್ಟು ಫಸ್ಟ್ ಜೂಯಿಶ್ ಸೆಟಲ್ಮೆಂಟ್ ಆಗಿದೆ ಜಾಗದಲ್ಲಿ ಆ ಲ್ಯಾಂಡ್ ಏನ್ ಏನ್ ಮಾಡ್ತಾರೆ ಕೊಂಡ್ಕೊತ್ರಿ ಕಂಪ್ಲೀಟ್ಲಿ ವರ್ಸ್ಟ್ ಆಗಿರೋ ಲ್ಯಾಂಡ್ ಇರ್ತೀರಿ ಅಂತದ್ದು ನೋಡಿ ಬಗ್ಗೆ ಹೋದ ಇಲ್ಲಿ ಎರೇಮಿಯಾ ಮೂವತ್ತ್ ಮೂರೋದಿ ಹ್ಮ್ ಹ್ಮ್ ಜರೇಮಿಯಾ ತರ್ಟಿ ತ್ರೀ ಟೆನ್ ಯಹೋವನು ಇಂತೆನ್ನುತ್ತಾನೆ ಜನ ಹಾಳಾಗಿದೆ ಎಂದು ನೀನೆನ್ನುವ ಈ ಸ್ಥಳದಲ್ಲಿ ಅಂದರೆ ಜನ ಪಶು ರಹಿತವಾಗಿ ನಿವಾಸಿಗಳಿಲ್ಲದೆ ಹಾಳು ಬಿದ್ದಿರುವ ಯಹುದದ ಊರುಗಳಲ್ಲಿ ಎರುಸುಲೇಮಿನ ಬೀದಿಗಳಲ್ಲಿ ಹರ್ಷಧ್ವನಿ ಉಲ್ಲಾಸ ಕೋಲಾಹಲ ವಧುವರರ ಸ್ವರ ಇವುಗಳು ಕೇಳಿಬರುವವು ಯಹೋವನಿಗೆ ನೋಡ್ರ ಜನ ನಿವಾಸ ಇಲ್ದಿರೋ ಜಾಗ ಅಂತ ಯಾರೋ ವಾಸ ಮಾಡ್ತಾರ ಡೆಡ್ ಲ್ಯಾಂಡ್ ಅದರ ಆ ಲ್ಯಾಂಡ್ ಕೊಂಡ್ಕೊಂತಾರ ನೋಡ್ರಿ ಯಾವಾಗ ಏಯ್ಟೀನ್ ಸೆವೆಂಟಿ ಏಟ್ ಅಲ್ಲಿ ಅಲ್ಲಿವರೆಗೂ ಯಹುದಿಯರ ನಾಡಲ್ಲಿ ಆ ಜಾಗದಲ್ಲಿ ಮಳೆನೇ ಇಲ್ಲ ವರ್ಲ್ಡ್ ರೆಕಾರ್ಡ್ ರೀ ಆ ಲ್ಯಾಂಡಲ್ಲಿ ಮಳೆನೇ ಇಲ್ಲ ಯಾವಾಗ ಯಹೂದ್ಯರು ವ್ಯವಸಾಯ ಅಂತ ಮಾಡ್ ಶುರು ಮಾಡ್ತಾರೋ ಫಸ್ಟ್ ಟೈಮ್ ಏಯ್ಟೀನ್ ಸೆವೆಂಟಿ ಅಲ್ಲಿ ಮಳೆ ಬೆಳಕೇನಿ ಶುರು ಆಗ್ತಾರೆ ಈ ರೀತಿ ಆ ಲ್ಯಾಂಡ್ ನ ತಗೊಂಡು ಯಹುದಿರು ಏನು ಮಾಡಿದ್ರು ಸ್ಲೋ ಆಗಿ ಡೆವಲಪ್ ಮಾಡ್ಕೊಂಡು ಶುರು ಮಾಡಿದ್ರು ಹೀಗೆ ಇರ್ಬೇಕಾರೆ ಏನಾಗ್ತಾರೆ ಅಂತಂದ್ರೆ ಇಸ್ರೇಲ್ ಅಲ್ಲಿ ಏನ್ರಿ ದ ಫಾದರ್ ಆಫ್ ನೇಶನ್ ಆಫ್ ಇಸ್ರೇಲ್ ಅಂತ ಇರ್ತಾರೆ ಯಾರಪ್ಪ ಅವರು ಅಂತಂದ್ರೆ ಥಿಯೋಡ ರಝಲ್ ಆದ್ರ ಥಿಯೋಡಲ್ ಏನಪ್ಪಾ ಮಾಡ್ತಾರೆ ಅಂತ ನೋಡ್ಬೇಕಾರೆ ಏನ್ರಿ ಅವರು ಜಯಾನಿಸ್ಟ್ ಮೂಮೆಂಟ್ ಅಂತ ಏನ್ ಮಾಡ್ತಾರೆ ಶುರು ಮಾಡ್ತಾರೆ ಏನಿದ್ರು ಝಯಾನಿಸ್ಟ್ ಮೂಮೆಂಟ್ ಅಂದ್ರೆ ಇವಾಗ ನಮ್ಮ ಇಂಡಿಯಾದಲ್ಲಿ ಸ್ವಾತಂತ್ರ್ಯಕ್ಕೆ ಓಡಾಡ್ಬಿಟ್ಟು ಮಹಾತ್ಮ ಗಾಂಧಿ ಅವ್ರು ಏನ್ ಮಾಡಿದ್ರು ಸಾಲ್ಟ್ ಇಂಡಿಯಾ ಮೂವ್ಮೆಂಟ್ ಸತ್ಯಾಗ್ರಹ ಮೂವ್ಮೆಂಟ್ ಅಂತ ಮಾಡಿದ್ರು ಅದ್ರ ಮುಖಾಂತರ ನಮ್ಗೆ ಏನು ಬಂತು ಸ್ವಾತಂತ್ರ್ಯ ಬಂತು ಇದೇ ರೀತಿ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಏನ್ರಿ ಜಯಾನಿಸ್ಟನ್ ಮೂವ್ಮೆಂಟ್ ಅಂತ ಮಾಡ್ಬಿಟ್ಟು ಲೋಕದಲ್ಲಿ ಎಲ್ಲೆಲ್ಲ ಯಹೋದ್ಯರು ಇದ್ರು ಎಲ್ಲರೂ ಯಹೋದ್ಯರು ವಾಪಸ್ ನಮ್ಮ ಭೂಮಿಗೆ ಹೋಗೋಣ ಬನ್ನಿ ಅಂತಂದ್ಬಿಟ್ಟು ಒಂದು ಅವೇಕನಿಂಗ್ ಏನು ಮಾಡ್ತಾರೆ ಎಲ್ಲರೂ ಕೊಡ್ತಾರೆ ಅದಕ್ಕೆ ಪ್ಯಾಂಪರ್ಸ್ ಪ್ರಿಂಟ್ ಮಾಡಿ ಬುಕ್ಲೆಸ್ ಪ್ರಿಂಟ್ ಮಾಡಿ ನ್ಯೂಸ್ ಅಲ್ಲಿ ಆರ್ಟಿಕಲ್ ಹಾಕಿ ಎಲ್ಲ ಯಹುದನ್ನು ಏನು ಮಾಡ್ತಾರೆ ಸೇರ್ಸೋದಕ್ಕೆ ಶುರು ಮಾಡ್ತಾರೆ ಅವಾಗ ಇವರ ಮುಖಾಂತರ ವರ್ಲ್ಡ್ ಲೀಡರ್ಸ್ಗೆ ಏನ್ ಮಾಡ್ತಾರೆ ಒಂದು ಪೆಟಿಷನ್ ಕೊಡ್ತಾರೆ ನೈನ್ಟೀನ್ ಸೆವೆಂಟೀನ್ ನಲ್ಲಿ ದಯವಿಟ್ಟು ಆ ಯಹುದ್ಯರ ಭೂಮಿನ ನಮಗೇನ್ ಮಾಡಿ ನೀವು ಬಿಟ್ಕೊಡಿ ನಮಗೆ ಬೇಕೋದು ನಮ್ಗೆ ಏನ್ ಮಾಡಿ ನೀವು ಬಿಟ್ಕೊಡಿ ಅಂತ ಕೇಳ್ಕೊತಾರೆ ಅವಾಗ ಏನ್ರಿ ಬ್ಯಾಲ್ಫರ್ ಡಿಕ್ಲರೇಷನ್ ನಲ್ಲಿ ಈ ಒಂದು ಪೆಟಿಷನ್ ಏನ್ ಮಾಡ್ತಾರೆ ಅವರು ಕೊಡ್ತಾರೆ ಯಾವಾಗ ಕೊಟ್ಟಿದ್ದು ಚೆನ್ನಾಗಿ ಇಟ್ಕೊಳ್ಳಿ ನೈನ್ಟೀನ್ ಸೆವೆಂಟೀನ್ ನಲ್ಲಿ ಓಕೆನ್ರ ಅವಾಗ ಈ ಪೆಟಿಷನ್ ವರ್ಲ್ಡ್ ಲೀಡರ್ಸ್ ಕನ್ಸಿಡರ್ ಮಾಡಿರಲ್ಲ ಏನ್ ಮಾಡ್ತಾರೆ ಆಯ್ತು ಇರಲಿ ಅಂತ ಮಾಡ್ತಾರೆ ಸುಮ್ಮನೆ ಹಂಗೆ ಇಟ್ಕೊಂಡ್ರೆ ಇದು ಏನಾಗ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ ನೈನ್ಟೀನ್ ಫೋರ್ಟೀನ್ ಅಲ್ಲಿ ವರ್ಲ್ಡ್ ವಾರ್ ಆಗ್ತಾರೆ ನೋಡಲ್ಲ ನೈನ್ಟೀನ್ ಫೋರ್ಟೀನ್ ಆಯ್ತು ವರ್ಲ್ಡ್ ವಾರ್ ಆಯಿತು ಆ ಶಿಲೆಗೆ ಬಂತು ಕಲ್ಬಂದಿಮ್ ನೋಡಿತು ಪುಡಿ ಪುಡಿ ಆಯ್ತು ಅದ್ರ ಬಗ್ಗೆ ನೋಡೋಣ ಪ್ರಾಫೆಸಿ ನಿಮ್ಗೆ ಇನ್ನೇ ಹೇಳ್ಕೊಟ್ಟಿಲ್ಲ ಹೇಳ್ಕೊಡ್ತೀನಿ ವರ್ಲ್ಡ್ ವಾರ್ ಆದವಾಗ ಏನಾಗ್ತಾರೆ ಅಂತಂದ್ರೆ ಅವಾಗ ಚೈನ್ ವೈಝ್ಮೇನ್ ಅಂತ ಒಬ್ರು ಆ ಚೈನ್ ವೈಝ್ಮೇನ್ ಗನ್ ಪೌಡರ್ ಫಾರ್ಮುಲಾ ಕಂಡ ಅಂದ್ರೆ ಅದುವರೆಗೂ ಗನ್ ಪೌಡರ್ ಇಲ್ಲ ಫಾರ್ಮುಲಾ ಅಂತಂದರೆ ಅಲ್ಲಿವರೆಗೂ ಗನ್ ಇರಲಿಲ್ಲ ತುಪ್ಪಾಕಿಗಳಿತ್ತು ಅಲ್ವರ ಗನ್ ಪೌಡರ್ನ ಲೋಡ್ ಮಾಡಿ ಏನ್ ಮಾಡ್ ಕೊಡಿಬೇಕಾಗಿತ್ತು ಇಲ್ಲಂದ್ರೆ ಫಿರಿಂಗ್ಗಳಿತ್ತು ಅಲ್ವರಾ ಏನ್ರಿ ಬತೇರಿಗಳಿತ್ತು ಅಲ್ವರ ಆದ್ರೆ ಏನಿರ್ಲ ಬುಲೆಟ್ಸ್ ಅಂತ ಇರಲಿಲ್ಲ ಈ ಬುಲೆಟ್ಗೆ ಫಾರ್ಮುಲಾ ಕಂಡು ಹಿಡಿದವ್ರೆ ಯಾರಪ್ಪ ಅಂದ್ರೆ ಚೈನ್ ವೈಝ್ಮೇನ್ ಇದರಿಂದ ಫಸ್ಟ್ ವರ್ಲ್ಡ್ ವಾರಲ್ಲಿ ಬ್ರಿಟಿಷಸ್ ಏನು ಮಾಡ್ತಾರೆ ಯುದ್ಧಾನ ಗೆದ್ದು ಬಿಡ್ತಾರೆ ಹ್ಮ್ ಅಲ್ವರ ಯುದ್ಧಾನ ಗೆದ್ದಿದ ತಕ್ಷಣ ಫಸ್ಟ್ ವರ್ಲ್ಡ್ ವಾರಲ್ಲಿ ಆವಾಗ ಏನು ಮಾಡ್ತಾರೆ ಬ್ರಿಟಿಷಸ್ ಎಲ್ಲ ತುಂಬಾ ಖುಷಿ ಆಗಿಬಿಟ್ಟು ಏನು ಮಾಡ್ತಾರೆ ಚೈನ್ ವೈಝ್ಮೇನ್ಗೆ ಕೇಳ್ತಾರೆ ಏನಪ್ಪಾ ನಿನ್ನಿಂದ ನಾವು ಯುದ್ಧ ಏನು ಮಾಡಿದ್ರಿ ಗೆದ್ದಿದ್ರಿ ಹಾಂ ನೀನ್ ದಯವಿಟ್ಟು ನಿಂಗೆ ಏನು ಬೇಕು ಕೇಳು ಅಂತ ಏನು ಮಾಡ್ತಾರೆ ಅವರು ಅವರು ಕೇಳ್ಕೊಂತಾರೆ ಅಲ್ವರ ಆ ಚೈನ್ ವೈಝ್ಮೆನ್ ಏನ್ರಿ ಅವಾಗ ವರ್ಲ್ಡ್ ಲೀಡರ್ಸ್ ಇದ್ದಿದ್ದು ಯಾವುದು ಲೀಗ್ ಆಫ್ ನೇಷನ್ಸ್ ಫಸ್ಟ್ ನೋಡಿದ್ದು ಏನ್ರಿ ಅಲ್ಲಿ ಒಂದು ನೋಡ್ದಲ್ಲ ಏನ್ರಿ ಏನಾಯ್ತದಲ್ಲೇ ಒಂದು ಇದ್ದಿದ್ದು ಬರ್ಲಿನ್ ಕಾಂಗ್ರೆಸ್ ಆಫ್ ನೇಷನ್ ಅದು ಒಟ್ಟಾಯ್ತು ಬರ್ಲಿನ್ ಯಾವ ಡಿಸಾಲ್ವ್ ಆಯ್ತು ಅದು ಆಮೇಲೆ ನೆಕ್ಸ್ಟ್ ಫಾರ್ಮ್ ಆಗಿದ್ದು ಲೀಗ್ ಆಫ್ ನೇಷನ್ಸ್ ಅದು ಆ ಲೀಗ್ ಆಫ್ ನೇಷನ್ಸ್ ಅಲ್ಲಿ ಏನ್ ಕೊಡ್ತಾರೆ ಇವ್ರಿಗೆ ನಾವು ರಿವಾರ್ಡ್ ಕೊಡಬೇಕು ಅಂತ ಕೇಳ್ತಾರೆ ಅದಕ್ಕೆ ಚೈನ್ ವೈಜ್ಬೆನ್ ನಿಮ್ಗೆ ಏನ್ ಬೇಕಾದ್ರೆ ಕೇಳಿ ಕೊಡ್ತೀನಿ ಅಂತ ಹೇಳ್ತಾರೆ ಆ ಮನುಷ್ಯ ಏನ್ ಕೇಳಿರ್ಬೋದು ಯೋಚನೆ ಮಾಡಿ ಅವನೊಬ್ಬ ಯಹುದ್ಯನು ಚೈನ್ ಅವನು ಅವನ್ ಹೆಂಗೊತ್ತ ಕೇಳ್ತಾನೆ ನನಗ್ಗೇನು ಬೇಡ ಸರ್ ನಮ್ಮ ಜನಗಳು ನಿಮ್ಮ ಹತ್ರ ಒಂದು ಪಿಟಿಷನ್ ಕೊಟ್ಟಿದ್ದಾರೆ ಏನಂತ ಆ ಭೂಮಿನ ನಮಗೆ ಕೊಟ್ಬಿಡಿ ಅಂತ ಕೇಳಿದಾರಲ್ಲ ದಯವಿಟ್ಟು ಸರ್ ಅದನ್ನ ಯಹುದ್ಯರಿಗೆ ಬಿಟ್ಟು ಕೊಟ್ಬಿಡಿ ಆ ಭೂಮಿನ ಅಂತ ಏನು ಮಾಡ್ತಾರೆ ಕೇಳ್ತಾರೆ ಇಮ್ಯಾಜಿನ್ ಮಾಡ್ರಿ ಅಂತೀನಿ ವರ್ಲ್ಡ್ ವಾರ್ ಒಬ್ಬ ಮನುಷ್ಯನಿಂದ ಗೆದ್ದವನೇ ಒಬ್ಬ ಯಹುದ್ಯನು ಅಂದ್ರೆ ಏನು ಬೇಕಾರೆ ಬೇಕಾದ್ರೆ ಕೊಡ್ತಾರೆ ರೀ ಎಷ್ಟು ಚಿನ್ನ ಬೇಕಾದ್ರೆ ಕೇಳು ಬಕಿಂಗ್ ಹ್ಯಾಮ್ ಪ್ಯಾಲೆಸ್ ಪಕ್ಕದಲ್ಲೇ ನಿಂಗೊಂದು ಪ್ಯಾಲೇಸ್ ಬೇಕಾ ಕಟ್ಕೊಡ್ತೀನಿ ಅದೆಲ್ಲ ಕೇಳಲ್ಲ ನಮ್ಮ ದೇಶ ಭೂಮಿ ಕೇಳಿದಲ್ಲ ನಮ್ಮ ಜನಗಳು ನಮ್ಮ ದೇಶದ ಭೂಮಿದ ಫಾದರ್ ಲ್ಯಾಂಡ್ ಆ ಲ್ಯಾಂಡ್ ನಮಗ್ ಕುಡಿ ಅಂತ ಕೇಳ್ತಾರ ನೋಡ್ತೀನಿ ಅವ್ರು ಪೆಟಿಷನ್ ಶಾಂಕ್ಷನ್ ಮಾಡ್ತಾರೆ ಆವಾಗ ಇಸ್ರೇಲ್ ಏನಾದ್ರು ಆ ಜಾಗಕ್ಕೆ ಹೋಗೋಕೆ ಪರ್ಮಿಷನ್ ಸಿಕ್ತು ಅಲ್ಲಿವರೆಗೂ ಲ್ಯಾಂಡ್ ನ ಕೊಂಡ್ಕೊಬೇಕಾಗಿತ್ತು ಇನ್ಮೇಲೆ ಕೊಂಡ್ಕೊಡೋಂತ ಅವಶ್ಯಕತೆ ಇಲ್ಲ ಅದರ ವರ್ಲ್ಡ್ ಪವರ್ಸ್ ಏನ್ ಮಾಡ್ತಾರ ಅದ್ಗೆ ಲ್ಯಾಂಡ್ ನ ಕೊಡ್ತಾರೆ ಅವಾಗ ಏನಾದ್ರು ಅಂದ್ರೆ ಯಹುದ್ಯರು ಯರಿಮಿ ಹದ್ನಾರನೇ ಅಧ್ಯರಲ್ವಾ ಹೇಳ್ತಾರೆ ಏನ್ ಹೇಳ್ತಾರೆ ಹ ಒಂದ್ ಕಾಲ ಬರ್ತದೆ ನೋಡಿ ಓದೋಣ ಎರಿಮಿ ಹದ್ನಾರನೇ ಅಧ್ಯಾಯ ಹದ್ನಾಕರಿಂದ ಹದಿನಾರು ಹೋದಾರ ಹುವನು ಹೀಗನ್ನುತ್ತಾನೆ ಇಗೋ ಮುಂದಿನ ಕಾಲದಲ್ಲಿ ಜನರು ಇಸ್ರಾಯೇಲರನ್ನು ಐಗುಪ್ತ ದೇಶದೊಳಗಿಂದ ಉದ್ಧರಿಸ ಉದ್ಧರಿಸಿದ ಜೀವದಾಣೆ ಎಂಬುದಾಗಿ ಪ್ರಮಾಣ ಮಾಡುವುದನ್ನು ಬಿಟ್ಟು ಇಸ್ರಾಯೇಲರನ್ನು ಬಡಗಣ ದೇಶದಿಂದಲೂ ತಾನು ಅವರನ್ನು ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಉದ್ಧರಿಸಿದ ಯಹೋವನ ಜೀವ ಎಂದು ಪ್ರಮಾಣ ಮಾಡುವರು ನಾನು ಏನ್ರಿ ಏನಂತ ಪ್ರಮಾಣ ಮಾಡ್ತಾರಂತೆ ಇಸ್ರಾಯಲ್ ಜನಗಳು ದೇವರನ್ನ ಇವ್ರು ಎಂತ ದೇವರಪ್ಪ ಅಂತಂದ್ರೆ ಐಗುಬ್ ದೇಶನ ಬಿಡುಗಡೆ ಮಾಡಲ್ಲ ಆ ದೇವರಲ್ಲ ಅಂತರಿ ಅದೇನಿಲ್ಲ ಅದೇ ದೊಡ್ಡ ಗ್ರೇಟೆಸ್ಟ್ ಎಸ್ಟ್ ಮೇಲೆ ಹಾಕಲ್ಲ ಅದಿಕ್ಕಿಂತ ದೊಡ್ಡ ಎಲಿವರಿಂತೆ ಎಲ್ಲಾ ದೇಶಗಳಿರುವಂತಹ ಶತ್ರು ಯೋಧಿ ಅದೇ ಭೂಮಿಗೆ ಅದೇ ನಂಬಿಕೆಯಲ್ಲಿ ತಿರ್ಸ ಅಂತ ದೇವರು ಅಂತ ಹೇಳ್ತಾರಂತೆ ಆ ತರ ಸೇರಿಸ್ತಾರಂತೆ ಆಮೇಲೆ ಹ್ಮ್ ಹ್ಮ್ ಕಂಟಿನ್ಯೂ ನಾನು ಅವರ ಪಿತೃಗಳಿಗೆ ದಯಪಾಲಿಸಿದ ದೇಶಕ್ಕೆ ಅವರನ್ನ ಹಿಂದಿರುಗಿಸುವಷ್ಟೆ ನನ್ನ ಹಿಡಿಯುವುದಕ್ಕೆ ಬಹು ಮಂದಿ ಬೆಸ್ತರನ್ನು ಕರೆಯಿಸುವೆನು ಆಮೇಲೆ ಎಲ್ಲಾ ಬೆಟ್ಟ ಗುಡ್ಡಗಳಿಂದಲೂ ಬಂಡೆಗಳ ಸಂದು ಗೊಂದುಗಳಿಂದಲೂ ಅವರನ್ನು ಹೊರಡಿಸಿ ಬೇಟೆಯಾಡುವುದಕ್ಕೆ ಬಹುಜನ ಬೇಡರನ್ನು ಕರೆಯಿಸುವೆನು ಆ ಇವಾಗ ಹೇಳ್ತಾರೆ ನೋಡಿ ದೇವರು ಹೆಂಗಪ್ಪ ಇಸ್ರೇಲ್ ಜನ ಅದೇ ಭೂಮಿಗೆ ಗ್ಯಾದರ್ ಮಾಡ್ತೀವಿ ಹೇಳ್ತಾರೆ ವಾಕ್ಯ ಏನ್ ಮಾಡ್ತಾರೆ ಬಹು ಮಂದಿ ಬೆಸ್ತರನ್ನ ಕಳಿಸ್ತೀನಿ ಅಂತ ಹೇಳ್ತಾರೆ ಗುಡ್ಡ ಬೆಟ್ಟಗಳಲ್ಲಿ ಹೌಸ್ ಕುಡಿದಂತ ಯಹೋದ್ಯರ್ನ ಬೇಟಾಡೋದಕ್ಕೆ ಬೇಟೆಗಾರ ಕಳಿಸ್ತಾರ್ಟ್ ಕಳಿಸಿದ್ರೆ ಬೆಸ್ತರು ಬೆಸ್ತರ ಹಿಡಿಯೋರು ಮೀನ್ ಹಿಡಿಯಬೇಕ್ರೆ ಹೆಂಗ್ ಮೀನ್ ಹಿಡಿತಾರೆ ಬೇಟಾಕ್ಬಿಟ್ ಏನ್ ಮಾಡ್ತಾರೆ ಮೀನ್ ಹಿಡಿತಾರೆ ಅಲ್ವರ ಇದು ಥಿಯೋಡರ್ ಹರ್ಜಲ್ ಮುಖಾಂತರ ಜಯಾನಿಸ್ಟ್ ಮೂವ್ಮೆಂಟ್ ಮುಖಾಂತರ ಯಹುದಿಯರ್ನೆಲ್ಲ ಅದೇ ಭೂಮಿಗೆ ಏನ್ ಮಾಡಿದ್ರು ಸೇರ್ಸಿದ್ರು ಅದ್ರೆ ಎಲ್ಲಾ ಯಹುದಿಯರ್ ಬಂದ್ಬಿಟ್ರ ಅಂದ್ರೆ ಇಲ್ಲ ರೀ ಎಲ್ಲ ಯಹೋದ್ಯರ್ ಬಂದಿಲ್ಲ ಯಾಕಂದ್ರೆ ಎಷ್ಟೋ ಜನ ಯಹೋದ್ಯರು ಯುರೋಪ್ ಅಲ್ಲಿ ಸಕ್ಕತ್ ದೊಡ್ಡ ಪೊಸಿಷನ್ ಅಲ್ಲಿ ಐಶ್ವರ್ಯನ್ ತರಗ ಸೆಟ್ಲ್ ಆಗ್ಬಿಟ್ರ ಇವರು ತನ್ನ ಭೂಮಿಗೆ ಹೋಗಕ್ಕೆ ಏನ್ ಮಾಡಿಲ್ಲ ಮನ್ಸ್ ಮಾಡಿಲ್ಲ ಅವಾಗ ದೇವ್ರ ಏನ್ ಮಾಡ್ತಾನೆ ಎಷ್ಟು ಬೆಸ್ತರನ್ನ ಏನ್ರಿ ನಂತರ ಬೇಟೆಗಾರನ್ ಕಳಿಸ ಯಾರಪ್ಪ ಬೇಟೆಗಾರ ಬೇಟೆಗಾರ ಬೇಟೆ ಆಡ್ಬೇಕು ಹೆಂಗ್ ಬೇಟೆ ಆಡ್ತಾನೆ ಅದರ ಕನಿಕರ ನೋಡ್ಸಲ್ಲ ಆತರ ಕಣಿಕರ ನೋಡ್ಸಂತ ಬೇಟೆಗಾರನ ದೇವ್ರ್ ಕಳಿಸ್ತಾರೆ ಅದ್ ಯಾರಪ್ಪ ಅಂದ್ರೆ ಹಿಟ್ಲರ್ ಹಿಟ್ಲರ್ ಮುಖಾಂತರ ಯಹೂದಿಯರ್ನ ಏನ್ರಿ ಯುರೋಪಲ್ಲಿರೋಂಥ ಎಲ್ಲಾ ಯಹುದಿರ್ನ ಸಿಸ್ಟಮೆಟಿಕ್ ಆಗಿ ಬೇಟೆ ಆಡದಾಗ ಬಿಡ್ತಾರೇ ಯಾವಾಗ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಅವಾಗ ಹಿಟ್ಲರ್ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ಯುರೋಪ್ ದೇಶದಲ್ಲಿ ಕಾನ್ಸಂಟ್ರೇಷನ್ ಕ್ಯಾಂಪ್ ಅನ್ನ ಕಟ್ತಾರೆ ನೋಡ್ಬೋದು ಏನ್ರಿ ಒಂದೊಂದು ಕಾನ್ಸಂಟ್ರೇಷನ್ ಕ್ಯಾಂಪು ಕಮ್ಮಿ ಅಂದ್ರು ಇನ್ನೂರು ಎಕ್ರೆ ಏನ್ರಿ ಇನ್ನೂರು ಎಕರೆ ಜಮೀನಲ್ಲಿ ಒಂದು ಕಾನ್ಸಂಟ್ರೇಷನ್ ಕ್ಯಾಂಪ್ ಕಟ್ಬಿಟ್ಟು ಈ ತರ ಟ್ರೈನ್ಗಳಲ್ಲಿ ಎಲ್ಲಲ್ಲಿ ಯಹೂದಿರು ಯಹೋದಿಯರು ಇರ್ತಾರೋ ಇವ್ನೆಲ್ಲಾನು ಕರ್ಕಂಬಂದು ಸೇರಿಸ್ತಾರೆ ನೋಡ್ರಿ ಅಂತೀನಿ ಯೋಧನ ಕರ್ಕೊಂಬಂದು ಸೇರಿಸ್ಬೇಕಾದ್ರೆ ಅವ್ರು ಹಾಕಿರೋ ವಸ್ತ್ರಗಳು ಅವ್ರ ಇರಂತ ಬಟ್ಟೆಗಳು ಅಲ್ವರ ಅವರು ಒಂದೊಂದು ಸಾಮಗ್ರಿಗಳನ್ನ ಎಲ್ಲ ಜಪ್ತಿ ಮಾಡಿಕೊಂಡು ಎಲ್ಲವನ್ನು ಬೈಫ್ರಿಕೇಟ್ ಮಾಡ್ತಾರೆ ಅವ್ರು ಹಾಕಿರೋಂಥ ಶೂಗಳು ಅವ್ರು ಹಾಕಿರೋಂಥ ಚಶ್ಮಗಳು ಅವ್ರು ಹಾಕಿರೋಂಥ ವಾಚ್ಗಳು ಅವ್ರ ಹತ್ರ ಇರೋಂಥ ಎಲ್ಲ ಬೆಳೆಗಳಂತ ಎಲ್ಲ ವಸ್ತುಗಳು ಯಹುದ ತುಂಬಾ ಶ್ರೀಮಂತರಿ ಎಲ್ಲಾ ಬರೀ ಚಿನ್ನ ವಜ್ರದಲ್ಲೇ ಇದ್ರು ಎಲ್ಲಾ ವಸ್ತುಗಳನ್ನ ಸೆಗ್ರಿಗೇಟ್ ಮಾಡ್ತಾನಿ ಎಲ್ಲಾನು ಜಪ್ತಿ ಮಾಡ್ಕೊಂಡ್ಬಿಡ್ತಾರೆ ಯಾರು ಜರ್ಮನ್ಸ್ ಹಿಟ್ಲರ್ ಎಲ್ಲಾ ಜಪ್ತಿ ಮಾಡ್ಕೊಂಡ್ಬಿಟ್ಟು ಯಹುದ್ಯರ್ನ ಏನು ಗೊತ್ತಾ ಮಾಡ್ತಾನೆ ಹಿಂಸೆ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟು ಒಬ್ಬ ಒಬ್ಬೊಬ್ಬರು ನಿನ್ರಿ ಮಾಡ್ತಾನೆ ಸೈಸ್ ಹಾಕ್ತಾನ್ರಿ ಒಬ್ಬರನ್ನು ಬಿಡಲ್ಲರಿ ಆದ್ರ ಏನಪ್ಪಾ ಮಾಡ್ತಾನೆ ಅಂತಂದ್ರೆ ಯಹುದ್ಯರ್ ಎಷ್ಟು ಶ್ರೀಮಂತ ಅಂತಂದ್ರೆ ಅವ್ರಿಗೆ ಅಲ್ಲಿಗೆ ಏನೋ ಪ್ರೊಲಮ್ ಆದ್ರೆ ಅಲ್ಲಿಗೆ ಚಿನ್ನ ಕಟ್ಟಸ್ಬಿಡ್ರಿ ಆದ್ರೆ ನೀವು ನೋಡಿರ್ಬೋದು ಅಲ್ಲ ಹಳ್ಳಿ ಕಾಲದಲ್ಲಿ ನೋಡಿದ್ರೆ ಹಳೆ ಕಾಲದಲ್ಲಿ ಅಲ್ಲಿಗೆ ಚಿನ್ನ ಕಟ್ಟಿತಾರೆ ಯಹುದ್ಯರು ಹಲ್ಲಿಗೆ ಏನೋ ಚಿನ್ನ ಇತ್ತು ಅಂದ್ರೆ ಏನ್ ಮಾಡೋರು ಗೊತ್ತಾ ಇಟ್ಲಾರು ಬಿಡ್ತಾ ಇಲ್ಲ ಅಲ್ಲಿ ಕಿತ್ತ ಬಿಡೋನ್ರಿ ಹ ಏನ್ ಗೊತ್ತಾ ಅಲ್ಲನ್ನ ಕಿತ್ಬಿಟ್ಟು ಬಿಟ್ಟು ಅದ್ರಲ್ಲಿ ಚಿನ್ನ ಏನ್ ಮಾಡೋರು ಕರ್ಕೋ ನೋಡ್ರಿ ಅಲ್ಲಲ್ಲಿ ಏನ್ ಚಿನ್ನ ಇದೆ ಕರ್ಸ್ಬಿಟ್ಟು ಏನ್ ಮಾಡ್ಕೋ ಅದ್ರಲ್ಲಿ ಎರ್ ಜರ್ಮನಿಗೆ ಒಡವೆಗಳು ಮಾಡ್ತಾ ಇದ್ರಂತೆ ವಜ್ರಗಳು ಏನ್ರಿ ವಜ್ರಗಳು ಎಷ್ಟಿತ್ತು ಗೊತ್ತಾ ಯವದ್ಯರ್ ಹತ್ರ ವಜ್ರಗಳು ಏನು ಮಾಡ್ತಾರೆ ಎಲ್ಲಾನು ಹ ಸಂಗ್ರಹಣೆ ಮಾಡೋರು ಎಷ್ಟೋ ಜನ ಯಹುದ್ಯರು ಏನ್ರಿ ವಜ್ರ ನುಂಗ್ ನಮ್ಮನ್ನ ಸೆಲೆ ಕರ್ಕೊಂಡು ಅಂತ ಸೇನ್ ಮಾಡ್ತಾರೆ ಸೀದ ಕರ್ಕೊಂಡು ಹೋಗ್ಬಿಟ್ಟು ಒಂದು ಕಾನ್ಸಂಟ್ರೇಷನ್ ಕ್ಯಾಂಪ್ ಬಿಡ್ತಾರೆ ಆಶ್ವಿಚ್ ಅಂತ ಕ್ಯಾಂಪ್ ಪೋಲೆಂಡ್ ಅಲ್ಲಿ ಇದೆ ಯಾರು ನಿಮ್ಗೇನೋ ಅವಕಾಶ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ ಹೆಂಗಿದೆ ಕ್ಯಾಂಪ್ ಅಂತಂದ್ರೆ ಆ ಟ್ರೈನ್ ಒಳಗಡೆ ಬಂದ್ರೆ ಏನ್ರಿ ಅದೇ ಡೆಡ್ ಎಂಡ್ ಲಾಕ್ ಹಾಕ್ ಬಿಡ್ತಾರೆ ಎಲ್ಲೂ ಹೋಗಕ್ಕೆ ಜಾಗ ಇಲ್ಲ ಬಂದಿರೋಂಥ ಎಲ್ಲಾ ಯೋದಿಯ ಸೆಗ್ರಿಗೇಟ್ ಮಾಡ್ತಾರೆ ಹೆಣ್ಮಕ್ಳು ಒಂದ್ ಕಡೆ ಗಂಡು ಮಕ್ಕಳು ಒಂದ್ ಕಡೆ ಚಿಕ್ಕವ್ರ ಒಂದ್ ಕಡೆ ವಯಸ್ಸಾದವ್ರ ಒಂದ್ ಕಡೆ ಎಲ್ಲರನ್ನೂ ನೀಟಾಗಿ ಸೆಗ್ರಿಗೇಟ್ ಮಾಡ್ಬಿಟ್ಟು ಏನು ಗೊತ್ತಾ ಮಾಡ್ತಾರೆ ಅವ್ರ ತಲೆ ಮೇಲೆ ಮೈ ಮೇಲೆ ಎಲ್ಲೆಲ್ಲಿ ಕೂದಲಿದೆಯೋ ಎಲ್ಲ ಬೋರ್ಡ್ಸ್ ಹಾಕ್ಬಿಡ್ತಾರೆ ಆ ಕೂದಲಿಂದ ಜರ್ಮನ್ ಸೋಲ್ಜರ್ಸ್ಗೆ ಬೇಕಾಗಿರೋ ವಾಮ್ ಕ್ಲಾತ್ಸ್ ಅದರ ಬ್ಲಾಂಕೆಟ್ಸ್ ಕಾರ್ಪೆಟ್ಸ್ ಏನು ಮಾಡಿದ್ದಾರೆ ಅದನ್ನಲ್ಲ ಮಾಡಿದ್ದಾರೆ ಆಮೇಲೆ ಅವ್ರಿಗೆ ಈ ತರ ಕ್ಲೀನಾಗಿ ಎಲ್ಲ ಫುಲ್ ಟೋಟಲ್ ಶೇವ್ ಮಾಡಿ ಮೇಲೆ ಏನು ಮಾಡ್ತಾರೆ ಅಂತಂದ್ರೆ ಲೈಫ್ ಅಲ್ಲಿ ಲಾಸ್ಟ್ ಬಾತ್ ಅಂತ ಕೊಡ್ತಾನಿ ಆಮೇಲೆ ಸ್ಥಾನನೇ ಇಲ್ಲ ಅವ್ರ ಸಹಾಯ ತನಕ ಈ ತರ ಸ್ನಾನ ಮಾಡಿಸ್ಬಿಟ್ಟು ಆಗಿರೋ ಪರ್ಸನ್ಸ್ನ ಏನ್ ಮಾಡ್ತಾರೆ ಒಂದ್ ಕಡೆ ಸ್ಕೊಂಡೋಗ್ತಾರೆ ಯಾರು ಯಾರು ಆಗಿಲ್ವೋ ಮಕ್ಳುಗಳಿದ್ರು ಅವನ್ನೆಲ್ಲ ತಂದ್ಬಿಟ್ಟು ಈ ತರ ಗ್ಯಾಸ್ ಚೇಂಬರ್ ತುಂಬಿಬಿಡ್ತಾರೆ ಈ ಗ್ಯಾಸ್ ಚೇಂಬರ್ ಏನಪ್ಪ ಸೈಜು ಅಂತಂದ್ರೆ ನಿಯರ್ಲಿ ಟ್ವೆಂಟಿ ಬೈ ಟೆನ್ ಫೀಟ್ ರೀ ಐಟ್ ಎಷ್ಟಪ್ಪ ಐತೆ ನಾಟ್ ಮೋರ್ ದೆನ್ ಸಿಕ್ಸ್ ಫೀಟ್ ಇದರಲ್ಲಿ ಎಷ್ಟು ಜನ ಅಂತ ಯೋಚನೆ ಅಂತೀನಿ ಇದರಲ್ಲಿ ಮ್ಯಾಕ್ಸಿಮಮ್ ಒಂದು ಐವತ್ತು ಜನ ನಿಂತ್ಕೊಬೋದ್ರಿ ಅಷ್ಟೇ ಆದರೆ ಇಂಥ ಚೇಂಬರ್ ಅಲ್ಲಿ ಜಾಸ್ತಿ ಪಟ್ಟು ಜನಗಳನ್ನ ಹಾಕಿ ತುಂಬಿಬಿಟ್ಟು ಜಾಮ್ ಪ್ಯಾಕ್ ಮಾಡಿಬಿಟ್ಟು ಡೋರ್ನ ಲಾಕ್ ಮಾಡ್ಬಿಡವ್ರಿ ಒಂದು ಕಿಟಕಿ ಕೂಡ ಇರ್ತಾ ಇಲ್ಲ ನೋಡಿ ಲಾಕ್ ಮಾಡಿದ್ರೆ ಹಿಂಗೆ ಕಾಣಿಸ್ತಾ ನೋಡಿ ನೋಡಿ ಲಾಕ್ ತೆಗ್ದೆ ಹಿಂಗಿದೆ ಲಾಕ್ ಓಪನ್ ಮಾಡಿದ್ರೆ ಡೋರ್ ಲಾಕ್ ಮಾಡಿಬಿಟ್ರೆ ಹಿಂಗಿದೆ ಹೊಣಿತರಿ ಓಪನ್ ಇದೆ ಆ ಡೋರ್ ನೋಡಿ ಚಿಕ್ಕ ಒಂದೇ ಹೋಲ್ ಇರೋಣತ್ರಿ ಆ ಒಂದೇ ಒಂದು ಹೋಲ್ ಇರೋದು ಈ ಹೋಲ್ ಅಲ್ಲಿ ಏನ್ ಮಾಡೋದಂದ್ರೆ ಪಾಯ್ಸನಸ್ ಗ್ಯಾಸ್ ಬಿಟ್ಬಿಡೋರಿ ಬಿಟ್ಬಿಟ್ಟು ಎಲ್ಲಾ ಯೋಧರು ಸಾಯ್ಬೇಕ್ರಿ ಅವ್ರು ಸಾಯ್ ಬೇಕಾರೆ ಗೊತ್ತಾ ಆ ಧ್ವನಿ ಆ ಧ್ವನಿ ಹೊರ್ಗಡೆ ಜನಗಳಿಗೆ ಎಷ್ಟು ಕೇಳೋದು ಭಯಂಕರ ನೂರು ಜನ ಒಟ್ಟು ಕೂಗ್ರೆ ಹೆಂಗಿರ್ತದೆ ಅದು ಜನಗಳಿಗೆ ಕೇಳಬಾರ್ದು ಅಂತ ಏನ್ ಗೊತ್ತಾ ಮಾಡಿದ್ರು ಇದ್ರ ಪಕ್ಕದಲ್ಲಿ ಏನ್ರಿ ಗ್ಯಾಸ್ ಚೇಂಬರ್ ಪಕ್ಕದಲ್ಲಿ ಗ್ಯಾಸ್ ಚೇಂಬರ್ ಗ್ಯಾಸ್ ಚೇಂಬರ್ ಪಕ್ಕದಲ್ಲೇನೆ ಒಂದು ಮೋಟ್ರ್ ಓಡಿಸ್ತಾ ಇದ್ರಿ ಕಾರ್ದು ಮೋಟ್ರ್ ಹಳೇ ಮೋಟ್ರ್ ಅದೆಷ್ಟು ಎಷ್ಟು ಸೋಂಡ್ ಬರ್ಬೇಕು ಅಂದ್ರೆ ಮೋಟ್ರೂ ಇಲ್ಲಿ ಸಾಯ್ತರ ಯಹುದಿರ ಧ್ವನಿ ಹೊರ್ಗಡೆನೇ ಕೇಳಿಸ್ಬಾರ್ದು ತರ ಭಯಂಕರವಾಗಿ ಓಡಬೇಕು ನೋಡಿದ್ರಿ ಆ ಥರ ಗ್ಯಾಸ್ ಚೇಂಬರಲ್ಲಿ ಅಲ್ಲಿ ಯಹುದಿರ್ ಮಾಡೋಣ ಮಾಡೋ ಸಿಸ್ಟಮೆಟಿಕ್ ಆಗಿ ಸೈಸ್ ಮಾಡಿ ಅಲ್ಲಿ ರೂಫಲೆ ಕಿತ್ತೋಗಿದೆ ಗೊತ್ತಾ ಆ ಯಹೂದಿಯರು ಪ್ರಾಣ ಬಿಡ್ಬೇಕಾರೆ ಒದ್ದಾಡ್ತಾ ಒದ್ದಾಡ್ತಾ ತನ್ನ ಕೈನಲ್ಲಿ ಎಷ್ಟೆಲ್ಲ ಆಗ್ತಾರೋ ಅಷ್ಟೆಲ್ಲ ಏನ್ ಮಾಡಿ ಪ್ರಯತ್ನ ಮಾಡಿ ಏನು ಅಂತಾರೆ ಏನು ರೀ ಅವಲ್ಲ ಸೈನ್ಸ್ಗಳು ಆದ್ರೂ ಕೂಡ ಏನು ಮಾಡೋಕೆ ಹೋಗಿಲ್ಲ ಯಹುದ್ಯರ್ನ ಒಬ್ಬರು ಬಿಟ್ಟಿಲ್ಲ ನೋಡಿದ್ರಿ ಈ ತರ ಸಿಸ್ಟಮ್ಯಾಟಿಕ್ ಆಗಿ ರೀ ಆ ಅರವತ್ತು ಲಕ್ಷ ಏನು ಯಹುದನ್ಬಿಡದ್ರೆ ಸಾಯ್ಸ್ ಹಾಕಿಸ್ ಬಟ್ ಈ ಥರ ಗ್ಯಾಸ್ ಶಿಮರ್ ಸುತ್ತ ಹೋಗ್ಬಿಡ್ತಾರ ರೀ ಇವ್ರನ್ನ ಇಲ್ಲೇ ಇಷ್ಟು ಗ್ಯಾಸ್ ಚಮಲ್ ಸತ್ತಿಟ್ರಿ ಇವ್ರ್ ಏನೊಂದು ಬಿಡಲ್ಲ ಎಲ್ಲಾರ್ದು ಬೆತ್ತಲೆ ಮಾಡ್ಬಿಟ್ಟಾರ ಅಂತಿನಿ ಇದನ್ನ ತಗೊಂಡ್ ಹೋಗ್ಬಿಟ್ಟು ಏನು ಮಾಡೋರ ಅಂತಂದ್ರೆ ಸುಟ್ಟು ಬೂದಿ ಮಾಡಿ ಸುಟ್ಟಾಕ್ಬಿಟ್ಟು ಆ ಬೂದಿನ ಕೂಡ ರೀ ಆ ಬೂದಿನ ಹೆಂಗ್ ಗೊತ್ತ ಒಂದು ಚಾವಣಿ ಹಾಕ್ಬಿಟ್ಟು ಅದ್ರ ಏನ್ ಮಾಡೋರೆ ಎಲ್ಲ ಏದ್ದಿರೋ ಬೂದಿಗಳನ್ನ ಏನ್ ಮಾಡವ್ರೆ ಇಟ್ಟವ್ರೆ ಅಲ್ವರಾ ಕರ್ತನೀ ಪ್ರೀತಿ ಅಂತ ಸೋರಗಳೇ ಅದಕ್ಕೆ ಹೇಳಿದ್ದು ನಾನು ಯಾನ್ ಕಳಿಸ್ತೀನಿ ಬೇಟೆಗಾರನ್ ಏನ್ ಮಾಡ್ತೀನಿ ಕಳಿಸ್ತೀನಿ ಅಲ್ದರ ನೋಡಿ ಈ ದೇಹಗಳನ್ನ ಸತ್ತೋಗಿದ್ಮೇಲೆ ಏನಪ್ಪ ಮಾಡೋರು ಅಂತಂದ್ರೆ ಆ ದೇಹಗಳನ್ನ ಪೋಸ್ಟ್ ಮಾರ್ಟಮ್ ಮಾಡೋರು ಕೆಲವೊಂದು ದೇಹಗಳನ್ನ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡೋರು ಅಂತಂದ್ರೆ ದೊಡ್ಡ ಶ್ರೀಮಂತರು ಈ ತರ ಹಿಟ್ಲರ್ ಅರೆಸ್ಟ್ ಮಾಡ್ತಾನೆ ಗೊತ್ತಾಗಿದ ತಕ್ಷಣ ಏನ್ ಮಾಡೋರು ಅಂತಂದ್ರೆ ವಜ್ರಗಳನ್ನ ನುಗ್ಬಿಡೋರು ಇದು ಹಿಟ್ಲರ್ ಗೊತ್ತಾಗಿದ್ದ ತಕ್ಷಣ ಏನ್ ಮಾಡ್ತಾನೆ ಒಬ್ಬರದ್ ಬಿಡ್ಬೇಡಿ ಸತ್ತೋ ಈ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಎವ್ರಿ ಬಾಡಿ ವಾಸ್ ಪೋಸ್ಟ್ ಮಾರ್ಟಮ್ ಮಾಡಿ ನೋಡಿ ಈ ಜಾಗ ಇದೆ ಪೋಸ್ಟ್ ಮಾರ್ಟಮ್ ಮಾಡೋ ಜಾಗ ಈ ಪೋಸ್ಟ್ ಮಾರ್ಟಮ್ ಮಾಡ್ಬಿಟ್ಟು ಈ ದೇಹನ ಸುಡೋರು ಅಂತರಿ ಅದರ ಹೆಂಗೆ ಸುಡೋರು ಅಂತಂದ್ರೆ ಇವಾಗ ನಾವು ಎಲೆಕ್ಟ್ರಾನಿಕ್ ಏನ್ರಿ ಈ ಸ್ಮಶಾನ ಇದೆ ಗೊತ್ತಾ ಎಲೆಕ್ಟ್ರಾನಿಕ್ ಚಿಮ್ನಿ ಇದನ್ನ ನೋಡಿ ಇದೆ ಇದನ್ ಕಂಡದವ್ರೆ ಜರ್ಮನ್ ಏನ್ರಿ ಇಂಜಿನಿಯರಿಂಗ್ ಅದ್ ಹೇಳ್ತಾರೆ ವರ್ಲ್ಡ್ ಅಲ್ಲಿ ಫೇಮಸ್ ಇಂಜಿನಿಯರಿಂಗ್ ಜರ್ಮನ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ ಅಲ್ರ ಇದನ್ನ ಕಂಡಿಡ್ದಿದೆ ಹಿಟ್ಲರ್ ಕಾಲದಲ್ಲಿ ಅಲ್ಲಿವರೆಗೂ ಇಲ್ಲ ಎಲ್ಲ ಹಾಕ್ಬಿಟ್ಟು ಸುಡೋರು ಅರೆ ಈ ಓವನ್ ತರದಲ್ಲಿ ಹಣನ ಇಟ್ಬಿಟ್ಟು ಸುಡೋಂತ ಟೆಕ್ನಾಲಜಿ ಕಂಡ್ರಿ ಯಾರು ಹಿಟ್ಲರ್ ಇದು ಕಂಟಿನ್ಯೂಸ್ ಆಗಿ ಓಡೋದು ಏನ್ರಿ ನಾನ್ ಸ್ಟಾಪ್ ರೀ ಎಂಟು ಮಿಷಿನ್ ಇದೆ ಎಂಟು ಮಿಷಿನ್ ತರ ಟೂ ಸೆಗ್ಮೆಂಟ್ಸ್ ಇದೆ ಹದಿನಾರು ಮಿಷಿನ್ ನಾನ್ ಸ್ಟಾಪ್ ನಾಲ್ಕು ವರ್ಷ ಏನಾಗಿದೆ ಒಡದ್ ಒಂದು ನಿಮಿಷ ಕೂಡ ರೆಸ್ಟ್ ಇಲ್ಲ ರೀ ಏನ್ರಿ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಒಂದೇ ಹುಟ್ಟೋಗುದಂತೆ ಸುತ್ತ ಸುತ್ತ ಚಿತ್ತಂತೆ ರೀ ಇವರೆಲ್ಲಾರ ಒಂದು ಬೂದಿಗಳನ್ನ ಈ ತರ ಒಂದು ಚಾಣಿಲಿ ಏನು ಮಾಡೋರೆ ಅಲ್ಲಿ ಇಟ್ಟವ್ರಂತೆ ಇನ್ ಕೆಲವು ಜನ ಬದುಕಿದ್ರಲ್ಲ ಯೋದಿಯರ್ನ ಅವ್ರನ್ನ ಈ ಬರ ಕಳ್ಳ ಹಾಕ್ಬಿಟ್ಟು ಏನ್ರಿ ಬಿಟ್ಬಿಡೋರಂತೆ ಅವ್ರಿಗೆ ಊಟ ಏನು ಗೊತ್ತಾ ಒಂದು ದಿನಕ್ಕೆ ಏನು ಊಟ ಇರ್ಬೋದು ಯೋಚನೆ ಮಾಡಿ ಅರ್ಧ ಲೀಟ್ರು ಬ್ಲಾಕ್ ಟೀ ಮುಕ್ಕಾಲು ಮುಕ್ಕಾಲ್ಕೊಪ್ಪು ಸೂಪು ಒಂದೇ ಒಂದು ಸ್ಲೈಸ್ ರೀ ಇದೇನೋ ಬಿಟ್ಟೋಯ್ತು ಅಂತಂದ್ರೆ ಇಡೀ ದಿನಕ್ಕೆ ಊಟ ಇಲ್ಲ ಆಮೇಲೆ ಕುಡಿಯೋಕ್ಕೆ ನೀರು ಕೂಡ ಕೊಡ್ತಾ ಇಲ್ಲ ಒಂದು ದಿನಕ್ಕೆ ಆಮೇಲೆ ಏನ್ರಿ ಅವ್ರಿಗೇನೋ ವರ್ದ್ ವಾರಕ್ಕೊಂದ್ಸತಿ ಮಾಂಸ ಕೊಡೋರ್ರಿ ಹಂಡ್ರೆಡ್ ಗ್ರಾಮ್ಸ್ ಅಂತ ಒಂದು ಮಾಂಸ ಅದು ಯಾವ ಮಾಂಸ ಅಂತಂದ್ರೆ ಕುದುರೆ ಮಾಂಸ ಏನ್ ಮಾಡೋರ್ಗೆ ಇದು ಕೊಡೋರಂತೆ ಒಂದೊಂದು ಕೂದ್ಲನ್ ಬಿಟ್ಟಿಲ್ಲ ನೋಡಿ ಇದು ಬಂದ್ಬಿಟ್ಟು ಅವ್ರ ಟಾಯ್ಲೆಟ್ ರೀ ಇದು ಪಬ್ಲಿಕ್ ಅಲ್ಲಿ ಮುಂದೆ ಮಾಡಿ ಟಾಯ್ಲೆಟ್ ಮಾಡಬೇಕು ವಾಷಿಂಗ್ ಮಿಷಿನ್ ಎಲ್ಲ ಏನಿಲ್ಲ ಹಂಗೆ ಹೋಯ್ತಾ ಇರಬೇಕು ಟೂ ಮಿನಿಟ್ಸ್ ಟೈಮ್ ಟೂ ಮಿನಿಟ್ಸ್ ಅಲ್ಲಿ ಯಾರು ಟಾಯ್ಲೆಟ್ ಮಾಡಿ ಬಂದಿಲ್ಲ ಅಂತಂದ್ರೆ ಔಟ್ ಶೂಟ್ಔಟ್ ಥರ ಇಟ್ಲರ್ ಏನು ಮಾಡೋಣ ಯಹುದರ್ ಸಾಯಿಸಾನೆ ಒಬ್ಬೊಬ್ಬರು ಕೂದಲುಗಳನ್ನ ಏನು ಮಾಡೋರೆ ಸಂಗ್ರಹಣೆ ಮಾಡೋರೆ ಶೂಗಳನ್ನ ಸಂಗ್ರಹಣೆ ಮಾಡೋ ಎಲ್ಬಗಳ್ನು ಕೂಡ ಏನು ಮಾಡಿಲ್ಲ ಅವನು ಅವ್ನು ಬಿಟ್ಟಿಲ್ಲ ಅದರ ಆಮೇಲೆ ಯಹುದಿಯರ್ಗಳ ಸಮಾಧಿಗಳಿದೆ ಗೊತ್ತಾ ಅದು ಜರ್ಮನ್ ಏನ್ರಿ ರೋಡ್ಗಳ ತರ ಏನ್ ಮಾಡೋರ ಅವ್ರು ಯೂಸ್ ಮಾಡ್ಕೊಂಡವ್ರೆ ಯಹುದಿಯರ್ ಮೇಲೆ ಮೆಡಿಕಲ್ ಎಕ್ಸ್ಪರಿಮೆಂಟ್ಸ್ ಮಾಡೋರು ಅಲ್ವಾ ಯಾವ ತರ ಎಕ್ಸ್ಪಿರಿಮೆಂಟ್ಸ್ ಗೊತ್ತಾ ನಾವೇನೋ ಮೆಡಿಸಿನ್ಸ್ ಕಂಡಿರ ಏನ್ ಮಾಡ್ತಾರೆ ಎಲ್ಲ ಮ್ಯಾಮನ್ಸ್ ಮೇಲೆ ಪ್ರಯೋಗ ಮಾಡ್ತಾರೆ ಇಲಿ ಮೇಲೆ ಆದ್ರೆ ಜರ್ಮನ್ ಸೋಲ್ಜರ್ಸು ಇದನ್ನೆಲ್ಲ ಮನುಷ್ಯರ ಮೇಲೆ ಯಹುದಿರ ಮನುಷ್ಯರ ಮೇಲೆ ಜೀವಂತವಾಗಿ ಇರ್ಬೇಕ್ರೆ ಏನಾಗ್ತಾರೆ ಅಂತ ಏನ್ ಅವ್ರನ್ನ ಅವ್ರು ಪ್ರಯೋಗ ಮಾಡೋರು ಡೆಡ್ಲಿ ಏನ್ರಿ ವೈರಸ್ ಎಲ್ಲಾ ಕೊಟ್ಟು ಏನಾಗ್ತಾರೆ ಮನುಷ್ಯನ ದೇಹದಲ್ಲಿ ಹೋದ್ರೆ ಮನುಷ್ಯನ್ಗೆ ಇತರ ಔಷಧಿಗಳು ಕೊಟ್ಟರೆ ಏನಾಗ್ತಾರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ರೆ ಅದನ್ನ ಮಾಡೋರೆ ಆಮೇಲೆ ಮನುಷ್ಯನ್ ಮೇಲೆ ಏನ್ ಪ್ರಯೋಗ ಮಾಡೋರೆ ಅಂತಂದ್ರೆ ಮನುಷ್ಯ ಮನುಷ್ಯ ಸೇರಿದ್ರೆ ಮಕ್ಳು ಉಡ್ತಾರಲ್ವ ಮನುಷ್ಯ ಪ್ರಾಣಿ ಸೇರಿದ್ರೆ ಏನ್ ಉಡ್ತದೆಯೇ ಅಂತ ಅದನ್ನ ಪ್ರಯೋಗ ಮಾಡೋಣ ಯಾರ ಮೇಲೆ ಯಹುದ್ಯರ ಹೆಂಗಸ್ಗಳ ಮೇಲೆ ಆಮೇಲೆ ಜರ್ಮನಿ ಸೋಲ್ಜರ್ಸ್ ಅವ್ರದ್ದು ಆಫೀಸರ್ಗಳಿದೆ ಗೊತ್ತಾ ಅವ್ರದ್ದು ಪೇಪರ್ ವೇಟ್ ಏನ್ ಗೊತ್ತಾ ಏನ್ರಿ ಪೇಪರ್ ವೇಟ್ ಏನಂದ್ರೆ ತಾಯಿ ಗರ್ಭದಲ್ಲಿ ಹುಟ್ಟದೇರಂತ ಒಂದು ಕೂಸಿನ ಬುರ್ಡೆನ ಕಿತ್ತೆಸ್ಬಿಟ್ಟು ಆ ಬುರ್ಡೆನ ಒಂದು ಪೇಪರ್ ವೇಟ್ ಆಗಿ ಏನ್ ಜರ್ಮನ್ ಸೋಲ್ಜರ್ಸ್ ಯೂಸ್ ಅಂತಾರೆ ಅವ್ರ ಕೂದ್ಲುಗಳಿಂದ ಕಾರ್ಪೆಟ್ ಏನ್ ಮಾಡೋರಂತೆ ಮಾಡೋರಂತೆ ಇಸ್ರೇಲ್ ಫ್ಲಾಗ್ ವಾಸ್ ದಿ ಕಾರ್ಪೆಟ್ ಇನ್ ದ ರೌಸ್ ಇಸ್ರೇಲ್ ಜಗಳ ಚರ್ಮದಿಂದ ಬ್ಲಾಂಕೆಟ್ಸ್ ಲೆದರ್ ಜಾಕೆಟ್ಸ್ ಇದೆಲ್ಲ ಏನ್ ಮಾಡೋರು ಅವರು ಅವ್ರ ಮಾಡಂತ ಇಷ್ಟೆಲ್ಲ ಏನ್ ಮಾಡ್ದ ಅವನು ಹಿಟ್ಲರ್ ಹಿಂಸೆ ಕೊಟ್ಟ ಅಂತರಿ ಕೊಟ್ಟಿರ ಅಂತ ಬೇಟೆಗೆ ಯಹೂದ್ಯರು ಏನ್ರಿ ಒದ್ದಾಡ್ಬಿಟ್ರಿ ವಿಲ ವಿಲ ಅಂತ ದೇವತೆ ಹೆಂಗ ಕೇಳ್ಕೊಂಡ್ರು ದೇವ್ರೇ ನಮ್ಮ ಭೂಮಿ ಹೋದ್ರೆ ಸಾಕಪ್ಪ ಅಂತ ಅನ್ಸ್ಬಿಡ್ತು ಅದಕ್ಕೆ ಎಲ್ಲಾ ಯಹೂದ್ಯರು ಎಲ್ಲೆಲ್ಲ ಏನಿತ್ತು ಎಲ್ಲ ಬಿಟ್ಬಿಟ್ರಿ ಬಿಟ್ಬಿಟ್ಟು ಎಲ್ಲಾರು ಸೀರಿಯಲ್ ಎಲ್ಲಿ ಬಂದ್ರೆ ಇಸ್ರೇಲ್ಗೆ ಬಂದ್ರು ನಾನು ಹೇಳೋದು ಸತ್ಯ ಇದ್ರ ಬಗ್ಗೆ ಎಷ್ಟೋ ಫಿಲಮ್ಸ್ ಗಳಿದೆ ನೀವ್ ಹೋಗಿ ಯೂಟ್ಯೂಬ್ ಅಲ್ಲಿ ತೆಗ್ದು ನೋಡಬಹುದು ಅಂದ್ರ ಎಷ್ಟೆಷ್ಟೆಲ್ಲ ಯಹುದ್ಯರು ಅನುಭವಿಸಿದ್ದಾರೆ ಅಂತ ನೋಡಿ ಬೈಬಲ್ ಓದನ ವಾಕ್ಯ ಅಧ್ಯಾಯ ಇಗೋ ನಾನು ಅವರನ್ನು ಉತ್ತರ ದೇಶದಿಂದ ಬರಮಾಡುವೆನು ದಿಗಂತಗಳಿಂದ ಅವರನ್ನು ಕೂಡಿಸುವೆನು ಅವರೊಂದಿಗೆ ಕುರುಡರನ್ನು ಕುಂಟರನ್ನು ಗರ್ಭಿಣಿಯರನ್ನು ದಿನ ತುಂಬಿದ ಬಸುರಿಯರನ್ನು ಒಟ್ಟಿಗೆ ಕರೆತರುವೆನು ದೊಡ್ಡ ಗುಂಪಾಗಿ ಇಲ್ಲಿಗೆ ಹಿಂದಿರುಗುವರು ಅವರು ಅಳುತ್ತ ನಡೆದು ಬಳ ಬರುವರು ಅವರ ವಿಜ್ಞಾಪನೆಗಳಿಂದಲೇ ಅವರನ್ನು ಮುಂದುವರಿಸುವೆನು ನೋಡ್ರ ಯಾರು ಬರ್ತಾರಂತೆ ಕುಂಟರು ಕುಡ್ರೋ ಹೆಂಗಿದ್ರು ಆ ಕಂಡೀಷನ್ ಬರ್ತದೆ ಯಾರು ಸಂತೋಷ ಬಂದಿಲ್ಲ ಕಣ್ಣೀರ್ ಹಿಡಿತಾ ಬಂದ್ರಂತೆ ಹಾಗಾದ್ರ ಯಾ ಭೂಮಿಗೆ ಇಸ್ರೇಲ್ ಭೂಮಿಗೆ ಅವಾಗ ಏನ್ರಿ ಏನಾಯ್ತು ಅಂದ್ರೆ ಇಸ್ರೇಲ್ ಪಾಪ್ಯುಲೇಷನ್ ಏನಾಯ್ತು ಏನ್ರಿ ಜಾಸ್ತಿ ಆಗೋದಿಕ್ಕೇನಾಯ್ತು ಶುರು ಆಯ್ತು ಅದರ ಅದಕ್ಕೆ ಏನ್ರಿ ಎಲ್ಲಾ ವರ್ಲ್ಡ್ ಅಲ್ಲಿರಂತ ಎಲ್ಲಾ ಯೋಧರು ತಮ್ಮ ಭೂಮಿಗೆ ಮಾಡಿ ಹೋಗೋದಿ ಶುರು ಮಾಡ್ರಿ ಇಂಡಿಯಾ ಆಫ್ರಿಕಾ ಅಮೇರಿಕಾ ಆಸ್ಟ್ರೇಲಿಯಾ ಅದರ ಯುರೋಪ್ ರಷ್ಯಾ ಎಲ್ಲಾರೇ ಮಾಡ್ರಿ ಹೋಗ್ಬಿಟ್ಟು ತಮ್ಮ ಲ್ಯಾಂಡ್ ನ ಡೆವಲಪ್ ಮಾಡಕ್ ಶುರು ಮಾಡ ಏನ್ರಿ ಏಯ್ಟೀನ್ ಸೆವೆಂಟಿ ಏಟ್ ಅವ್ರಿಗೇನಿಲ್ಲ ಮಳೆನೇ ಇಲ್ಲ ಇದೆಲ್ಲ ಪ್ರವಾದ ಇದೆ ನಾವೆಲ್ಲ ಹೈಯರ್ ಸ್ಟಡೀಸ್ ಇದೆ ಹೋದನಾ ಸಾವಿರದ ಎಂಟುನೂರು ವರ್ಷ ಮಳೆನೇ ಇಲ್ಲ ರೀ ಮಳೆ ಇರಲ್ಲ ಅಂತ ಸತ್ಯ ವೇದನ್ ಕೊಟ್ಟವ್ರೆ ಅದ್ರ ನಾವೇನ್ ಮಾಡ್ ಚಿತ್ತ ಅದನ್ನ ನೋಡೋಣ ಯಾವಾಗ್ರ ಏನಿವೆ ನೋಡ್ಬೇಕಾರೆ ಯಾವಾಗ ಈ ತರ ಎಲ್ಲಾ ಯಹೋದಿಯರು ಬಂದು ಸೇರೋಕೆ ಶುರು ಮಾಡ್ತಾರೋ ನನ್ನ ಸ್ವಂತ ನಾಡನ್ನ ಡೆವಲಪ್ ಮಾಡಕ್ ಏನ್ ಮಾಡ್ತಾರೆ ಶುರು ಮಾಡ್ತಾರೆ ನೋಡಿ ಫಸ್ಟ್ ಇಸ್ರೇಲ್ ಹೆಂಗಿತ್ತು ನೈನ್ಟೀನ್ ಸಿಕ್ಸ್ಟಿ ತ್ರೀಲಿ ಇವತ್ತು ಹೇಗಿದೆ ಇಸ್ರೇಲು ಅಂತ ನೋಡ್ಬೇಕ್ರೆ ರೀ ಅದರ ಇಸ್ರೇಲ್ ಎಷ್ಟಪ್ಪ ಇದೆ ಅಂದ್ರೆ ನಮ್ಮ ಕೇರಳ ಅರ್ಧ ಭಾಗ ಅಷ್ಟೇ ಬ್ರೆತ್ ಬು ತ್ರ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಅಷ್ಟೇ ಏನಿಲ್ಲ ನೀವು ಹೋದ್ರೆ ಜೆಟ್ ಫೈಟರ್ ಹೋದ್ರೆ ಟೂ ಮಿನಿಟ್ಸ್ ಅಲ್ಲಿ ಮಾಡುದು ನೀವು ಕ್ಲಾಸ್ ಮಾಡಿಡದ್ರಿ ಅದರ ಅಂತ ಇಸ್ರೇಲ್ ಚಿಕ್ಕದಾಗಿರಂತ ರಾಜ್ಯನ ಇವತ್ತು ಸೂಪರ್ ಪವರ್ ಆಗಿ ಎಲ್ಲಾ ಯಹೋದ್ಯರು ಸೇರ್ಬಿಟ್ಟು ಏನು ಮಾಡಿದ್ರು ಡೆವಲಪ್ ಮಾಡಿದ್ರು ಇವತ್ತು ನಾವು ಅಗ್ರಿಕಲ್ಚರ್ ಯೂಸ್ ಮಾಡ್ತೀವಿ ಗೊತ್ತಾ ಡ್ರಿಪ್ ಇರಿಗೇಷನ್ ಸ್ಪ್ರಿಂಕ್ಲರ್ಸ್ ಇದನ್ನ ಕಂಡಿಡ್ದವ್ರು ಯಾರು ಗೊತ್ತಾ ಯಹೋದ್ಯರು ಒಂದು ಕಾಲದಲ್ಲಿ ಹೆಂಗಿತ್ತು ವ್ಯವಸಾಯ ಹತ್ತು ವರ್ಷ ಇಪ್ಪತ್ತು ವರ್ಷ ಮುಂಚೆ ಹೋದರೆ ಉಳಬೇಕು ಉತ್ಮೆ ಮಾಡಬೇಕು ಅದರ ಉಳುಮೆ ಮಾಡ್ಬೇಕು ಬೆಳಿಗ್ಗೆ ಹೋಗಿ ನೀರ್ ನಿಂಬ್ಡಕು ಚಾನಿಂದ ಡೈವರ್ಟ್ ಮಾಡಬೇಕು ನೀರು ಕಟ್ಬೇಕು ತಿರ್ಗಾ ಸಾಯಂಕಾಲ ನೀರು ಕಟ್ಟಬೇಕು ಇವೆಲ್ಲ ಇತ್ತಲ್ಲ ಇವಾಗೆಲ್ಲ ಅದು ಯಾವುದೂ ಇಲ್ಲ ರೀ ಹೆಂಗಿದೆ ಟ್ರಾಕ್ಟರ್ ಸಿಸ್ಟಮ್ ಅದ್ರ ಹೆಂಗಿದೆ ಇರಿಗೇಷನ್ ಸಿಸ್ಟಮ್ ಮನೆಯಲ್ಲೇ ಕೂತ್ಕೊಂಡು ಮೋಟರ್ ಮನೇಲೆ ಮೊಬೈಲ್ ಅಲ್ಲಿ ಆನ್ ಮಾಡ್ಬೋದು ಟಕ್ ಅಂತ ಆನ್ ಮಾಡಿದ್ರೆ ಏನು ಮಾಡ್ತಾರೆ ನೀರಲ್ಲಿ ಹೋಗ್ತಾರೆ ಟಕ್ ಅಂತ ಆಫ್ ಮಾಡಿದ್ರೆ ಮೊಬೈಲ್ ನಿಂದ್ ನಿಂತ್ಕೊತಾರೆ ಕಂಡಿಡ್ದು ಯಾರು ಟೆಕ್ನಾಲಜಿ ಸ್ಪ್ರಿಂಕ್ಲರ್ಸ್ ಕಬ್ಬಂ ಪಾರ್ಕ್ ಲಾಲ್ ಯೂಸ್ ಮಾಡ್ತಾರೆ ಗೊತ್ತಾ

ಅದ್ರ ಇಸ್ರೇಲ್ ಕಾಯಿ ಪಲ್ಯಗಳು ಹೆಂಗಿದೆ ಗೊತ್ತಾ ತರಕಾರಿಗಳು ಹೈಬ್ರಿಡ್ ಫ್ರೂಟ್ಸ್ ಬೈಬಲ್ ಓದಿದ್ರಲ್ಲ ಹೈಬ್ರಿಡ್ ಫ್ರೂಟ್ಸ್ ಬಗ್ಗೆ ಕಾನಾನ್ ದೇಶಕ್ಕೆ ಸರ್ವೆ ಮಾಡ್ಕೊಂಡ್ ಬರ್ಬೇಕಾದ್ರೆ ಏನ್ ಮಾಡ್ತಾರೆ ಯೋಶವ್ ಕಾಲದಲ್ಲಿ ಮೋಸೆ ಕಾಲದಲ್ಲಿ ಹಾ ಹಾ ಏನ್ ಮಾಡ್ತಾರೆ ಅಲ್ಲಿ ಭುಜದ ಮೇಲೆ ಏನ್ ತೊಂಬತ್ತಾರೆ ದ್ರಾಕ್ಷಿ ಬಳ್ಳಿ ಅಂತಾರಲ್ವಾ ಹಣ್ಣುಗಳು ಹೆಂಗಿತ್ತಂತೆ ಅಲ್ವರ ಆ ರೀತಿ ಹೈಬ್ರಿಡ್ ಫ್ರೂಟ್ಸ್ ಬೆಳ್ಸೋದಿಲ್ಲಿಯೇ ಇಸ್ರೇಲ್ ಅಲ್ಲಿ ಇವತ್ತು ನಾವು ನೋಡ್ತಿಲ್ಲ ಮಾರ್ಕೆಟ್ ಅಲ್ಲಿ ಹೋದ್ರೆ ದಾಳಿಂಬೆ ತೊಳಕೆಕ್ ಹೆಂಗ್ ಹೆಂಗಿದ್ರೆ ಎಲ್ಲಾ ಒಂದಿಷ್ಟು ಇಸ್ರಿ ದಾಳಿಂಬೆ ತಗೊಂಡ್ರಿ ಎಲ್ಲ ಒಂದೇ ಸೈಜು ಈ ಟೆಕ್ನಾಲಜಿ ಕಂಡಿಡಿದ್ರಿ ಯಾರು ಇಸ್ರಾಯಲ್ ಅದರ ಹೆಂಗೈತೆ ಆಯ್ತಾ ಇವೆಲ್ಲ ಒಂದು ಸ್ವಲ್ಪ ವರ್ಷಗಳ ಮುಂಚೆ ಇತ್ತ ಇಲ್ಲ ಇವೆಲ್ಲ ಇಸ್ರೇಲ್ ಟೆಕ್ನಾಲಜಿ ಅದರ ಇಸ್ರೇಲ್ ಅಲ್ಲಿ ಏನ್ರಿ ವ್ಯವಸಾಯ ಮಾತ್ರ ಅಲ್ಲ ಇಸ್ರೇಲ್ ಅಲ್ಲಿರಂತ ದನಗಳು ಕರಿಗಳು ಹೆಂಗಿದೆ ಅಂತಂದ್ರೆ ನಮ್ಮ ದೇಶ ಮುಂದೆ ನಿಂತ್ಕೊಂಡ್ಬಿಟ್ಟು ಏನ ನಮ್ನೆಲ್ಲ ಒಣಕಂಡಿತ್ತವೆ ಅವಲ್ಲ ಹೆಂಗಂತೆ ಒಳ್ಳೆ ತುಂಬಾ ಎಲ್ಲ ಶಕ್ತಿಶಾಲಿಗಳು ತುಂಬಾ ಏನ್ರಿ ತುಕ ಇರೋಂಥದ್ದು ಇದೆಲ್ಲ ಇಸ್ರೇಲ್ ಹೇಗಪ್ಪ ಮಾಡಿದ್ರು ಅಂತಂದ್ರೆ ಇಸ್ರೇಲ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಡೇವಿಡ್ ಬಿನ್ ಗುರಿಯನ್ ಅಂತ ಸ್ವಾತಂತ್ರ್ಯ ಸಿಕ್ಕಿದ ಅವ್ರು ಏನು ಮಾಡ್ತಾರೆ ಅಂದ್ರೆ ಬೊಟ್ಯಾನಿಸ್ಟು ಇಂಜಿನಿಯರು ಡಾಕ್ಟ್ರುಗಳು ಜಲಜಿಸ್ಟ್ ಎಲ್ಲ ಇಟ್ಕೊಂಡ್ಬಿಟ್ಟು ಬೈಬಲ್ ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ ಇಸ್ರೇಲ್ನ ಡೆವಲಪ್ ಮಾಡಕ್ಕೆ ಶುರು ಮಾಡ್ತಾರೆ ಹೇಗೆ ಡೆವಲಪ್ ಮಾಡಿದ್ರು ಬೈಬಲಲ್ಲಿ ವಾಕ್ಯ ಇದೆ ಎಲ್ಲೆಲ್ಲಿ ಏನು ಬೆಳೀತದೆ ಅಂತ ಇನ್ಫಾರ್ಮೇಷನ್ ನಮ್ಗೆ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಎಲ್ಲಿ ನೀರಾವರಿ ಇದೆ ಅಂತ ಆ ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ ಇಸ್ರೇಲ್ ಡೆವಲಪ್ ಮಾಡಕ್ಕೆ ಶುರು ಮಾಡುದು ನೋಡಿ ವಾಕ್ಯ ಹೋದನ ಧರ್ಮೋಪದೇಶ ಕಂಡ ಎಂಟನೇ ಅಧ್ಯಾಯ ಏಳರಿಂದ ಒಂಬತ್ತು ಧರ್ಮೋಪದೇಶ ಕಂಡ ಎಂಟನೇ ಅಧ್ಯಾಯ ನಿಮ್ಮ ದೇವರಾದ ಯಹೋವನು ಉತ್ತಮ ದೇಶಕ್ಕೆ ನಿಮ್ಮನ್ನು ಸೇರಿಸುತ್ತಾನೆ ಆ ದೇಶದ ಹಳ್ಳಗಳಲ್ಲಿ ನೀರು ಯಾವಾಗಲೂ ಅರಿಯುತ್ತದೆ ಮತ್ತು ತಗ್ಗುಗಳಲ್ಲಾಗಲಿ ಗುಡ್ಡಗಳಲ್ಲಾಗಲಿ ಎಲ್ಲಾ ಕಡೆಯೂ ಬಾವಿಗಳಲ್ಲಿಯೂ ಬುಗ್ಗೆಗಳಿಂದಲೂ ನೀರು ಉಕ್ಕುತ್ತದೆ ಆ ದೇಶದಲ್ಲಿ ಗೋಧಿ ಜವೆಗೋಧಿ ದ್ರಾಕ್ಷೆ ಅಂಜೂರ ದಾಳಿಂಬ ಇವುಗಳು ಬೆಳೆಯುತ್ತವೆ ಎಣ್ಣೆ ಮರಗಳು ಜೇನು ಸಿಕ್ಕುತ್ತವೆ ಅಲ್ಲಿ ನೀವು ದುರ್ಭಿಕ್ಷವನ್ನೇ ಕಾಣದೆ ಸಮೃದ್ಧಿಯಾಗಿ ಹುಂಡು ಯಾವ ಕೊರತೆಯೂ ಇಲ್ಲದೆ ಇರುವಿರಿ ಆ ದೇಶದಲ್ಲಿ ಕಬ್ಬಿಣದ ಕಲ್ಲು ಸಿಕ್ಕುತ್ತದೆ ಅಲ್ಲಿಯ ಬೆಟ್ಟಗಳಲ್ಲಿ ತಾಮ್ರದ ಗಣಿಗಳುಂಟು ಎಷ್ಟು ದಿನ ಕೊಟ್ಟೈತಿ ಇನ್ಫಾರ್ಮೇಶನ್ ನೀವ್ ನೋಡಲ್ವಂತೆ ಯಾವತ್ತು ಕೊರತೆನೆ ನೋಡಲ್ವಂತೆ ಸಮೃದ್ಧಿಯಾಗಿರ್ತೀರ ಅಂತಂದ್ರು ನೀವೆಲ್ಲ ಇದು ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ ಎಲ್ಲೆಲ್ಲಿ ಏನೇನು ನೆಟ್ ನೆಟ್ಬೇಕಲ್ಲ ನೆಟ್ಟಕ್ಕೆ ಶುರು ಮಾಡೋದಂತೆ ಇವಾಗ ಇಸ್ರಾಯೇಲ್ಗೆ ಒಂದೇ ನದಿ ಇರೋದು ಇರುವ ಜೋಡನ್ ಅದು ಬೈಬಲ್ ನ ಕೊಟ್ಟಿದ್ರೆ ಯೋರ್ದೊಂದು ನದಿ ಪಕ್ಕದಲ್ಲಿ ಹೆಂಗಿತ್ತಂತೆ ನೀರಾವರಿ ದೇಶ ಈಡೇನ್ ಇತ್ತು ಅಂತ ಅದಕ್ಕಂಡ ಹದ್ಮೂರ್ ಹತ್ತಲ್ಲಿ ಕೊಟ್ಟಾರಲ್ಲೋತ್ ಅದಕ್ಕೆ ಆ ಜಾಗ ಆಯ್ಕೆ ಮಾಡೋದು ಅದಕ್ಕೆ ಏನು ಮಾಡ್ತಾರೆ ಆ ಬೇಸಿಸ್ ಮೇಲೆ ಆ ಜಾಗದಲ್ಲಿ ವ್ಯವಸಾಯ ಮಾಡಕ್ ಏನು ಮಾಡ್ತಾರೆ ಶುರು ಮಾಡ್ತಾರೆ ಇಸ್ರೇಲ್ ಬ್ಯೂಟಿಫುಲ್ ಆಗ್ಬಿಡಕ್ಕೆ ಶುರು ಮಾಡ್ತಾರೆ ಆಮೇಲೆ ನಮ್ಮ ಬೈಬಲ್ ನಲ್ಲಿ ಬಾವಿಗಳಿದೆ ಅಂತ ಇನ್ಫಾರ್ಮೇಶನ್ ಕೊಟ್ಟರೆ ಆ ಬೆತ್ಸಡ ಅದರ ಬೆರ್ಶಿಬಾ ಯಾಕೋಬು ಒನ್ ಮಾಡಿದ್ರು ಒಂದು ಬಾವಿನ ತೊಗೊಂಡಿದ್ರು ಅಬ್ರಾಹ್ಮನ್ ಬಾವಿನ ತೊಗೊಂಡಿದ್ರು ಇದೆಲ್ಲ ಇನ್ಫಾರ್ಮೇಶನ್ ಬೈಬಲ್ ನಲ್ಲಿ ಆ ಜಾಗದಲ್ಲಿ ಕರೆಕ್ಟಾಗಿ ಬಾ ವೆಲ್ಸ್ಗಳನ್ನ ಡಿಗ್ ಮಾಡ್ಬೇಕಾರೆ ಬೋರ್ವೆಲ್ಗಳನ್ನ ಹಾಕ್ಬೇಕಾದ್ರೆ ನೀರೇನಾಯ್ತು ಚೆನ್ನಾಗಿ ಬರಕೆ ಶುರು ಆಯಿತು ಈ ರೀತಿ ಒಂದೊಂದೇ ಇಸ್ರೇಲ್ ಏನು ಮಾಡಿದ್ರು ಬ್ಯೂಟಿಫುಲ್ ಆಗಿ ಡೆವಲಪ್ ಮಾಡಕ್ ಏನು ಮಾಡಿದ್ರು ಶುರು ಮಾಡಿದ್ರು ವ್ಯವಸಾಯ ಮಾಡೋಕೆ ಶುರು ಮಾಡಿದ್ರು ಇಸ್ರೇಲ್ ಬೆಳೆಯೋದಕ್ಕೆ ಶುರು ಆಯಿತು ಅದರ ಇಸ್ರೇಲ್ ಅಲ್ಲಿ ಇವತ್ತು ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಯಾರು ಗೊತ್ತಾ ಎಲ್ಲಾ ಫೀಮೇಲ್ ಆಮೇಲೆ ಇಸ್ರೇಲ್ ಲ್ಯಾಂಗ್ವೇಜ್ ಏನು ಗೊತ್ತಾ ಇಬ್ರು ಲ್ಯಾಂಗ್ವೇಜ್ ಈಬರು ಲ್ಯಾಂಗ್ವೇಜ್ ಏನ್ರಿ ಮೋರ್ ದನ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಇಯರ್ಸ್ ಓಲ್ಡ್ ಲ್ಯಾಂಗ್ವೇಜ್ ಇವತ್ತು ಕೂಡ ಯೂಸ್ ಮಾಡ್ತಾರೆ ನೋಡುತ್ತೀನಿ ನಮ್ಮ ದೇಶದ್ದು ಒರಿಜಿನಲ್ ಭಾಷೆ ಯಾರು ಗೊತ್ತಾ ಸಂಸ್ಕೃತ ಸಂಸ್ಕೃತ ಯೂಸ್ ಮಾಡ್ತೀವಿ ನಾವು ಇವತ್ತು ಸಂಸ್ಕೃತನ ಯಾರು ಮುಟ್ಟಕ್ಕೆ ಹೋಗಲ್ಲ ಗೊತ್ತೂ ಇಲ್ಲ ಮರ್ತೋಗ್ಬಿಟ್ಟಾರೆ ಯಾವ್ದೋ ನಂಗೆ ಅಲ್ಲ ರೀ ಕೋಕೋ ಕೋಲಾ ಕೂಡ ನೋಡ್ಬೇಕ್ರ ಅವ್ರ ಕಂಬ ಇಸ್ರೇಲ್ ಅಲ್ಲಿ ಸೇಲ್ ಆಗ್ಬೇಕಾರೆ ಶುಡ್ ಬಿ ಇನ್ ಈ ಬ್ರೂ ಅಲ್ದ್ರ ಆಮೇಲೆ ನಾವೇ ಚೂಸ್ ಮಾಡಿದ್ರೆ ಗೊತ್ತಾ ಪೆನ್ ಡ್ರೈವ್ ಮೈಕ್ರೋಶಿಫ್ಟ್ ಪ್ರೊಸೆಸರ್ ಚಿಕ್ಕ ಚಿಕ್ಕದು ಲ ಸೋಲಾರ್ ಪ್ಯಾನೆಲ್ಸ್ ಯು ಎಸ್ ಬಿ ಅದರ ಲಿಥಿಯನ್ ಬ್ಯಾಟ್ರೀಸ್ ಇದೆಲ್ಲ ಕಂಡಿಡ್ದಿದ್ ಯಾರೇ ಇಸ್ರೇಲ್ ಯು ಎಸ್ ಮಾಡಿ ಒಂದ್ ಕಾಲದಲ್ಲಿ ಬ್ಯಾಟ್ರಿ ಏನೇನು ಪೆನ್ಸಿಲ್ ಬ್ಯಾಟ್ರಿ ತರ ಅದು ಎಂಟು ರೂಪಾಯಿ ಎಂಟು ಅವರ್ ಕೂಡ ಬರಲ್ಲ ಇವತ್ತಂಗಿದೆ ಅದರ ಏನ್ರಿ ಲಿಥಿಯಮ್ ಬ್ಯಾಟ್ರಿ ಚಾರ್ಜ್ ಮಾಡ್ರಿ ಏನ್ರಿ ದಿನ ಗಟ್ಟಲೆ ಯೂಸ್ ಮಾಡ್ಬೋದು ರೀ ವೆಹಿಕಲ್ ಬ್ಯಾಟ್ರಿ ಇವಾಗ ಅದರ ಯು ಎಸ್ ಬಿ ಫಸ್ಟ್ ಒಂದು ಕಾಲದಲ್ಲಿ ಯು ಎಸ್ ಇತ್ತಾ ಒಂದೊಂದು ಡಿವೈಸ್ಗೆ ಒಂದೊಂದು ಕೇಬಲ್ಗಳು ಆ ಕೇಬಲ್ ಏನೋ ವರ್ಕೆ ಆಗ್ತಾರ ತಲೆ ಕೆಟ್ಟ ಬಿಡಿದೆ ಯೂನಿವರ್ಸಲ್ ಸೀರಿಯಲ್ ಬಸ್ ಪೋರ್ಟ್ ಯಾವುದೇ ಡಿವೈಸ್ ಒಳ್ಳೆ ಒಂದೇ ಕೇಬಲ್ ರೀ ಚೇಂಜಸ್ ಇಲ್ಲ ವರ್ಲ್ಡ್ ಅಲ್ಲಿ ಟಾಪ್ ಮೋಸ್ಟ್ ಕಂಪನಿ ಅಮೇರಿಕಲ್ಲಿ ಟ್ರಾನ್ಸಾಕ್ಷನ್ ಮಾಡೋದು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಟೆಲ್ಲಾ ಯಾರ ಕಂಪನಿ ಲಿವೈಸ್ ಮೈಕ್ರೋಸಾಫ್ಟ್ ಇಂಟೆಲ್ ನೈ ಕಂಪನಿ ಡೆಲ್ ಫೇಸ್ಬುಕ್ ಓನರ್ ಬರ್ಗು ವರಾಕಲ್ ಇವೆಲ್ಲಾ ಬಂದ್ಬಿಟ್ಟು ಏನ್ರಿ ಯಹುದ್ಯರ್ದು ಅದರ ಸೈಂಟಿಸ್ಟ್ ಯಾರು ಆಲ್ಬರ್ಟ್ ಐನ್ಸ್ಟೈನ್ ಇವತ್ ಜೂ ಗೊತ್ತಾ ನಿಮ್ಗೆ ಅವನೇನ್ ಮಾಡ್ತಾನೆ ನ್ಯೂಕ್ಲಿಯರ್ ಫಾರ್ಮುಲಾ ಬಂದ್ಬಿಟ್ಟು ಹಿಟ್ಲರ್ ಕೈಗೆ ಸಿಕ್ಬಾರ್ದು ಅಂತ ಎಷ್ಟೋ ಏನ್ ಮಾಡ್ತಾನೆ ಇಸ್ರೇಲ್ನ ಕಾಪಾಡ್ತಾನೆ ಅಮೇರಿಕಲ್ಲಿ ದೊಡ್ ದೊಡ್ಡ ಶ್ರೀಮಂತ್ರಿಗಳು ಯಾರು ಗೊತ್ತಾ ಎಲ್ಲಾ ಯಹುದ್ಯರು ಅದಕ್ಕೆ ಅಮೇರಿಕಾ ಫುಲ್ ಸಪೋರ್ಟ್ ಗೊತ್ತಾ ಇಸ್ರೇಲ್ ಆಮೇಲೆ ಡ್ರೋನ್ ಅದರ ಅನ್ಮ್ಯಾನ್ ಏರ್ ಕ್ರಾಫ್ಟ್ ಕಂಡು ಕಂಡಿದ್ಯಾರ ಇಸ್ರೇಲ್ ಎಲ್ಲ ಐತಾ ಇದೊ ಎಲ್ಲ ಪ್ಲೇನ್ ಎಲ್ಲ ಅನ್ಮ್ಯಾಂಡ್ ಏರ್ ಕ್ರಾಫ್ಟ್ ಇಲ್ಲೇ ಕೂತ್ಕೊಂಡು ಕಂಡಿರೋದು ಆಮೇಲೆ ಏನ್ ಚಿಕ್ಕ ಒಂದು ಕ್ಯಾಮ್ರಾ ನಮ್ಗೆ ಏನೋ ಹೊಟ್ಟೆ ಕಾಯಿಲೆ ಬಂದಂತಾರೆ ಹೊಟ್ಟೆ ಒಳಗೆ ಸ್ಕ್ಯಾನ್ ಮಾಡಕ್ಕೆ ಒಂದ್ ಚಿಕ್ಕ ಪುಟಾಣಿ ಕ್ಯಾಮ್ರಾ ಐತ್ ನೋಡ್ರಿ ಪಿಲ್ ಕ್ಯಾಮ್ರಾ ಅಂತ ಹೇಳ್ತಾರೆ ಇದನ್ನ ಕಂಡು ಯಾರ ಇಸ್ರೇಲ್ ನೋಬಲ್ ಪ್ರೀಸ್ ಪ್ರೈಸ್ ಅದರ ಇದನ್ ಕಂಡಿದ್ಯಾರ ಜೂ ಆಲ್ಫರ್ಡ್ ನೋಬಲ್ ಇಸ್ ಜೂ ಅವರಿಂದ ಇವತ್ತು ಏನಾಗಿದೆ ಎಲ್ಲರಿಗೂ ನೋಬಲ್ ಪ್ರೀಸ್ ಬೈಸ್ ಆದ್ರ ಅಮೇರಿಕಲ್ಲಿರೋಂಥ ಪ್ರೆಸಿಡೆಂಟು ಅವನಿಗೆ ಹಾಟ್ಲೈನ್ ಕನೆಕ್ಷನ್ನು ಯಾವ ದೇಶದ ಪ್ರಧಾನಮಂತ್ರಿ ಮಾತ್ರ ಇರೋದು ಅಂತಂದ್ರೆ ಯುದ್ದಿನ ಪ್ರಧಾನಮಂತ್ರಿ ಮಾತ್ರ ಅಂದರೆ ಏನು ಹಾಟ್ಲೈನ್ ಅಂದರೆ ಅಮೇರಿಕಾ ಪ್ರೆಸಿಡೆಂಟ್ ಹತ್ರ ಬೇರೆ ಯಾರು ಮಾತಾಡಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತಗೊಬೇಕು ಆದರೆ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಮಾತ್ರ ಡೈರೆಕ್ಟಾಗಿ ಫೋನ್ ಮಾಡಿದ್ರೆ ಡೈರೆಕ್ಟಾಗಿ ಪ್ರೆಸಿಡೆಂಟ್ ಏನು ಮಾಡ್ತಾನೆ ಅಲ್ಲ ಪಿಕಪ್ ಮಾಡ್ತಾನೆ ಅಷ್ಟೊಂದು ಪವರ್ಫುಲ್ ನೇಷನ್ ಯಾವುದಪ್ಪ ಅಂದ್ರೆ ಇಸ್ರೇಲ್ ವೈರಸ್ಗೆ ಆಂಟಿ ವೈರಸ್ ಕಂಡು ಹಿಡಿದವ್ರು ಯಾರೋ ಇಸ್ರಾಲ್ ಅದರ ಹಾರ್ಟ್ ಗೆ ಪೇಸ್ ಮೇಕರ್ ಕಂಡಿಡಿದ್ ಯಾರೋ ಏನ್ರೀ ಇಸ್ರಾಲ್ ಈ ಚಿಕ್ಕ ಚಿಕ್ಕ ರೋಬೋಟ್ ಕಡೋರ್ ಅಲ್ದರ ಒಂದು ಚಿಕ್ಕ ಪಕ್ಷಿಯಲ್ಲಿ ಅವ್ನ್ ರೋಬೋಟ್ ಏನ್ ಮಾಡೋರೆ ಅವ್ನ್ ಕಂಡಿಡ್ದವ್ರ ಅಲ್ವರ ಏನ್ರಿ ಇವಾಗ ನಾವ್ ಗಾಡಿಲಿ ಹೋಗ್ತಾ ಇರ್ತೀರಪ್ಪ ಪೆಟ್ರೋಲ್ ಖಾಲಿ ಆಗ್ಬಿಡ್ತಾರೆ ಪೆಟ್ರೋಲ್ ಖಾಲಿ ನಾವ್ ಏನ್ ಮಾಡ್ತೀರಿ ಒಂದ್ ಪೆಟ್ರೋಲ್ ಬಂದು ಹೋಗ್ಬಿಟ್ಟು ಮಟ್ಟ ಪೆಟ್ರೋಲ್ ಹಾಕ್ಸ್ಕೊಂತೀರಿ ಅಲ್ರ ಸರಿ ಏರೋ ಪ್ಲೇನ್ ಅಲ್ಲಿ ಹೋಗ್ತಾ ಇರ್ಬೇಕು ಪೆಟ್ರೋಲ್ ಖಾಲಿ ಮಾಡೋದು ಏನ್ರಿ ಅದಕ್ಕೆ ಇಸ್ರೇಲ್ ಒಂದು ಟೆಕ್ನಾಲಜಿ ಕಂಡಿಡಿದಾರೆ ಏನಪ್ಪಾ ಹೇಳ್ತಾರೆ ಅಂದರೆ ಮಿಡ್ ರಿಫ್ಯೂಲಿಂಗ್ ಅಂತ ಹೇಳ್ತಾರೆ ಇದನ್ನ ಕಂಡಿಡಿದವ್ರು ಯಾರಪ್ಪ ಅಂದ್ರೆ ಯೋಧ್ಯರು ಪ್ಲೇನಿಂದ ಬರೋದೇ ಬೇಕಾಗಿಲ್ಲ ನೈನ್ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡಲ್ಲಿ ಪ್ಲೇನ್ ಹೋಗ್ತಾ ಇದ್ರು ಸರಿ ಇನ್ನೊಂದು ಏರ್ಕ್ರಾಫ್ಟ್ ಮೇಲೆ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಫ್ಯೂಯಲ್ ಪೈಪ್ ನ ಕನೆಕ್ಟ್ ಮಾಡಿ ಫ್ಯೂಯಲ್ ಲಿಡ್ ಓಪನ್ ಮಾಡಿ ಅದೇ ಫ್ಯೂಯಲ್ ಕನೆಕ್ಟ್ ಮಾಡಿ ರೀಫ್ಯೂಯಲ್ ಮಾಡಿ ವಾಪಸ್ ಏನಾಗ್ತಾರಲ್ಲ ಪ್ಲೇನ್ ಆನ್ ಟೇಕ್ ಆಫ್ ಆಗಿ ಕಂಟಿನ್ಯೂ ಆಗ್ತಾ ಅಂತಾರೆ ಇದನ್ನು ಟೆಕ್ನಾಲಜಿ ಯಾರು ಯಾರಂದ್ರೆ ಇಸ್ರಾಯಲ್ ಅಲ್ವಾರ ವರ್ಲ್ಡ್ ಅಲ್ಲಿ ನೋಡ್ಬೇಕಾರೆ ತುಂಬಾ ಸಫಸ್ಟಿಕೇಟೆಡ್ ಎಕ್ವಿಪ್ಮೆಂಟ್ಸ್ ಕಂಡಿರ್ತೀವಿ ಯಾರೋ ಇಸ್ರೇಲ್ ಆಮೇಲೆ ಆಂಟಿಸಿಕೆಟ್ ಮಿಸೈಲ್ ಇದ್ರ ಬಗ್ಗೆ ನಾನು ಟಿವಿ ಟಿವಿನ ನೋಡ್ಸ್ಬಿಟ್ಟಾರೆ ಇವಾಗ ಅಂದ್ರೆ ಐರನ್ ಡೋಮ್ ಯಾರೋ ಇಸ್ರೇಲ್ ಮೇಲೆ ಬಾಂಬ್ ಹಾಕಕ್ಕೆ ಬಂದ್ರೆ ಆ ಬಾಂಬ್ ಇಸ್ರೇಲ್ ಗೆ ಬೀಳಲ್ಲ ನೋಡ್ರಿ ಅದು ಬೀಳಕೆ ಮುಂಚೆ ಏನ್ ಮಾಡ್ತಾರೆ ಹಾಕಸ್ತಲೇ ಒಡೆದಾಕ್ ಬಿಡ್ತಾರೆ ಇದನ್ನ ಕಂಡಿರ್ದಿ ಯಾರೋ ಇಸ್ರೇಲ್ ಇಸ್ರೇಲ್ ಕಂಪಲ್ಸರಿ ಎಸ್ ಎಲ್ ಸಿ ಓದಿದ ತಕ್ಷಣ ಎರಡು ವರ್ಷ ಎಲ್ಲಿ ಕೆಲಸ ಮಾಡಬೇಕು ಆರ್ಮಿಲಿ ಪ್ರತಿಯೊಬ್ಬ ಯಹೂದಿನ ಕೆಲಸ ಮಾಡಲೇಬೇಕು ಇದು ಇಸ್ರೇಲ್ ರೂಲ್ಸ್ ಆಮೇಲೆ ಇಡೀ ವರ್ಲ್ಡ್ ಅಲ್ಲಿ ಏನ್ರಿ ಇಸ್ರೇಲ್ ಪ್ಲೇನ್ ನ ಐಜಾಕ್ ಮಾಡಿದ್ರೆ ಇಸ್ಟ್ರಿನ ಇಲ್ಲ ಇಸ್ರೇಲ್ ಜನ ಐಜಾಕ್ ಮಾಡರ ಇಸ್ರೇಲ್ ಏರ್ ಕ್ರಾಫ್ಟ್ ನ ಹೈಜಾಕ್ ಮಾಡಿದ್ರೆ ಕಾರ್ಡ್ ಏನಾಗಿಲ್ಲ ಇಲ್ವೇ ಇಲ್ಲ ಅಲ್ವ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಏನ್ರಿ ಈ ತರ ಅನೇಕ ಒಂದು ಟೆಕ್ನಾಲಜಿ ಏನ್ರಿ ಎಲ್ಲ ಇಟ್ಕೊಂಡು ಇಸ್ರೇಲ್ ನ ಡೆವಲಪ್ ಮಾಡಿರೋದು ಏನಪ್ಪಾ ಅಂದ್ರೆ ಇಸ್ರೇಲ್ ಜನಗಳು ಅದಕ್ಕೆ ಅನ್ಎಂಪ್ಲಾಯ್ಮೆಂಟ್ ತಗೊಂಡ ಅಂತಂದ್ರೆ ಇಸ್ರೇಲ್ ನಲ್ಲಿ ವರ್ಲ್ಡ್ ಇಡೀ ವರ್ಲ್ಡ್ ಲೆಸ್ ಅನ್ಎಂಪ್ಲಾಯ್ಮೆಂಟ್ ಸಿಂಗಲ್ ಡಿಜಿಟ್ ನಂಬರ್ ಇಸ್ರೇಲ್ ನಲ್ಲಿ ಸೊ ಈ ರೀತಿ ಈ ರೀತಿ ಯಾವಾಗ ಇಸ್ರೇಲ್ ಡೆವಲಪ್ ಆಯಿತೋ ಅರಬ್ ದೇಶವ್ರಿಗೆ ಕಣ್ ಕುಕ್ಕೋಕ್ ಶುರು ಆಯಿತು ಏನಪ್ಪ ನಮ್ಮ ಹತ್ರನೇ ಭೂಮಿ ತಗೊಂಡು ಇವ್ರು ಬಂದು ಇಲ್ಲಿ ಸೆಟ್ಲಾಗಿ ಚೆನ್ನಾಗಿ ಡೆವಲಪ್ ಮಾಡ್ತಾನೆ ಇದು ಈ ಭೂಮಿ ನಮಗೆ ಬೇಕು ಅಂತ ಏನು ಮಾಡಿದ್ರು ಅವಾಗ ನಾವು ಜಗಳ ಮಾಡಿ ನಮ್ಮದು ಜಾಗ ಖಾಲಿ ಮಾಡಿ ಅಂತ ಏನು ಮಾಡೋದು ಜಗಳ ಮಾಡೋಕ್ಕೆ ಶುರು ಮಾಡಿದ್ರು ಇದಕ್ಕೆಲ್ಲ ಲೀಡರ್ ಒಬ್ರು ಇದ್ರು ಅಂದ್ರೆ ಯಾಸ ಅರಫಾತ್ ಏನು ಮಾಡಿದ್ರು ಪಿ ಎಲ್ ಓ ಅಂತ ಮಾಡಿಬಿಟ್ಟು ಪ್ಯಾಲೆಸ್ಟೈನ್ ಲಿಬರೇಷನ್ ಆರ್ಗನೈಷನ್ ಅಂತ ಮಾಡಿಬಿಟ್ಟು ಇಸ್ರೇಲ್ಗೆ ವಿರುದ್ಧವಾಗಿ ಮಾಡೋದು ಜಗಳ ಮಾಡೋಕ್ಕೆ ಗಲಾಟೆ ಮಾಡೋಕ್ಕೆ ಶುರು ಮಾಡೋದು ಅದೇ ಟೈಮಲ್ಲಿ ಏನಾಯ್ತು ಅಂದ್ರೆ ಏನ್ರಿ ಈ ಬ್ಯಾಲ್ ಫಾರ್ ಡಿಕ್ಲರೇಷನ್ ಇಸ್ರೇಲ್ಗೆ ಎಷ್ಟು ಲ್ಯಾಂಡ್ ಕೊಡಬೇಕು ಅಂತ ಏನಾಯ್ತು ಡಿಕ್ಲೇರ್ ಆಯಿತು ಅದರ ಆದರೆ ಅದರಲ್ಲಿ ಜಸ್ಟ್ ಟೂ ಪರ್ಸೆಂಟ್ ಲ್ಯಾಂಡ್ ಮಾತ್ರ ಏನು ಮಾಡೋದು ಕೊಟ್ಟರು ಯಾಕೆ ಕಮ್ಮಿ ಕೊಟ್ಟರು ಅಂತಂದ್ರೆ ಆ ಟೈಮಲ್ಲಿ ಆಯಿಲ್ ವಲ್ಸ್ ಏನಾಯ್ತು ಏನು ಡಿಸ್ಕವರ್ ಆಯಿತು ಚೆನ್ನಾಗಿ ಯಾತ್ನ ಇಟ್ಕೊಳ್ಳಿ ಇದುವರೆಗೂ ಆಯಿಲ್ ಅಂತ ಡಿಮ್ಯಾಂಡ್ ಇಲ್ಲ ವರ್ಲ್ಡ್ ಅಲ್ಲಿ ಯಾಕೆ ಫಸ್ಟ್ ವರ್ಲ್ಡ್ ವಾರ್ ನಂತರನೇ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲೇ ಏನಾಗಿದೆ ಈ ಈ ಡೀಸೆಲ್ ಇಂಜಿನ್ ಈ ಪೆಟ್ರೋಲು ಅಂತೆಲ್ಲ ಕಂಡು ಇದ್ದಿದ್ದು ಬರೀ ಚಾರ್ಕೋರೆ ಚೆನ್ನಾಗಿ ಅನ್ಕೊಳ್ಳಿ ಏರ್ಕ್ರಾಫ್ಟ್ ಅಲ್ಲಿ ಯಾವ್ದು ಕಂಡಿಡಿದಿಲ್ಲ ರೈಟ್ ಬ್ರದರ್ಸ್ ಅದ ಮನೆ ಏನು ಮಾಡುದು ಎಲ್ಲ ಕಂಡಿಟ್ಟಿದ್ರು ಸೊ ಯಾವಾಗ ಇದೆಲ್ಲ ಕಣ್ಣಕ್ಕೆ ಶುರು ಆ ಫ್ಯೂಯಲ್ಗೆ ಡಿಮ್ಯಾಂಡ್ ಬರಕ್ ಶುರು ಆಯಿತು ಈ ಫ್ಯೂಯಲ್ ಇದಲ್ ಈಸ್ಟ್ ಅಲ್ಲಿ ಯಾವಾಗ ಮಿಡಿಲ್ ಈಸ್ಟ್ ಅಲ್ಲಿ ಮಾತ್ರ ಫ್ಯೂಲ್ ಇದನ್ ಗೊತ್ತಾಗಿದ್ದ ತಕ್ಷಣ ಅರಬ್ ದೇಶ್ರು ವರ್ಲ್ಡ್ ಪವರ್ ಮೇಲೆ ಪ್ರೆಷರ್ ಹಾಕಕ್ಕೆ ಶುರು ಮಾಡಿದ್ರು ಇಸ್ರೇಲ್ಗೆ ಅಷ್ಟು ಜಾಗ ಕೊಟ್ಬೇಡಿ ಅಂತ ಅದಕ್ಕೆ ಆದಷ್ಟು ಕಮ್ಮಿ ಜಾಗ ಏನು ಮಾಡ್ತಾರೆ ಇಸ್ರೇಲ್ಗೆ ಕೊಡ್ತಾರೆ ಅದಕ್ಕೆ ಇಸ್ರೇಲ್ಗೆ ನೈನ್ಟೀನ್ ಫಾರ್ಟಿ ಏಯ್ಟಲ್ಲಿ ಈ ರೀತಿ ಏನಾಯ್ತು ಸ್ವಾತಂತ್ರ್ಯ ಸಿಕ್ಕಿರೋದು ಸ್ವಾತಂತ್ರ್ಯ ಸಿಕ್ಕಿದ್ದು ನೆಕ್ಸ್ಟ್ ದಿನಾನೇ ಏನಾಗಿದೆ ಗೊತ್ತಾ ಅಕ್ಕಪಕ್ಕ ದೇಶದವ್ರು ಎಲ್ಲರೂ ಬಂದ್ಬಿಟ್ಟು ಇಸ್ರೇಲ್ನ ತಳ್ಬಿಟ್ಟು ಸಮುದ್ರಕ್ಕೆ ಹಾಕ್ಬಿಡೋಣ ಅಂತ ಮಾಡಿದ್ರು ಪ್ಲಾನ್ ಮಾಡಿದ್ರು ಆದ್ರೂ ಕೂಡ ಇಸ್ರೇಲ್ ಆ ಯುದ್ಧದಲ್ಲಿ ಸೋತಿಲ್ಲ ಇಸ್ರೇಲ್ ಏನು ಮಾಡೋದು ಯುದ್ಧದಲ್ಲಿ ಗೆದ್ರು ಆಮೇಲೆ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ನಲ್ಲಿ ಒಂದು ವಾರ ಐತ್ರಿ ಅವಾಗೂ ಕೂಡ ನೋಡ್ಬೇಕ್ರೆ ಯಹುದ್ಯವರೆಲ್ಲಾನು ಸಾಯಿಸ್ಬಿಡೋಣ ಅಂತಬಿಟ್ಟು ಏನ್ರಿ ಆರು ದೇಶದವ್ರು ನಿಮ್ಮದು ಇಸ್ರೇಲ್ನ ಅಟ್ಯಾಕ್ ಮಾಡೋದ್ರಿ ಆರು ದಿನ ಅಟ್ಯಾಕ್ ಮಾಡಿದ್ರು ಇಸ್ರೇಲ್ ಆ ಯುದ್ಧ ಅನ್ನೋದು ಕೂಡ ಸೋಲ್ತಿಲ್ಲ ಈ ರೀತಿ ನೋಡ್ಬೇಕ್ರೆ ಕರ್ತನಿ ಪ್ರೀತಿ ಅಂತ ಸೋರಸರುಗಳೇ ಇಸ್ರೇಲ್ ಮೇಲೆ ಯಾರೆಲ್ಲ ಅಟ್ಯಾಕ್ ಮಾಡಕ್ ಬಂದ್ರು ಅವರೆಲ್ಲ ಸತ್ತೋಗೋರೆ ಹೊರ್ತು ಇಸ್ರೇಲ್ನ ಯಾರು ಇದುವರೆಗೂ ಸೋಲ್ಸ ರೆಕಾರ್ಡ್ ಏನಾಗಿಲ್ಲ ರೀ ಇಲ್ವೇ ಇಲ್ಲ ಅಂದ್ರ ಈಜಿಪ್ಟ್ ಇರ್ಬೋದು ಸಿರಿಯಾ ಇರ್ಬೋದು ಲೆಬನೊನ್ ಇರ್ಬೋದು ಯಾರು ಇಸ್ರೇಲ್ ಮೇಲೆ ಗೆಲ್ಲಕ್ಕೆ ಏನಾಗಿಲ್ಲ ಸಾಧ್ಯನೇ ಆಗಿಲ್ಲ ಅದಕ್ಕೆ ಬೈಬಲ್ ನಲ್ಲಿ ಹೇಳ್ಬೇಕಾರೆ ಇವ್ರ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ ಏನ್ರಿ ಇವ್ರ ಎಲ್ಲಾ ರೀತಿಯಲ್ಲಿ ಪ್ರೂಫ್ ಏನಿ ಪ್ರೂಫು ಇವರು ನಿಜವಾಲೋ ದೇರ್ ಮಕ್ಕಳು ಅಂತ ನೋಡಿ ವಾಕ್ಯ ಹೋದನಾ ಇಪ್ಪತ್ನಾಲ್ಕು ಆರು ಅವರನ್ನು ಕಟ್ಟಾಕ್ಷಿಸಿ ಈ ದೇಶಕ್ಕೆ ತಿರುಗಿ ಬರಮಾಡುವೇನು ಅವರನ್ನು ಕಟ್ಟುವೇನು ಕೆಡುವುದಿಲ್ಲ ನಡುವೆನು ಕೇಳುವುದಿಲ್ಲ ಅವರು ನನ್ನನ್ನು ಅವರು ಕೆಡುವುದಿಲ್ಲ ಇವಾಗ ನೆಟ್ಟಿರೋ ದೇವರು ಅದ್ಕಿತ್ತ ಬಿಡ್ತಾರ ದೇವ್ರು ಯಾವ ರಾಜ್ಯದವರು ಇಸ್ರೇಲ್ ಮೇಲೆ ಯುದ್ಧಕ್ಕೆ ಬಂದ್ರೆ ಗೆಲ್ಲಂತ ರೆಕಾರ್ಡೇ ಇಲ್ಲ ರೀ ಅದಕ್ಕೆ ರೆಕಾರ್ಡ ಇಲ್ಲ ಅದಕ್ಕೆ ಹೇಳ್ತಾರೆ ಗೊತ್ತಾ ಇವರು ಎಂತವ್ರು ಅಂತಂದ್ರೆ ಫೈರ್ ಪ್ರೂಫ್ ಬುಲೆಟ್ ಪ್ರೂಫ್ ವಾಟರ್ ಪ್ರೂಫ್ ಟೋಟಲ್ ಗಾಡ್ ಪ್ರೂಫ್ ಯಾರಿಗಪ್ಪ ಅಂತಂದ್ರೆ ಯಹೋದಿಯರ್ಗಿದೆ ಅದರ ಸರಿ ಇದೆಲ್ಲ ನೋಡಿದೀನಿ ರೀ ಇತಿಹಾಸ ಇದು ಇವತ್ತಿನಂತ ಒಂದು ಸನ್ನಿವೇಶ ಇವತ್ತು ಕೂಡ ನಾವು ಟಿವಿಯಲ್ಲಿ ನೋಡ್ತಾ ಇದ್ದೆ ಗೊತ್ತಾ ಯಹುದಿಯರ್ನ ಯಾರು ಮುಟ್ಟಕ್ಕೇನಿಲ್ಲ ಸಾಧ್ಯ ಇಲ್ಲ ಆದ್ರೆ ಯಹುದಿಯರ್ ಎಲ್ಲ ಚಿದ್ದಿ ಚಿಂದಿ ಮಾಡ್ತಾವ್ರೆ ಯಾರು ಇವ್ರ ಸವಾಸಕ್ಕೆ ಬರಕ್ ಎಲ್ಲ ದೂರದಿಂದ ಅಟ್ಯಾಕ್ ಮಾಡ್ತಾರೆ ಯಾರು ಇಸ್ರೇಲ್ ಮೇಲೆ ದಂದೇ ವೇಸ್ ಟು ಅಟ್ಯಾಕ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಇದ್ರ ಬಗ್ಗೆಲ್ಲ ಪಾಠ ಇದೆ ನೋಡೋಣ ಐರ್ ಸ್ಟಡೀಸ್ ಇದೆ ಆಯ್ತರ ಇಲ್ಲಿ ಫ್ಯೂಚರ್ ಏನಾಗ್ಬೋದು ನಮ್ಮ ಮನೆ ಇರೋದು ಫ್ಯೂಚರ್ ಏನಾಗ್ತದೆ ಫ್ಯೂಚರ್ ಏನಾಗ್ಬೋದು ಅಂದ್ರೆ ಇವತ್ತು ನಾವು ಟಿವಿಯಲ್ಲಿ ಏನು ನೋಡ್ತಾ ಇದ್ರು ಇದು ಸಾಂಪಲ್ ನೋಡ್ತಾರೆ ಅದು ಟೆನ್ ಪರ್ಸೆಂಟ್ ಇದು ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕ್ರಿ ಹೆಂಗ್ ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕು ಅಂತಂದ್ರೆ ಇಸ್ರೇಲ್ ಮೇಲೆ ಬರೀ ಇರಾನ್ ಮಾತ್ರ ಅಲ್ಲ ರೀ ಇಡೀ ವರ್ಲ್ಡ್ ಅಟ್ಯಾಕ್ ಮಾಡ್ತಾರೆ ಬೈಬಲ್ ಹೇಳ್ತಾರೆ ನೋಡಿತೀನಿ ಓದನ ಸಿಕೇರಿಯಾ ಹದಿನಾಲ್ಕನೇ ಅಧ್ಯಾಯ ಒಂದು ಮತ್ತೆ ಎರಡು ಹೋದ್ರಿ ಆಹಾ ಚಿಯೋನೆ ಯಹೋವನ್ನು ನೇಮಿಸಿದ ದಿನವೂ ಬರುತ್ತಿದೆ ಸೂರೆಯಾದ ನಿನ್ನ ಆಸ್ತಿಯು ಆಗ ನಿನ್ನ ಮಧ್ಯದಲ್ಲಿ ಹಂಚಿಕೆಯಾಗುವುದು ನಾನು ಸಕಲ ಜನಾಂಗಗಳನ್ನು ವಿರುದ್ಧವಾಗಿ ಕೂಡಿಸುವೆನು ಅವು ಪಟ್ಟಣವನ್ನು ಆಕ್ರಮಿಸಿಕೊಂಡು ಮನೆಗಳನ್ನು ಸೂರೆ ಮಾಡಿ ಹೆಂಗಸರನ್ನು ಕೆಡಿಸುವ ಪಟ್ಟಣದ ಅರವಾಸಿ ಜನರು ಹೋಗುವರು ಮಿಕ್ಕವರು ಪಟ್ಟಣದಲ್ಲೇ ಉಳಿಯುವರು ಇಸ್ರೇಲ್ಗೆ ನೆಕ್ಸ್ಟ್ ಹೆಂಗ್ ಅಟ್ಯಾಕ್ ಮಾಡಬೇಕು ಅಂತಂದ್ರೆ ಸಣ್ಣ ಪುಟ್ಟ ಅಟ್ಯಾಕ್ ರೀ ಸಕಲ ಜನಾಂಗದವರು ಅಂಡರ್ಲೈನ್ ಮಾಡ್ಕೊಳ್ಳಿ ಇವಾಗ ಸಕಲ ಜನಾಂಗದವ್ರು ಬಂದಿಲ್ಲ ರೀ ಹೌದಾ ಸಕಲ ಜನಾಂಗದವರು ಇಸ್ರೇಲ್ ಅಟ್ಯಾಕ್ ಮಾಡಕ್ ಬರಬೇಕು ಅರ್ಧ ನಿವಾಸಿಗಳ ಜನ ಸರಿಯಾಗಿ ಹೋಗ್ಬೇಕು ಅಕ್ಟೋಬರ್ ಸೆವೆಂತ್ ಹೋದ್ ವರ್ಷ ಜನ ಹೋದ ಸರಿಗೇ ಬಂದು ಬರೀ ಇನ್ನೂರ ಇಪ್ಪತ್ತು ಜನ ರೀ ಬೈಬಲ್ ಪ್ರಕಾರ ಅರ್ಧ ಪಟ್ಟಣ ಏನಬೇಕ್ರಿ ನಾಶ ಬಿಡ್ಬೇಕ್ರಿ ಇನ್ನು ಅರ್ಧ ಪಟ್ಟಣ ಉಡ್ದಿರ್ತಾ ನೋಡಿದ್ರಿ ಆ ಊರ್ ಮುಖಾಂತರನೇ ದೇವ್ರ ಕಾಪಾಡೋದು ಅವಾಗ ಇಸ್ರೇಲ್ಗೆ ನೋಡಲ್ಲ ಟೆಕ್ನಾಲಜಿ ಇಷ್ಟು ಎಕ್ವಿಪ್ಮೆಂಟ್ಸ್ ಇದೆ ಇಷ್ಟು ಮಿಲಿಟರಿ ಫೋರ್ಸ್ ಇದೆ ಇಷ್ಟು ಸಪೋರ್ಟ್ ಇದೆ ಯಾವುದು ವರ್ಕ್ ಆಗಲ್ಲ ರೀ ಇಸ್ರೇಲ್ಗೆ ಆವಾಗ ಕೊನೆಗಿರೋದೇನೋ ದೇವರೇ ಗತಿ ಎಂಬಿಟ್ಟು ದೇವ್ರ ಕಡೆ ತಿಳಿಬೇಕು ಎರೇಮಿಯ ಮೂವತ್ತನೇ ಅಧ್ಯಾಯ ಮೂವತ್ತನೇ ಅಧ್ಯಾಯ ಪ್ರೀತಿಯಿಂದಾಗುವ ಶಬ್ದವು ಕೇಳಿಸಿದೆ ಭಯವೇ ಹೊರತು ಸಮಾಧಾನವಿಲ್ಲ ವಿಚಾರಿಸಿ ನೋಡಿರಿ ಗಂಡಸು ಪ್ರಸವ ವೇದನೆ ಪಡುವುದುಂಟೆ ಪ್ರತಿಯೊಬ್ಬನು ಹೆರುವವಳಂತೆ ಸೊಂಟವನ್ನು ಹಿಸಿಕಿಕೊಳ್ಳುವುದು ಹ್ಮ್ ಎಲ್ಲಾ ಮುಖಗಳು ಬಿಳಿಚಿಕೊಂಡಿರುವುದು ಹ್ಮ್ ಇವು ಏಕೆ ನನ್ನ ಕಣ್ಣಿಗೆ ಬೀಳುತ್ತವೆ ಏಕೆ ನನ್ನ ಕಣ್ಣಿಗೆ ಬೀಳ್ತವೆ ಗಂಡಸರು ಪ್ರಸವ ವೇದನ ಪಡ್ತಾರ ಇಲ್ಲಾರಿ ಆರ ಆ ಸಿಚುವೇಶನ್ ಇಸ್ರೇಲ್ ಇನ್ನ ಬಂದಿಲ್ಲ ರೀ ಅರ್ಧ ನಿವಾಸಿ ಜನಗಳು ಸೆರೆಗೆ ಹೋಗ್ಬಿಟ್ರೆ ಇಡೀ ವರ್ಲ್ಡ್ ಪವರ್ಸ್ ಅವ್ರನ್ನ ಅಟ್ಯಾಕ್ ಮಾಡಕ್ಕೆ ಬಂದ್ರೆ ಹೆಂಗಿರ್ತಾರೆ ಗಂಡಸ್ರಿಗೂ ಪ್ರಸವ ವೇದ ಭಯ ಬರಕ್ ಶುರು ಆಗ್ತದೆ ಅಲ್ಲರಾ ಆ ಭಯದಲ್ಲಿ ಯಾರ್ದು ಅವ್ರನ್ನ ಕಾಪಾಡಕ್ ಸಾಧ್ಯ ರೀ ದೇವ್ರೊಬ್ರೆ ಆ ದೇವ್ರ ಕಡೆ ತಿರುಗದಿಕ್ಕೆ ದೇವ್ರ ಮಾರ್ಗ ಮಾಡ್ತಾನಂತೆ ಆಸ್ಟ್ ಹ ಅಯ್ಯೋ ಆ ದಿನವು ಘೋರವಾದದ್ದು ಅದಕ್ಕೆ ಎಣೆ ಇಲ್ಲ ಅದು ಯಾಕೋಬ್ಯರಿಗೆ ಇಕ್ಕಟ್ಟಿನ ದಿನ ಆದರೂ ಅದರಿಂದ ಪಾರಾಗುವವರು ನೋಡ್ರ ಯಾಕೋಬಿನ ಇಕ್ಕಟ್ಟಿನ ದಿನ ದೇವ್ರ ಆದ್ರೂ ನಿಮ್ಮ ಮಾಡ್ತಾನಂತೆ ಕಾಪಾಡ್ತಾನಂತೆ ಎಕ್ಸಾಂಪಲ್ ಅಂತ ನೋಡಿ ಫೋಟೋ ನೋಡಬಹುದು ಈ ಫೋಟೋ ನೋಡಿ ಎಲ್ಲಾರು ಸೇರ್ಬಿಟ್ಟು ಒಬ್ಬನ ನೋಡಿತಾರ ಅಂತೀರಿ ಅವ್ನು ಒದೆ ತಿಂದಿರ ಮನುಷ್ಯ ಹೆಂಗಿದೆ ನೋಡ್ರಿ ಅವ್ನ ಇಲ್ಲ ರೀ ಒಳ್ಳೆ ಬಾಡಿ ಇದೆ ಸಖತ್ ಬಾಡಿ ಇದೆ ಪವರ್ಫುಲ್ ಆಗಿದ್ದಾನೆ ಅದರ ಆ ಅಕ್ಕಪ ಆಗದ ಇರೋ ನೋಡಿ ಯಾರು ಇಷ್ಟು ಪವರ್ಫುಲ್ ಆಗಿದ್ದಂಗಿಲ್ಲ ಯಾರೋ ಗಟ್ಟಿ ಶಾಲಿ ಏನ್ರಿ ಬಲಶಾಲಿ ಯಾರು ಇದ್ದಂಗಿಲ್ಲ ಆದ್ರೂ ಇವನು ಏಟ್ ತಿಂತವನೇ ಎಲ್ಲಾರು ಹೊಡಿತಾವ್ರೆ ಅವ್ನ ಕೈಗಳು ಹೆಂಗಿದೆ ಅಂತಂದ್ರೆ ಬಿದ್ರೆ ಏಟಿಗೆ ಏನ್ ಮಾಡ್ತಾನೆ ದಯವಿಟ್ಟು ಏನ್ ಮಾಡಿ ಬೇಡ ಬಿಟ್ಬಿಡ್ರಿ ಬೇಡ ಬಿಟ್ಬಿಟ್ರಿ ಅಂತ ಕೇಳ್ತಾವನೆ ಅಷ್ಟು ಬಲಶಾಲಿ ಆಗಿರಂತ ಮನುಷ್ಯ ಬಿದ್ದಿರಂತ ಏಟಿಗೆ ದಯವಿಟ್ಟು ಬಿಟ್ಬಿಡಿ ಅಂತ ಕೈ ಚಾಚಿ ಅವ್ನು ಕೇಳ್ಕೊಂತಾನೆ ಅಂತಂದ್ರೆ ಹೆಂಗಿರ್ಬೇಕೇಟ್ ಹಂಗಾರೆ ಇದೇ ಇಸ್ರೇಲ್ಗಾಗೋದು ಇವತ್ತು ಇಸ್ರೇಲ್ ವರ್ಲ್ಡ್ ಅಲ್ಲಿ ಮಾಡ್ತಾರೆ ನಮ್ಗೆ ಸವಾಸಿಗೆ ಬಂದ್ರು ಹಂಗ್ ಮಾಡ್ತಿ ಹಿಂಗ್ ಮಾಡ್ತಿ ಅಂತ ಹೇಳ್ತಾರಲ್ಲ ಫ್ಯೂಚರ್ ಅಲ್ಲಿ ಏನಪ್ಪಾ ಆಗ್ತಾನೆ ಅಂತಂದ್ರೆ ಇವರೆಲ್ಲ ಕೈ ಬೇಡ ಅಂತ ಸನ್ನಿವೇಶ ಏನ್ ಮಾಡ್ತಾರೆ ದೇವರು ತರ್ತಾರೆ ನೋಡಿದ್ರೆ ಇಲ್ಲಿ ನೋಡಿದ್ರೆ ಮನುಷ್ಯ ನೋಡಿ ಮನುಷ್ಯನಿಗೆ ಯಾವಾಗ ಇಕ್ಕಟ್ಟು ಬಂದ್ಬಿಡ್ತಾರೋ ಮನುಷ್ಯ ಏನ್ ಬಿಡ್ತಾನೆ ಬೇಡ್ಕೊಳಕೆ ಶುರು ಮಾಡ್ತಾನೆ ಯಹುದ್ಯರು ಯಾರನ್ನ ಬೇಡ್ಕೊಂತಾರೆ ಅಂತಂದ್ರೆ ಕರ್ತನ ಬೇಡ್ಕೊಂತಾರೆ ಬೇಡ್ಕೊಂತಾರಂತೆ ನೋಡಿ ಮೊದಲು ಕಡೆಯಿಂದ ಬಂದು ನನ್ನ ಜನರಾದ ಇಸ್ರಾಯಿಲ್ಲರ ಮೇಲೆ ಬಿದ್ದು ಕಾರ್ ಮುಗಿಲಿನೋಪಾದಿಯಲ್ಲಿ ದೇಶವನ್ನ ಮುಚ್ಚಿ ಗೋಗನೆ ಜನಾಂಗಗಳ ಕಣ್ಣೆದುರಿಗೆ ನಿನ್ನ ನಾಶನದಿಂದ ನನ್ನ ಗೌರವವನ್ನ ಕಾಪಾಡಿಕೊಂಡು ನಾನೇ ಯಹೋವನೆಂದು ಜನಾಂಗಗಳಿಗೆ ಗೋಚರನಾಗುವಂತೆ ನಾನು ನಿನ್ನನ್ನು ಕಾಲಾನುಕಾಲಕ್ಕೆ ನನ್ನ ದೇಶದ ಮೇಲೆ ಬೀಳ ಮಾಡುವೆನು ನೋಡ್ರಾ ಹೆಂಗ್ ಬೀಳ್ತಾರಂತೆ ಒಂದೇ ಸತಿ ಅಲ್ಲ ಕಾಲಾನುಕಾಲಕ್ಕೆ ಬೀಳ್ತಾನೇ ಇರ್ತಾರೆ ಹೆಂಗ್ ಬೀಳ್ತಾರಂತೆ ಕಾರ್ ಮುಗಿಲೋ ಪಾದಿಯಲ್ಲಿ ಒಂದು ಕ್ಲೌಡ್ಸ್ ಬಂದ್ರೆ ಮೇಘ ಬಂದ್ರೆ ಹಿಂಗೆ ಫುಲ್ ಊರ್ನೆಲ್ಲ ಮುಚ್ಕೊಂಡ್ಬಿಡ್ತಾರೋ ಎಲ್ಲಾ ಶತ್ರುಗಳು ಯಹುದಿರ್ನೆಲ್ಲ ಏನ್ ಮಾಡ್ತಾರೆ ಮುದುಕಿ ಹಾಕಂತ ಸಮಯ ಬರ್ತಂತೆ ಆವಾಗ ಯಾವ ಟೆಕ್ನಾಲಜಿ ವರ್ಕ್ ಆಗಲ್ಲ ಯಾವ ಮನುಷ್ಯನೂ ಸವಾಸನೋ ಎಲ್ಪ್ ಬರಲ್ಲ ಅವಾಗ ಕೊನೆಗಿರೋದು ಯಾರೋ ದೇವರು ಅವಾಗ ಯಹುದಿರು ದೇವ್ರ ಕಡೆ ತಿರುಗ್ತಾರಂತೆ ಜಿಕೇರಿಯ ಹನ್ನೆರಡು ದಾವಿದ ವಂಶದವರಲ್ಲಿಯೂ ಎರುಸಲೇಮಿನವರಲ್ಲಿಯೂ ದೇವರ ದಯ್ಯನ್ನು ಹಂಬಲಿಸಿ ಬೇಡುವ ಭಾವವನ್ನ ಸುರಿಸುವೆನು ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ದುಃಖ ಪಟ್ಟಂತೆ ಅವನಿಗಾಗಿ ದುಃಖಿಸುವ ನೋಡ್ರಾ ಏನ್ರಿ ಇದ್ದೊಬ್ಬ ಮಗನ್ಗಾಗಿ ಕಳ್ಕೊಂಡ್ರೆ ಹಿಂಗ ಗೋಳಾಡ್ತಾರೋ ಆತರೇಸ ಅವಾಗ ಏನ್ ಮಾಡ್ತಾರೆ ದಿಟ್ಟಿಸಿ ಏನ್ ಮಾಡೋದು ನೋಡೋದು ಹೆಂಗೆ ಕಣ್ಮುಂದೆ ಯೇಸು ಕಿಸು ಬಂದು ನಿಂತ್ಕೊಂಡ್ಬಿಡ್ತಾರ ಆಲ್ರೆಡಿ ಕಿಸ್ತು ಆಕಾಶ ಮಂಡಲ ಆಳ್ವಿಕೆ ಮಾಡ್ತಾ ಇರ್ತಾರೆ ಓ ಇದೆಲ್ಲಾ ಮಾಡ್ತಾ ಇರೋದು ಅವರೇಪಾ ಅಂತ ಏನ್ ಮಾಡ್ತಾರೆ ಯುವದ್ಯರು ತಿಳ್ಕಂತಾರೆ ಹೆಂಗ್ ತಿಳ್ಕಂತಾರೆ ಎಜೆ ಕೆ ಅಲ್ಲಿ ಇಪ್ಪತ್ತೆ ಮೂವತ್ತೆಂಟು ಹದ್ನಾರು ಇನ್ನೊಂದ್ಸತಿ ಓದಿ ಬರ್ ಎಜೆಕೆಲ್ ಮೂವತ್ತೆಂಟು ಇನ್ನೊಂದು ಸತಿ ಓದಿ ಇದು ಮೂರನೇ ಮಹಾಯುದ್ಧದ ಬಗ್ಗೆ ಹೇಳೋದು ಆ ಮೂರನೇ ಮಹಾಯುದ್ಧ ಇನ್ನೊಂದು ಸತಿ ಓದಿ ಹದಿನಾರು ನನ್ನ ಜನರಾದ ಜನರಾದ ಇಸ್ರೇಲರ ಮೇಲೆ ಬಿದ್ದು ಕಾರ್ ಮುಗಿಲ್ ಉಪಾದಿಯಲ್ಲಿ ದೇಶವನ್ನು ಬಿಡಿವಿ ಗೂಗೋನೆ ಜನಾಂಗಗಳ ಕಣ್ಣೆದರಿಗೆ ನಿನ್ನ ನಾಶನದಿಂದ ನನ್ನ ಗೌರವವನ್ನು ಕಾಪಾಡಿಕೊಂಡು ನಾನೇ ಯುವನೆಂದು ಜನಾಂಗಗಳಿಗೆ ಗೋಚರವಾಗದಂತೆ ಆಗುವಂತೆ ನಾನು ನಿಮ್ಮನ್ನು ಕಾಲಾನುಕಾಲಕ್ಕೆ ಜನಾಂಗಗಳ ಮುಂದೆ ನಾನೇ ಯಹೋನಂತೂ ಗೋಚರವಾಗುವಂತೆ ನಾನೇ ನಿಮ್ಮನ್ನು ಸೇರಿಸ್ತೀನಿ ಅಂತ ಹೇಳ್ತಾರೆ ಹಂಗಾರೆ ತರ್ಡ್ ವರ್ಲ್ಡ್ ವಾರ್ ಮಾಡೋದು ಯಾರಪ್ಪಾ ಅಂದ್ರೆ ದೇವರೇ ಮಾಡೋದು ದೇವರೇ ಯಹುದಿರ್ ಮೇಲೆ ಶತ್ರುಗಳು ಮಾಡ್ತಾರೆ ಬಿಳೆ ಮಾಡ್ತಾರೆ ಯಾಕೆ ಇದರಲ್ಲಿ ನಿಜವಾದ ದೇವ್ರು ಯಾರು ಅಂತ ಮುದ್ದೆ ಏನಬೇಕಂತೆ ಗೊತ್ತಾಗಬೇಕು ಯಹುದ್ಯರ್ಗೆ ಇವತ್ತು ಗೊತ್ತಿಲ್ಲ ದೇವರು ದೇವರು ಅಂತ ಹೇಳ್ತಾವ್ರೆ ಅಷ್ಟೇ ದೇವರ ನಂಬಿಕೆ ಇಲ್ಲ ಅಂತಲ್ಲ ಆದ್ರೆ ದೇವ್ರು ನಿಜವಾದ ದೇವ್ರು ಯಾರು ಅವ್ರ ಕುಮಾರನ್ ಯಾರು ಅಂತ ಇನ್ನೂ ಗೊತ್ತಿಲ್ಲ ರೀ ಅದನ್ನ ಗೋಚರ ಪಡಿಸಿಕೇನೆ ದೇವರೇ ಥರ್ಡ್ ವರ್ಲ್ಡ್ ವಾರ್ ಮಾಡ್ತಾರೆ ಇವತ್ತಲ್ಲ ಸನ್ನಿವೇಶ ಮಾಡ್ತಾರ ಯಾರು ಗೊತ್ತಾ ದೇವರೇ ನಡೆಸ್ತಾರೀ ವರ್ಲ್ಡ್ ಅಲ್ಲಿ ಆದ್ರ ಅವ್ರ ಫ್ಯೂಚರ್ ಅಲ್ಲಿ ಇಡೀ ವರ್ಲ್ಡ್ ಏನಾಗ್ತಾರಂತೆ ಇಸ್ರೇಲ್ ವಿರುದ್ಧವಾಗಿ ಬರ್ತಾರಂತೆ ಅವಾಗ ಇಸ್ರೇಲ್ ನ ಆ ಲೆವೆಲ್ ತತ್ರ ತತ್ರ ಏನ್ ಮೋಡ್ಗೆ ಕೈ ಹಿಡ್ದಿ ಜೋಡಿಸಿ ದೇವತೆ ಪ್ರಾರ್ಥನೆ ಮಾಡೋ ದೇವರೇ ದಯವಿಟ್ಟು ನಾ ಮಾಡಿದ ತಪ್ಪು ಆದ್ರ ಇದ್ದೊಬ್ಬ ಮಗನನ್ನು ಕಳ್ಸ್ಕೊಂಡಂಥ ದುಃಖದಲ್ಲಿ ಏನು ಮಾಡ್ತಾರೆ ಕ್ರಿಸ್ತನ ಅಂಗೀಕಾರ ಮಾಡಿ ಅರ್ಥ ಮಾಡ್ಕೊಂತಾರೆ ಅವಾಗ ಓ ಲೋಕದಲ್ಲಿ ಇವೆಲ್ಲ ಮಾಡ್ತಾರೆ ಕ್ರಿಸ್ತನೇ ಅಂತ ಅಂದ್ಬಿಟ್ಟು ಅಕ್ಸೆಪ್ಟ್ ಮಾಡಬೇಕು ಅರ್ಥ ಮಾಡಬೇಕು ತಿಳ್ಕೊಬೇಕು ಆ ಥರ ಏನು ಮಾಡ್ತಾರೆ ಸಿಚುವೇಶನ್ ತರ್ತಾರೆ ಅದ್ರ ಆ ಸಿಚುವೇಶನ್ ತನ್ನ ಅವಾಗ ದೇವ್ರ ಏನು ಮಾಡ್ತಾರೆ ಜಕೇರಿಯಾ ಹದಿನಾಲ್ಕರಲ್ಲಿ ಓದ್ರಲ್ಲ ಏನ್ರಿ ಇಡೀ ಲೋಕ ಏನು ಮಾಡ್ತಾರೆ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಕರೆಸ್ತೀರಿ ಅಂತ ಅವಾಗ ದೇವ್ರ ಏನು ಮಾಡ್ತಾರೆ ಇವರು ಪ್ರೇರಣೆ ಕೇಳ್ಬಿಟ್ಟು ಝಕೇರಿಯಾ ಫೋರ್ಟೀನ್ ತ್ರೀ ಇವಾಗ ಓದಿ ಝಕೇರಿಯಾ

ಏನ್ರಿ ಒಂದು ಲಕ್ಷದ ಇಪ್ಪತ್ತ್ ಸಾವಿರ ಜನ ಬರ್ತಾರೆ ಗಿಡಿಯನ್ ಅಂತಾರೆ ಬೇಡಪ್ಪಾ ಜಾಸ್ತಿ ಆಯ್ತು ಮೂವತ್ತೆರಡು ಸಾವಿರ ಬೇಡ ಕಳ್ಸಿ ಕೊಡ್ ಮನೆಗೆ ಎಂತ ಹೇಳ್ತಾರೆ ಇಪ್ಪತ್ತೆರಡ್ ಸಾವಿರ ಜನ ಹತ್ ಸಾವಿರ ಹೊಳತ್ ಹತ್ ಸಾವಿರ ಜನನ ಬೇಡ ಮುನ್ನೂರೇ ಜನ ಮುನ್ನೂರು ಜನಕ್ಕೆ ಏನ್ ಹೇಳ್ತಾರೆ ನೀವೆಲ್ಲಾ ಕತ್ತಿ ತಗೊಳ್ಳಿ ಗುರಾನಿ ತಗೊಳ್ಳಿ ಯುದ್ಧಕ್ಕೋಗಿ ಯುದ್ಧ ಅಂತ ಹೇಳ್ತಾರೇ ತುತ್ತೂರಿ ಓದಿ ನಿಮ್ಮ ತೀವಿಟ್ಟಿಗಳನ್ನ ಏನ್ ಮಾಡಿ ನೀವ ನೀವ್ ಮಡಿಕೆಲ್ದ ಹೊಡೀರಿ ಅಷ್ಟೇ ಇವ್ರಿಗೆ ಮಾಡಿ ಕೆಡ ಹೋಗೋದಿಗಿ ಯುದ್ಧನ ಏನ್ ಮುಗ್ದೋಗೈತೆ ಎಲ್ಲ ಸತ್ತೋಗೋರೆ ಲೂಟಿ ಮಾಡ್ಕೊಂಡು ಮಾಡ್ಕೊಂಡ್ ಬರ್ತಾರೆ ಇದು ದೇವರ ಅಣ್ಣ ಯುದ್ಧ ಅದರ ಸೆನೆಕಿರಿ ಅದರ ಅಟ್ಯಾಕ್ ಮಾಡಕ್ ಬರ್ತಾನೆ ಇಸ್ರೇಲ್ ಮೇಲೆ ಅದರ ಎಜಿಕೆ ರಾಜ ಪ್ರಾರ್ಥನೆ ಮಾಡ್ತಾನೆ ದೇವ್ರೇ ನಿಂದನೆ ಮಾಡತರ ಪತ್ರ ನೋಡು ದೇವ್ರೆ ಅಂತ ಹೇಳ್ಬಿಟ್ಟು ಕಣ್ಣೀರು ಇಟ್ಬಿಟ್ಟು ಪ್ರಾರ್ಥನೆ ಮಾಡಿದ ತಕ್ಷಣ ಮಲ್ಕೊಂತಾನ ರಾಜ ಬೆಳಿಗ್ಗೆದ್ ನೋಡೋದಕ್ಕೆ ಒಬ್ಬ ದೇವದೂತ ತ ಬಂದಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ಜನ ಒಡ ಸಾಕವ್ರಿ ಯೋಚನೆ ಮಾಡ್ರಿ ಅಂತೀರಿ ಇದು ದೇವ್ರ ಮಾಡ ಅಂತ ಯುದ್ಧ ಆ ಯುದ್ಧ ಆಗಿದ ತಕ್ಷಣ ಇಸ್ರೇಲ್ ಜನಗಳ ಕಣ್ಗಳು ತೆರೀತಾ ಹೌದಪ್ಪ ಅಯ್ಯೋ ದೇವ್ರ್ ಮಾಡಿ ತಿಳ್ಕೊಂಡ್ರ ಆ ತರ ತಿಳ್ಕೊಬೇಕ್ರಿ ಥರ ತರ್ಡ್ ವರ್ಲ್ಡ್ ವಾರಲ್ಲಿ ಇಸ್ರೇಲ್ಗೆ ದೇವ್ ಏನು ಮಾಡ್ತಾರೆ ಡೆಲಿವರೆನ್ಸ್ ಕೊಡ್ತಾರೆ ಆ ಡೆಲಿವರೆನ್ಸ್ ಕೊಟ್ಟಿದ್ಮೇಲೆ ಇಸ್ರೇಲ್ ಜನಗಳ ಕಣ್ಗಳು ತೆರೆದಿದ್ಮೇಲೆ ದೇವರು ಇಸ್ರೇಲ್ ಜನ ಒಡಂಬಡಿಕೆ ಮಾಡ್ಕೊತಾರೆ ಏನಂತ ಒಡಂಬಡಿಕೆ ಮಾಡ್ಕೊತಾರೆ ಓದಿ ಜರೀಮ್ಯಾ ಮೂವತ್ತೊಂದನೇ ಅಧ್ಯಾಯ ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ಜರಿಮಿಯ ತರ್ಟಿ ಫಸ್ಟ್ ಚಾಪ್ಟರ್ ತರ್ಟಿ ಒನ್ ಟು ತರ್ಟಿ ಫೋರ್ ಯಹೋವನ್ನು ಇಂತೆನ್ನುತ್ತಾನೆ ಇಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಂತದ್ದಲ್ಲ ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ ಯಹೋವನ್ನು ಇಂತೆನ್ನುತ್ತಾನೆ ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು ಅವರ ಹೃದಯದೊಳಗೆ ಅದನ್ನು ಬರೆಯುವೆನು ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆ ದೇವರು ನೋಡ್ರೇವರು ಹೊಸ ನ್ಯಾಯಪ್ರಮಾಣ ಕೊಡ್ತಾರೆ ಫಸ್ಟ್ ಕಲ್ಲಲ್ಲಿ ಕಲ್ಲಲ್ಲಿ ಕೊಟ್ರು ಈ ಹೃದಯದಲ್ಲಿ ಬಡಿಸ್ಕೊಡ್ತಾರೆ ಬೈಹಾಟ್ ಅಲ್ವರ ಇದು ದೇವರು ಇಸ್ರೇಲ್ ಜಗಂತ ಮಾಡಿಕೆ ಅಲ್ವರ ನೆರೆಯವರೇನು ದೇವ್ರನ್ನ ತಿಳ್ಕೊ ಅಂತ ಹೇಳಂತ ಕಾಲನೇ ಇಲ್ವಂತರಿ ಪ್ರತಿಯೊಬ್ರು ಚಿಕ್ಕೋರ್ದ್ ಮೊದಲ್ಗೊಂಡು ದೊಡ್ಡವರು ಏನ್ರಿ ದೇವ್ರ ಬಗ್ಗೆ ತಿಳ್ಕೊಂಡಿತಾರಂತೆ ಅಲ್ವರ ಆತರ ಒಡಂಬಡಿಕೆ ಏನ ಮಾಡ್ಕೊಂತಾರೆ ಅವಾಗ ಇಸ್ರೇಲಲ್ಲಿ ಏನಿರ್ತಾರೆ ಸಮಾಧಾನ ಶಾಂತಿ ಇರ್ತದೆ ಲೋಕದಲ್ಲಿ ಎಲ್ಲಾ ಕಡೆ ಏನಾಗಿರ್ತಾರೆ ಥರ್ಡ್ ವರ್ಲ್ಡ್ ನಡೀತಾ ಇರ್ಬೇಕಾದ್ರೆ ಗಲೀಬಲಿ ಇರ್ಬೇಕಾದ್ರೆ ಎಲ್ಲಾರು ಈಹುದ್ಯರ ಕಡೆಗೆ ಏನ್ ಮಾಡ್ತಾರೆ ಹೋಗ್ತಾರೆ ಅಯ್ಯೋ ಏನಪ್ಪಾ ಯಹುದ್ಯರ ಭೂಮಿಯಲ್ಲಿ ಸಮಾಧಾನ ಇದೆ ಶಾಂತಿ ಇದೆ ನಮಗೂ ಸಮಾಧಾನ ಬೇಕು ಅಂತ ಏನ್ ಮಾಡ್ತಾರೆ ಎಲ್ಲಾ ಯಹುದ್ಯರ ಭೂಮಿಗೆ ಬಂದಿ ಯಹುದಿಯರ ಮುಖಾಂತರ ಅವ್ರ ರಕ್ಷಣೆ ಒಂತಾರೆ ಅವರು ಕ್ರಿಸ್ತನ ಅಂಗೀಕಾರ ಮಾಡ್ಕೊಳಕ್ ಏನ್ ಮಾಡ್ತಾರೆ ದೇವರು ದ್ವಾರ ಅಂತೀತಾರೆ ಎರೇಮ್ಯಾ ಸಾರಿ ಸಕೇರಿಯ ಎಂಟನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ಮೂರು ಬಲವಾದ ಜನಾಂಗಗಳವರು ಎರ್ಸುಲೇಮಿನಲ್ಲಿ ಸೇನಾಧೀಶ್ವರ ಯಹೋನನ್ನು ಆಶ್ರೈಸ್ರಿ ಹೀಗೆ ದೇಶಗಳವರು ಬಲವಾದ ಜನಾಂಗಗಳವರು ಎರ್ಸಲೇಮಿನಲ್ಲಿ ಸೇನಾಧೀಶ್ವರನಾದ ಯಹೋವನನ್ನು ಆಶ್ರಯಿಸುವುದಕ್ಕೂ ಯಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಬರುವ ಬಹು ದೇಶಗಳವರು ಬಲವಾದ ಜನಾಂಗಗಳವರು ಎರಸಲೇಮಿನಲ್ಲಿ ಸೇನಾಧೀಶ್ವರನಾದ ಯಹೋವನನ್ನು ಆಶ್ರಯಿಸುವುದಕ್ಕೂ ಯಾರೊಬ್ರು ಹೋದ್ರಿ ಲತಾಷ್ಟು ಓದ್ಬಿಡಿ ಪೂರ್ತಿ ಯಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಬರುವರು ಸೇನಾಧೀಶನ ಯಹೋನಿ ಕಾಲದಲ್ಲಿ ಜನಾಂಗಗಳ ವಿವಿಧ ಭಾಷೆಗಳವರಾದ ಹತ್ತು ಜನರು ಯಹೋದ್ಯನ ಸೆರಗನ್ನು ಹಿಡಿದುಕೊಂಡು ನಾವು ನಿಮ್ಮೊಂದಿಗೆ ಬರುವೆವು ದೇವರು ನಿಮ್ಮ ಸಂಗಡ ಇದ್ದಾನೆಂಬ ಸುದ್ದಿಯು ನಮ್ಮ ಕಿವಿಗೆ ಬಿದ್ದದೆ ಎಂದು ಹೇಳುವರು ಹೇಳುವರು ಹತ್ತು ಮಂದಿ ಏನ್ರಿ ಯುನೈಟೆಡ್ ನೇಷನ್ಸ್ ಟೆನ್ ನೇಷನ್ಸ್ ಇವರೆಲ್ಲ ಅಂದ್ಬಿಟ್ಟು ಯಹೋದ್ಯನ ಸೆರೆಗಿಡ್ಬಿಟ್ಟು ದೇವ್ರು ನಿಮ್ಮ ಜೊತೆಗೆ ಇದೆ ಅಂತ ನಾನು ತಿಳ್ಕೊಂಡಿದ್ರಿ ಅದರಿಂದ ನಾವೇನು ಮಾಡ್ತೀವಿ ನಿಮ್ಮ ಹತ್ರಕ್ಕೆ ಬರ್ತೀನಿ ಅಂತ ಏನ್ ಮಾಡ್ತಾರೆ ಯಹುದ್ಯರ ದೇಶದಲ್ಲಿ ಸಮಾಧಾನ ಹುಡ್ಕೋದಿಕ್ಕೆ ಪ್ರಯತ್ನ ಮಾಡ್ತಾರೆ ಈ ಪ್ರಕಾರ ಇಸ್ರೇಲಿಂದ ಮತ್ತೊಬ್ಬ ದೇಶದಲ್ಲಿ ಏನಾಗ್ತಾರೆ ಸಮಾಧಾನ ರಾಜ್ಯ ಏನಾಗ್ತಾರೆ ಬೂದೋಕ್ತ ಸ್ಥಾಪನೆ ಆಗ್ತಾರೆ ಅವಾಗ ಪ್ರತಿಯೊಂದು ಜನಾಂಗದವರು ಅಂಗದವರು ಕ್ರಿಸ್ತನ್ ಮಾಡ್ತಾರೆ ರಕ್ಷಕನಾಗಿ ಅಂಗೀಕಾರ ಮಾಡ್ತಾರೆ ಓಕೆನಾ ಸರಿ ಇದೆಲ್ಲ ಬಂದ್ಬಿಟ್ಟು ನಮ್ಗೆ ಎಸಿಕಲ್ ಮೂವತ್ತೇಳನೇ ಅಧ್ಯಾಯದಲ್ಲಿ ಒಂದು ದರ್ಶನದಲ್ಲಿ ನಮ್ಗೆ ಏನ್ ಮಾಡೋ ನೋಡ್ತಿದ್ದಾರೆ ಏನ್ ಮಾಡ್ತಾರೆ ಎಝಿಕಲ್ ಮೂವತ್ತೇಳನೇ ಅಧ್ಯಾಯದಲ್ಲಿ ಆ ಪ್ರವಾದಿ ಏನು ಮಾಡ್ತಾರೆ ಒಂದು ಎಲ್ವಿನ ತಗ್ಗಕ್ಕೆ ಏನು ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ಕೇಳ್ತಾರೆ ಏನಪ್ಪ ಈ ತಗ್ಗು ನೋಡ್ತಾ ಇದೆಯಲ್ಲ ಎಲ್ಬು ನೋಡ್ತಾ ಇದೆಯಾ ಇವೆಲ್ಲ ಎಲ್ಲಿ ಎಲ್ಬುಗಳು ಬದುಕ್ತದ ಅಂತ ಕೇಳಿ ಓದಿ ಎಜೆಕಲ್ ಮೂವತ್ತೇಳು ಒಂದು ಎರಡು ಮೂರು ಓದಿ ನಾನು ಯಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲ್ಬುಗಳಿಂದ ತುಂಬಿದ ಒಂದು ತಗ್ಗಿನಲ್ಲಿ ಇಳಿಸಿ ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು ಈಗ ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳ ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು ಆತನು ನನ್ನನ್ನು ನರಪುತ್ರನೇ ಈ ಎಲುಬುಗಳಿಗೆ ಜೀವು ಬರಬಹುದೋ ಎಂದು ಕೇಳಲು ನಾನು ಕರ್ತನಾದ ಯಹೋವನೇ ನೀನೇ ಬರ್ಲೆ ಎಂದು ಉತ್ತರ ಕೊಟ್ಟೆನು ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಆ ದೈವುತಿಯನ್ನು ನುಡಿ ಒಣಗಿದ ನನಗೆ ಅಪ್ಪಣೆ ಆದಂತೆ ನಾನು ಆ ದೈವು ನುಡಿಯಲು ಸದ್ದಾಯಿತು ಈಗ ಟಕ ಟಕಟಕ ಎನ್ನುತ್ತಾ ಎಲುಬು ಎಲುಬಿಗೆ ಜೋಡಣೆಯಾದವು ನಾನು ನೋಡಲಾಗಿ ಆಹಾ ಅವುಗಳ ಮೇಲೆ ನರಗಳು ಉಬ್ಬಿಕೊಂಡವು ಮಾಂಸವು ಹರಡಿಕೊಂಡಿತ್ತು ಚರ್ಮವು ಮೇಲೊದಿಕೆ ಆಯಿತು ಶ್ವಾಸ ಮಾತ್ರ ಇರಲಿಲ್ಲ ಇರಲಿಲ್ಲ ಆಗ ಆತನು ನನಗೆ ನರ ಪುತ್ರನೇ ನೀನು ಶ್ವಾಸಕ್ಕೆ ನುಡಿ ನುಡಿ ಶ್ವಾಸವೇ ಕರ್ತನಾದ ಯಹೋವನು ತಾನೆ ನೀನು ಚತುರ್ದಿಕ್ಕುಗಳಿಂದ ಬೀಸಿ ಅಥ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೆನು ಈಗ ಶ್ವಾಸವು ಅವುಗಳಲ್ಲಿ ಹೊಕ್ಕಿತು ಬದುಕಿದವು ಕಾಲೂರಿ ನಿಂತವು ಅತ್ಯಂತ ದೊಡ್ಡ ಸೈನ್ಯವಾದ ಆಮೇಲೆ ಅತ್ಯಂತ ದೊಡ್ಡ ಸೈನ್ಯವಾದವು ಕಾಲೂರಿ ನಿಂತವು ಅಲ್ರ ಆಮೇಲೆ ಆಮೇಲೆ ಆತನು ನನಗೆ ಹೀಗೆ ಹೇಳಿದನು ನರಪುತ್ರನೇ ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶವು ಇಗು ಆ ವಂಶೀಯದು ನೋಡ್ರ ಏನ್ ಹೇಳ್ತಾರೆ ಎಲುಬುಗಳು ಏನಪ್ಪಾ ನೋಡಿ ತಗ್ಗ ನೋಡುತ್ತಾರೆ ಎಲ್ಲಾ ಒಂದು ಎಲುಬುಗಳು ಬಿತ್ತಂತೆ ಎಜಿಕಲ್ ಕೇಳ್ತಾರೆ ಎಲ್ಬುಗಳು ಅಂತ ನನ್ಗೆ ಗೊತ್ತಿಲ್ಲ ಅದೇ ನಿಮಗೆ ಗೊತ್ತ ನಾನು ಹೇಳ್ದಂಗೆ ಪ್ರವಾದನೆ ನೋಡಿ ಅಂತ ಹೇಳ್ತಾರೆ ಪ್ರವಾದ ನಡೀತಾ ಇರ್ಬೇಕೆ ಎಲ್ಬುಗಳು ಬಂದಂತೆ ಆಮೇಲೆ ಹೆಂತಿರೇ ಆ ಅಲ್ಲಿ ಮಾಂಸ ಬಂದಂತೆ ನರಗಳು ಬಂತಂತೆ ಚರ್ಮ ಬಂತಂತೆ ಆ ಉಸಿರು ಇತ್ತ ಅಂದ್ರೆ ಉಸಿರೇ ಅದಕ್ಕೆ ಚತುರ್ ಗಾಳಿಗೆ ಬೀಸು ಅಂತ ಹೇಳ್ತಾರೆ ಗಾಳಿ ಬೀಸಿದ ತಕ್ಷಣ ಉಸಿರು ಬಂತು ಜೀವವಾಗಿ ನಿಂತ್ಕೊಂಡಂತಾರೆ ಇದೇನಪ್ಪ ಇದು ಅರ್ಥ ಅಂತಂದ್ರೆ ಅಲ್ಲಿ ಹೇಳ್ತಾರೆ ಆ ಎಲುಬುಗಳು ಅಂತಂದ್ರೆ ಇಸ್ರೇಲ್ ಮನತನವೇ ಅಂತ ಓದಿ ಹತ್ತನೇ ವಾಕ್ಯ ಅಷ್ಟೇ ನಮ್ಮ ಎಲುಬುಗಳು ಒಣಗಿ ಹೋದವು ನಮ್ಮ ನಿರೀಕ್ಷೆಯು ಹಾಳಾಯ್ತು ನಾವು ಬುಡನಾಶವಾದೆವು ಅಂದುಕೊಳ್ತಿದ್ದಾರೆ ಆದ ಕಾರಣ ನೀನು ಈ ದಯೋಕ್ತಿಯನ್ನು ಅವರಿಗೆ ನುಡಿ ಕರ್ತನಾದ ಏಹೋ ನಿಂತನ್ನುತ್ತಾನೆ ನನ್ನ ಜನರೇ ನೋಡಿರಿ ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಲ್ ದೇಶಕ್ಕೆ ಸೇನ ಮಾಡುವೆನು ನನ್ನ ಜನ ಇವಾಗ ನೋಡಲ್ಲ ಪಾಠ ಎಷ್ಟು ಕ್ಲೀನ್ ಆಗೈತೆ ನೋಡಿದ್ರಿ ನಿಮ್ನ ಎಬ್ಬಿಸ್ತೀನಿ ಎಲ್ಲೆಲ್ಲಿ ಸಮಾಧಿಯಲ್ಲಿ ಮಲಗಿರೋ ತರ ಇದೀರೋ ನೀವು ಸತ್ತೋರ ತರ ಇದೀರೋ ಎಲ್ಲಾರು ಎಬ್ಬಿಸ್ಬೋದು ನಿಮ್ಮ ಭೂಮಿಗೆ ತರ್ತೀನಿ ಅಂತ ಹೇಳ್ತಾರೆ ತಂದ್ಬಿಟ್ಟು ಏನ್ ಮಾಡ್ತಾರೆ ಹದಿನಾಲ್ಕನೇ ವಾಕ್ಯ ಎಷ್ಟು ಫೋರ್ಟೀನ್ ವರ್ಸ್ ಹ್ಮ್ ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಹೊಗಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವ ಶ್ವಾಸ ಕೊಟ್ಟವರ ದೇವರು ಪವಿತ್ರಾತ್ಮ ಕೊಟ್ಟಿದ್ದೀರಾ ಇಲ್ಲ ಇಂಗ್ಲಿಷ್ ಪೇಬಲ್ ಹೋದ್ರೆ ಅಂಡ್ ಆ್ಯಂಡ್ ಶಲ್ ಪುಟ್ ಮೈ ಸ್ಪಿರಿಟ್ ಇನ್ ಯೂ ಅಂತಾರೆ ಅಂಬಲಿಸಿ ಬೇಡುವಂತ ಭಾವವನ್ನು ಸುರಿಸೋದು ಪವಿತ್ರಾತ್ಮ ಆತ್ಮ ಯಾವಾಗ ಅಂದ್ರೆ ನಿಜವಾದ ಮನಸ್ಸಂತರ ಒಂದೇ ದೇವ್ರ ಕಡೆ ಯಾವಾಗ ಹೋಗ್ತಾರೋ ದೇವ್ರು ಏನು ಮಾಡ್ತಾರೆ ಅವ್ರಿಗೆ ರಕ್ಷಣೆ ಕೊಡ್ತಾರೆ ಅವಾಗ ದೇವ್ರು ಯಾರು ಮತ್ತೆ ಎಬ್ಬಿಸ್ತಾರೆ ಪುನರ್ತನದಲ್ಲಿ ದಾವಿದನ್ನ ಎಬ್ಬಿಸ್ತಾರೆ ನೋಡ್ರಿ ಅಂತ ಹೇಳ್ಕೊಟ್ಟವ್ರೆ ಮೂ ಇಪ್ಪತ್ನಾಲ್ಕನೇ ಮಾಕಿ ಹೋದ್ ಇಷ್ಟರ್ ಅಲ್ಲೇ ಇಪ್ಪತ್ನಾಲ್ಕು ನನ್ನ ಸೇವಕನಾದ ದಾವಿದನು ಅವರಿಗೆ ರಾಜನಾಗಿರುವನು ಹ್ಮ್ ಅವರೆಲ್ಲರಿಗೂ ಒಬ್ಬನೇ ಪಾಲಕನಾಗಿರುವನು ಅವರು ಅಂದ್ರೆ ದಾವಿದ್ ಎದ್ ಬರ್ಬೇಕಾನೆ ಪುನರ್ತನಲ್ಲಿ ಎದ್ ಬರ್ತಾರೆ ದಾವಿದ್ ಹಳೆ ಕಾಲದಲ್ಲಿ ಹೆಂಗ ಇದ್ದಾಡ್ತಾ ಇದ್ರು ಒಬ್ಬ ಲೀಡರ್ ಮುಖಾಂತರ ಗಿಡಿಯೋ ಮುಖಾಂತರ ದಾವಿದ್ರ ಮುಖಾಂತರ ಸೌಲ್ ಮುಖಾಂತರ ಅವರ ಜೋಶ್ ಮುಖಾಂತರ ಹೆಂಗ ಉದ್ದಾಡ್ತಾ ಇದ್ರು ಆ ಪಿತೃಗಳನ್ನೆಲ್ಲ ಎಬ್ಬಿಸ್ತಾರೆ ಭೂಮಿಯಲ್ಲಿ ಇವ್ರಗಳ ಮುಖಾಂತರ ಇಸ್ರೇಲ್ ಏನ್ ದೇವರು ಜಯ ಕೊಡ್ತಾರೆ ಅದರ ಅದನ್ನ ಕರ್ತವ್ಯ ಪ್ರೀತಿ ಅಂತ ಸೋರಸರ್ಗಳೇ ಇದು ಇಸ್ರೇಲ್ಗಂತ ಫ್ಯೂಚರ್ ಇದು ನಾವು ತೊಗೊಂಡಿರೋದು ನಿಮ್ಗೆ ಇಸ್ರೇಲ್ ಶಾರ್ಟ್ ಸ್ಟೋರಿ ನೋಡಿ ನೋಡೋಣ ಇದು ವಿಡಿಯೋ ನೋಡಿ ಸ್ವಲ್ಪ ವಿಡಿಯೋ

ನೋಡಿ ಈ ತರ ಊರೂರೇ ವೆಕೆಟ್ ಮಾಡೋರೆ ಇಲ್ಲ ರಿಯಲ್ ಫೋಟೋಸ್ ಅವನ ಯಾವ್ದು ಎಲ್ಲಾ ಕೆಲಸ ಮಾಡಿಸೋರು ತುಂಬಾ ಹೀನವಾಗಿ ಟ್ರೀಟ್ ಮಾಡೋರು ಅದನ್ನ ಕೇವಲವಾಗಿ ನೋಡಿ ಇದು ಬರಾಕ್ಗಳಲ್ಲಿ ಕಾನ್ಸಂಟ್ರೇಷನ್ ಕ್ಯಾಂಪ್ ನಲ್ಲಿ ಈ ತರ ಇರ್ತದ್ರಿ ಯಹೋದಿಯರು ಬೆತ್ತಲೆಯಾಗಿ ಬಟ್ಟೆನೂ ಕೊಡ್ತಾ ಇರಲ್ಲ ನೆಂಟಿಗೆ ಮೂವತ್ತು ಲಕ್ಷ ಯಹೋದಿಯರನ್ನ ಸಾಯಿಸಿದಾರೆ ಈ ತರ ಇದೆಲ್ಲ ಹಿಟ್ಲರ್ ಕಾಲದಲ್ಲಿ ಹೌದು ಹಿಟ್ಲರ್ ಕಾಲದಲ್ಲಿ ಆಗಿರೋದಿವಲ್ಲ ಆ ಬೇಟೆಗಾರ ಅಂತ ಹೇಳ್ತಾರಲ್ಲ ಹಿಟ್ಲರ್ ಇಷ್ಟು ಹಿಂಸೆ ಕೊಡದಿರಿದ್ರೆ ಯಹೋದಿಯರ್ ಯಾರು ಜಾಗ ಖಾಲಿ ಮಾಡ್ತಾರ ಅಷ್ಟು ದೊಡ್ಡ ಶ್ರೀಮಂತರು ಯೋದಿಯರು ಇದ್ ಬಗ್ಗೆ ಒಂದ್ ಫಿಲಮ್ ಇದೆ ನಾನು ಲಿಂಕ್ ಕಳಿಸ್ತೀನಿ ದಯವಿಟ್ಟು ನೋಡ್ರಿ ಅವರ ಸಹೋದರಗಳ ದೇಹಗಳನ್ನ ಅವರೇ ತೆಗಿಬೇಕು ಆ ತರ ಮಾಡೋರು

ಈ ತರ ಏನ್ ಮಾಡೋರು ಅಂದ್ರೆ ಯಹೋದ್ಯರಿಗೆ ನಾ ಜೀವಿಸುವಂತ ನಿರೀಕ್ಷೆ ತೆಗಿಬಿಟ್ರಿ ಬೇಡ್ಕೊಂಡ್ಬಿಟ್ರು ಅವ್ರು ಅಲ್ದರ ನಮ್ಮ ಅದ್ಗೆ ಐಶ್ವರ್ಯವಂತನು ಮತ್ತೆ ಅಹ್ ದರ್ಜನ್ ಆಗಿರಲ್ಲ ಹಾಜರು ಸ್ವಾಮಿ ಓದ್ತಿರಲ್ವಾ ಐಶ್ವರ್ಯವಂತನ್ ಏನ್ ಕೇಳ್ಕೊಂತಾನೆ ಸ್ವಲ್ಪ ನೀರು ಅದೇ ಐಶ್ವರ್ಯವಂತನಾಗಿರಂತ ಯಹೋದ್ಯರಿಗೆ ದೇವರು ಕೊಟ್ಟಂತ ಒಂದು ಏನ್ರಿ ಒಂದು ಶಿಕ್ಷೆಗಳು ಅದರ ಅದೇ ನೋಡಿ ಇಸ್ರೇಜ್ ನ್ಯಾಷನಲ್ ಅಂತ ಕೇಳಿ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ

ಓಕೆ ಇದು ಇಸ್ರೇಲ್ ಬಗ್ಗೆ ಇರೋಂಥ ಪಾಠ ಇದು ನಾವು ನೋಡಿರೋದೇನಂದ್ರೆ ಜಸ್ಟ್ ಒಂದು ಸಾಂಪಲ್ ಅಂದರೆ ಲೈಟಾಗಿ ಬ್ರೀಫ್ ಇಂಟ್ರೊಡಕ್ಷನ್ ಇಸ್ರೇಲ್ ಬಗ್ಗೆ ಅರೆ ಇವತ್ತು ನಡೀತಾ ಇರೋದು ಮುಂದಕ್ಕೆ ಆಗೋಂಥದ್ದು ಇನ್ನೇ ಡೀಟೇಲ್ಸ್ ಎಲ್ಲ ಸ್ಟಡೀ ಇದೆ ದೇವಚಿತರ ಮುಂದೆ ಬರೋದಿನಲ್ಲಿ ನೋಡೋಣ ಓಕೆ ಎನಿವೇ ಇದು ರೆಕಾರ್ಡಿಂಗ್ ನಾನು ಯೂಟ್ಯೂಬ್ಲ ಹಾಕಿದ ತಕ್ಷಣ ಇಮಿಟಿಯಾಗಿ ನೋಡ್ಬಿಡಿ ಯಾಕಂದರೆ ಆಗಿ ಯೂಟ್ಯೂಬ್ ಬ್ಲಾಕ್ ಮಾಡ್ತಾರೆ ಇದನ್ನ ಅದು ಜಾಸ್ತಿ ಹೊತ್ತು ಬಿಡೋದಕ್ಕೆ ಬಿಡಲ್ಲ ಅವರು ಸೊ ಅದರಿಂದ ನಿಮಗೆ ಹಾಕಿದ ತಕ್ಷಣ ಇಮಿಟಿಯಾಗಿ ಯೂಟ್ಯೂಬಲ್ಲಿ ಲಿಂಕಲ್ಲಿ ಡೌನ್ಲೋಡ್ ಮಾಡ್ಕೊಂಬ್ ಕಡೆ ಸೇವ್ ಮಾಡ್ಕೊಳ್ಳಿ ನಾನು ಕೂಡ ಸಪ್ರೇಟಾಗಿ ವಿಡಿಯೋನ ಮಾತ್ರ ನಿಮಗೆ ಅಲ್ಲಿ ಸಪ್ರೇಟಾಗಿ ಕಳ್ಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆನಾ ಸೊ ಯಾರಿಗೇನೇನೋ ಡೌಟ್ಸ್ ಇದ್ರೆ ಕೇಳ್ಬೋದು ಯಾರಿಗೇನೋ ಪ್ರಶ್ನೆ ಇದೆಯಾ ಡೌಟ್ಸ್ ಇದೆಯಾ ಇದು ನಮ್ಮ ಕಣ್ಮುಂದೆ ನಮಗೆ ಸ್ಪಷ್ಟವಾಗಿರೋಂಥ ಸಾಕ್ಷಿ ಏನ್ರಿ ಕ್ರಿಸ್ತನು ಎರಡನೇ ಬಂದಿ ಬಂದಿರೋದಿಕ್ಕೆ ಇಸ್ರೇಲ್ ರಾಜ್ಯ ತಿರ್ಗ ಸ್ಥಾಪನೆ ಆಗಿರೋದಕ್ಕೆ ಬೈಬಲ್ ಪ್ರಾಫಸಿಗಳೆಲ್ಲ ನೆರವೇರ್ತಿರೋದಕ್ಕೆ ನಮ್ಮ ಕಣ್ಮುಂದೆ ಇರೋಂಥ ಒಂದು ದೊಡ್ಡ ಸಾಕ್ಷಿ ಓಕೆನಾ ಯಾರಿಗೇನೋ ಪ್ರಶ್ನೆ ಇದೆ ಕೇಳ್ರಿ

ಓಕೆ ಜೋಯಲ್ಭದಾರ್ ಶ್ವೇತ್ ಅಷ್ಟೇ ನೋಡ್ಸಿದ್ಯಾ ಇಲ್ಲ 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 ಈಗ ಎಲ್ಲಾ ದೇಶದವರು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರಂತ ಅಂದ್ರ ಹಾ ಎಲ್ಲಾ ದೇಶದವ್ರು ಇಸ್ರೇಲ್ ಮೇಲೆ ಏನಿದೆ ದಾಳಿ ಮಾಡಬೇಕು ಹಾ ಕರೆಕ್ಟ್ ಆಗಿ ಹೇಳಿದ್ರೆ ಇಷ್ಟ ಏನಿದೆ ಬೈಬಲ್ ಪ್ರಾಫೆಸಲ್ ಇದೆ ಇದೆ ಇಲ್ದಿರೋದು ದೇವ್ರ ಸೇವಸ್ ಅಲ್ಲ ಆ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ ನೋಡಿ ಇವಾಗ ಎಕ್ಸಾಂಪಲ್ ಹೇಳ್ತೀನಿ ಇವಾಗ ಫಸ್ಟ್ ಹಮಾಸ್ ಅವ್ರು ಅಟ್ಯಾಕ್ ಮಾಡಿದ್ರು ಅಕ್ಟೋಬರ್ ಸೆವೆಂತ್ ಇಸ್ರೇಲ್ ಮೇಲೆ ಕರೆಕ್ಟ್ ಅಲ್ವಾ ಇವತ್ತು ಇವತ್ತು ಇಸ್ರೇಲ್ ಮೇಲೆ ಯಾರು ಯುದ್ಧ ಆಡ್ತಾ ಇದಾರೆ ಇವತ್ತು ಇಸ್ರೇಲ್ ಯಾರ ಮೇಲೆ ಯುದ್ಧ ಆಡ್ತಾ ಇದಾರೆ ಇವತ್ತು ಪರ್ಟಿಕ್ಯುಲರ್ ಯಾವ ದೇಶದವ್ರು ಇವತ್ತು ಇಸ್ರೇಲ್ ವಿರುದ್ಧ ಸಮಾಧಾನ ಪ್ರಶ್ನೆ ಇನ್ನ ಕೇಳಿಸ್ಕೊಳ್ಳಿ ಇವತ್ತು ಇಸ್ರೇಲ್ ಗೆ ವಿರುದ್ಧವಾಗಿ ಯಾವ ದೇಶದವ್ರು ನಿಂತಿದ್ದಾರೆ ಯುದ್ಧಕ್ಕೆ ಇರಾನ್ ಇನ್ ಯಾರು ಇಲ್ಲ ರೀ ಯಾರು ಮಿಸೈಲ್ಸ್ ಅಲ್ಲಿ ಅಟ್ಯಾಕ್ ಮಾಡಿಲ್ಲ ಅಟ್ಯಾಕ್ ಮಾಡ್ತಾರ ಯಾರಂದ್ರೆ ಇರಾನ್ ಒಬ್ಬರೇ ಅರ್ಥೈತ ಹಮಾಸ ಅವರು ಇರಾನ್ನ ಉಪ್ಯೋಗಿಸ್ಕೊಂಡು ಅಟ್ಯಾಕ್ ಮಾಡ್ತಿದಾರೆ ಇನ್ ಯಾರು ಇಲ್ಲ ಅರ್ಥ ಆಯ್ತಾ ಇರಾನೆ ಮೇನು ಇವತ್ತು ಯೋಸ್ ಮಾಡಿ ಹಮಾಸಿಗು ಮತ್ತೆ ಇಸ್ರೇಲ್ ಜಗ್ಲ ಇರಾನ್ ಯಾಕೆ ಸೆಂಟರ್ ಬರ್ಬೇಕು ಇದೇ ರೀತಿ ಇಡೀ ವರ್ಲ್ಡ್ ಪವರ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂದ್ರೆ ಏನೋ ಒಂದ್ ಕಾರಣ ಏನಾಗ್ಬೇಕು ಬರ್ಬೇಕು ಕ್ರಿಯೇಟ್ ಮಾಡ್ತಾರ ದೇವ್ರು ಆಯ್ತಾ ಇದ್ರ ಬಗ್ಗೆ ನಾವು ಸ್ಟಡಿ ಇದೆ ಓದೋಣ ತರ್ಡ್ ವರ್ಲ್ಡ್ ವಾರ್ ಅಂತ ಒಂದು ಸಬ್ಜೆಕ್ಟ್ ಇದೆ ಎಸಿಕೆಲ್ ತರ್ಟಿ ಏಟ್ ನೈನ್ ಫುಲ್ ಡೀಟೇಲ್ ಸ್ಟಡಿ ಇದೆ ಆಯ್ತಾ ಅದನ್ನ ನೋಡೋಣ ದೇವ್ರ ಸಿಕ್ತಾ ಇದ್ರೆ ಅಲ್ಲ ಅದೆಲ್ಲ ಮುಂದೆ ಹೈಯರ್ ಸ್ಟಡೀಸ್ ಆಯ್ತಾ ಎಲ್ಲ ಬೇಸಿಕ್ ಕ್ಲಾಸ್ ಆಗಿದ್ಮೇಲೆ ನೆಕ್ಸ್ಟ್ ಹೈರ್ ಸ್ಟಡೀಸ್ ಅಲ್ಲಿ ಅದೆಲ್ಲ ಏನ್ ಮಾಡೋಣ ನಾವು ನೋಡೋಣ ಹತ್ರ ಆದ್ರೆ ಇದು ನೆರವೇರ್ತಾರೆ ಯಾಕಂದ್ರೆ ಬೈಬಲ್ ಅಲ್ಲಿ ಹೇಳಿದ್ಮೇಲೆ ಒಂದು ಸೊಣ್ಣೆ ಆಗ್ಲಿ ಒಂದ್ ಗುಡ್ಸದಾಗ್ಲಿ ಅಳ್ಸೋದಕ್ಕೆ ಸಾಧ್ಯ ಇಲ್ಲ ಆಗ್ಬೇಕು ಅಂದ್ರೆ ಏನಾಗ್ಬೇಕು ಆಗ್ಬೇಕು ಏನು ಅಂತ ನಮ್ಗೂ ಗೊತ್ತಿಲ್ಲ ಅರೆ ಆಗ್ತದೆ ಇವಾಗ ನಾವೆಲ್ಲ ಎದುರು ನೋಡಿದ್ರೆ ಕೋವಿಡ್ ಅಂತ ಅಲ್ಲಿ ಯಾರೋ ಎದುರು ನೋಡಿದ್ರ ಈತ ಲಾಕ್ ಡೌನ್ ಅಂತ ಕನ್ಸಲ್ಲೂ ನಾವ್ ಯಾವತಿಲ್ಲ ಏನಕ್ಕೆ ಆಗ್ಬೇಕು ಆಯ್ತು ದೇವ್ರು ಮಾಡಿದ್ರು ಆಯ್ತು ಹೇಳ್ತಲ್ಲ ಇದರಲ್ಲಿ ಇದಲ್ಲಿ ಆತನ ಮುಂದೆ ಜ್ವರ ಜ್ವಾಲೆಗಳು ಏನ್ ಮಾಡ್ತವೆ ಎದೊಳ್ತು ನಮ್ಗ್ ಗೊತ್ತಿಲ್ಲ ನಾವೇನ್ ತಿಳಿದು ಜ್ವರ ಅಂದ್ರೆ ಏನ್ ಜ್ವರ ಬಿಡಯ ಏನ್ ಜ್ವರ ನಿಗಡಿ ಮನುಷ್ಯನ ಜೀವನ ಅಣ್ಣ್ಮ್ಬಿಡ್ತಲ್ಲಪ್ಪ ಯಪ್ಪ ಏನ್ ನಿಗಡಿ ಚಿಕ್ಕ ಫ್ಲೂ ಹಿಗಡಿ ಬಂದೋರ್ಗೆ ಎಲ್ಲರಿಗೂ ಭಯ ಆಗ್ಬಿಡ್ತಾವ ಎಲ್ ಅಂತ ಏನ್ ಫಿಯರ್ ನೋಡ್ರ ಅದು ದೇವ್ ಕ್ರಿಯೇಟ್ ಮಾಡ್ತಾರೆ ದೇವರ ಸಿಚುವೇಶನ್ ಬದಲಾವಣೆ ಏನ್ ಮಾಡ್ತಾರೆ ನೋಡಿ ಅದಾಗಿರೋದನ್ನ ಬ್ಲೆಸಿಂಗ್ಸ್ ಇದೆ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಯ್ತು ಯೋಚನೆ ಮಾಡಿ ನಾನು ಯಾವತ್ತೂ ಕೂತ್ಕೊಂಡಿದ್ರೆ ಝೂಮಲ್ಲಿ ಹೇಳ್ಕೊಡ್ತಾ ಇಲ್ಲ ಜಸ್ಟ್ ಟು ತ್ರೀ ಇಯರ್ ಅಂದ್ರೆ ಹೇಳ್ಕೊಡ್ತಾರೆ ಎಲ್ಲ ಮನೆ ಮನೆಗೆ ಹೇಳ್ಕೊಡ್ತೀನಿ ಎಷ್ಟು ಸಾವಿರ ಜನ ಹೇಳ್ಕೊಳ್ ಲೆಕ್ಕ ಇಲ್ಲ ಆದರೆ ಆದ್ರೆ ಇವತ್ತು ಝೂಮಲ್ಲಿ ಇರೋದ್ರ ಏನಾಗಿದೆ ಅವ್ರು ದಾವಣಗೆರೆಯಿಂದ ಒಬ್ಬರು ಕೇಳ್ತಾರೆ ನೋಡಿ ಯಾದಗಿರಿಯಿಂದ ಒಬ್ರು ಕೇಳ್ತಾರೆ ಹಾಸನಿಂದ ಒಬ್ಬರು ಕೇಳ್ತಾರೆ ನೋಡ್ರಾ ಇಲ್ಲ ನನ್ ಕೆಲ ಆಗೋದಾ ನಿಮ್ ಮನೆಗೆ ಎಲ್ಲರಿಗೂ ಬಂದು ಆಗೋದಾ ಮತ್ತೆ ನೀವೊಬ್ರು ಮನೆಗ್ ಬರ್ಬೇಕಂದ್ರೆ ಇನ್ನೊಬ್ರು ಮನೆಗ್ ಇನ್ನೊಬ್ರಿಗೂ ಇನ್ನ ಎಷ್ಟು ವರ್ಷ ಆಗೋದ ದೇವರು ಸಿಚುವೇಶನ್ ಚೇಂಜ್ ಮಾಡ್ತಾರೆ ಆ ಒಂದು ಇದನ್ನ ತರ್ತಾರೆ ಏನ್ ಹೇಳ್ತಾರೆ ಎನ್ವಿರಾನ್ಮೆಂಟ್ ತರ್ತಾರೆ ನೋಡಿ ತಂದಾವಾಗ ಮನುಷ್ಯನ್ ಬೇರೆ ಆಪ್ಷನ್ ಇರಲ್ಲ ರೀ ಯಾಕೋಬಿನ ನಾ ಇಕ್ಕಟ್ಟಿನ ಸಮಯ ತಂದವಾಗ ಯಹುದ್ದಿರು ಕಾಲು ಹಿಡ್ಕೊಂಡ್ಬಿಡ್ತಾವ ದೇವ್ರದು ಅಯ್ಯೋ ದೇವ್ರೆ ನೀನೇ ನಮ್ಗೆ ಕಾಪಾಡಂತ ಆಯ್ತಾ ನೋಡಿ ಇವೆಲ್ಲ ಯೂಟ್ಯೂಬಲ್ಲಿ ಕಳಿಸ್ತೀನಿ ಇನ್ನು ಯಹುದಿರ್ ಬಗ್ಗೆ ಎಷ್ಟೋ ಫಿಲಮ್ಗಳಿದೆ ನಾನು ಸಾಧ್ಯವಾದ್ರೆಲ್ಲ ಹೆಸರುಗಳು ಕಳಿಸ್ತೀನಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ಕೆಲವೊಂದೆಲ್ಲ ಅದೆಲ್ಲ ಬೇಡದಿರೋದೆಲ್ಲ ಇರ್ತಾರೆ ಅದೆಲ್ಲ ನೋಡೋಕಾಗ್ಬೇಡಿ ಬ್ಯಾಡಕ್ಕೆ ನೋಡ್ಕೊಳ್ಳಿ ಆಯ್ತಾ ಯಾಕಂದ್ರೆ ನಮಗೆ ಸತ್ಯವಾದ ಮಾತುಗಳಂತ ಎಷ್ಟೆಷ್ಟೋ ಇದೆ ರೀ ಸಿಕ್ಕಾಪಟ್ಟೆ ಇದೆ ಈ ಯಾಕೆ ಅಂತಂದ್ರೆ ನಾನು ಹೇಳಿ ಡಾಕ್ಯುಮೆಂಟ್ರಿಗಳು ಇರೋದು ಯಾಕಂದ್ರೆ ಅದ್ ನೋಡ್ದವಾಗ ಏನ್ರಿ ನಮ್ಮ ನಮ್ಮ ದೇವರು ಎಂತ ಪವರ್ಫುಲ್ ಗಾಡ್ ಏನ್ ನೆರವೇರಿಸ್ತಾರೆ ಭೂಲೋಗ್ತಾ ಅಂತ ನಮ್ಮ ಕಣ್ಣು ಮುಂದೆ ಏನಾಗ್ತಾರೆ ಕ್ಲಿಯರ್ ಆಗಿ ಗೊತ್ತಾಗ್ತಾರೆ ಶಿಂಡರ್ಸ್ ಲಿಸ್ಟ್ ಅಂತ ಇದೆ ನೋಡಿದ್ನಿ ಒಬ್ಬ ನೂರು ಜನ ಯಹುದಿನ ತನ್ನ ಸ್ವಂತ ದುಡ್ಡು ಎಲ್ಲ ಮಾಡ್ಬಿಡ್ತಾನ್ರಿ ಇವನು ನೂರು ಜನ ಯಹುದಿನ ಕಣ್ ಕೊಂಡ್ಕೊಂತಾನೆ ಅವನ್ನ ಹಾನರ್ ಮಾಡ್ತಾರೆ ಇಸ್ರೇಲರು ಆಫ್ಟರ್ ಹಂಡ್ರೆಡ್ ಇಯರ್ಸ್ ಅವನ ಕರೆಸ್ತಾರೆ ಆಫ್ಟರ್ ಸಾರಿ ಆಫ್ಟರ್ ನಿಯರ್ಲಿ ಫಿಫ್ಟಿ ಇಯರ್ಸ್ ಅವ್ನು ಕರೆಸ್ತಾರೆ ಈ ವಾಸ್ ಅಟ್ ದ ಏಜ್ ಆಫ್ ಹಂಡ್ರೆಡ್ ಇಯರ್ಸ್ ಮುಟ್ ಪುಟಾಣಿ ಮಕ್ಳುಗಳನ್ನ ಅವ್ನು ಕೊಂಡ್ಕೊತಾನೆ ಜರ್ಮನ್ ಆರ್ಮಿನ ಕೊಂಡ್ಕೊತಾನೆ ಗೊತ್ತಾ ಅದ್ರ ಬಗ್ಗೆ ಓದಿಂತ ಕಣ್ಣು ನೀರು ಬಂದು ಯಾರು ಆ ಥರ ಮಾಡಲ್ಲ ಅಲ್ವಾ ಬೇರೆ ದೇಶದ ಜನಗಳಿಗೆ ಯಾರು ಮಾಡೋಕೆ ನಮ್ಮ ಜನಗಳಿಗೆ ಪ್ರಾಣ ಕೊಡೋ ಕಷ್ಟ ನೋ ಯೋದ್ಯೂನ ಕೊಂಡ್ಕೊತಾನೆ ನೋಡಿ ಅವ್ನು ಹೇಳ್ತಾನೆ ಅವಂಥ ವಜ್ರ ಇರ್ತಾರೆ ಎಲ್ಲ ಡೈಮಂಡ್ಸ್ ಮಾರಿಬಿಡ್ತಾನೆ ರೀ ಮಾರ್ಬಿಟ್ಟು ಯೋದ್ಯೋನ ಕೊಂಡ್ಕೊತಾನೆ ಅವ್ನಿಗೆ ಅನ್ನ ಮಾಡ್ತಾರೆ ಜನಗಳು ಇವತ್ತು ನೆನ್ಸ್ಕೊಂತರು ಗೊತ್ತಾ ಗೊತ್ತಾ ಹಾಂ ಒಬ್ಬ ಒಬ್ಬಿದ್ದೀರಿ ಸರ್ ನಿಮ್ಮಿಂದ ಅಂತ ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದೇನು ಅಂತಂದರೆ ನಮ್ಮ ಒಂದು ದೇವ್ರದ್ದು ಯೋಜನೆ ಪ್ರವಾಜ್ನೆಗಳು ಬೈಬಲ್ ಇರೋದು ಹೆಂಗೆ ನೆರವೇರ್ತೈತೆ ನಮಗೆ ಕಂಡು ಮುಂದೆ ಏನಾಗ್ತಾರೆ ಸ್ಪಷ್ಟ ಹಾಕ್ತಾರೆ ನಾನು ಕಳ್ಸಿ ನೋಡಿ ಓಕೆನಾ ಸರ್ ನಿಮ್ಗೇನೇ ಇನ್ನೇನು ಡೌಟ್ಸ್ ಇದೆಯಾ ಏನಾರು ಇದೆಯಾ ಹೇಳೋಂಥದ್ದು ಯಹೂದ್ಯರು ಯಹೋದೇವ್ರನ್ನ ಮಾತ್ರ ನಂಬ್ತಾರಲ್ವ ಅವ್ರಿಗ ಅದ್ ಯಹೋದೇವ್ರನ್ನ ಮಾತ್ರ ನಂಬ್ತಾರೆ ಯೇಸು ಸ್ವಾಮಿನ್ ನಂಬಲ್ಲ ಹೌದು ಅವ್ರು ಯೇಸು ಸ್ವಾಮಿ ನಂಬಲ್ಲ ಅವ್ರ ನ್ಯಾಯ ಪ್ರಮಾಣ ಮಾತ್ರ ನಂಬೋದು ಯೇಸು ಕೋಸ ನಂಬಲ್ಲ ಮೋಶ ಧರ್ಮಶಾಸ್ತ್ರ ಮೋಶ ಧರ್ಮಶಾಸ್ತ್ರ ಮಾತ್ರ ನಂಬೋದು ಅದೇ ನಂಬಂತ ಸಿಚುವೇಶನ್ ದೇವ್ ಕ್ರಿಯೇಟ್ ಮಾಡ್ತಾರೆ ಹ್ಮ್ ಓಕೆ ಬೇರೆ ಸರ್ ಗೋಗ್ ಮಾಗೋಗ್ ಅಂದ್ರೆ ಅದು ಅದೊಂದು ಅದು ಇದೆ ಅದೇ ಹೇಳಿದನಲ್ಲ ಎಜಿಕಲ್ 38 39 ಪಾಠ ಇದೆ ಥರ್ಡ್ ವರ್ಲ್ಡ್ ವಾರ್ ಅಂತ ಅವ ನೋಡೋಣ ಅಷ್ಟೇ ಓಕೆನಾ ಸರಿ ಅಂದ್ರೆ ಬೇರೆ ಏನೋ ಪ್ರಶ್ನೆ ಇಲ್ಲ ಅಂದ್ರೆ ಮಾಡಿ ಕ್ಲೋಸ್ ಮಾಡೋಣವಾ ಸರ್ ಓ